ಎಲ್ಲರಿಗೂ ನಮಸ್ಕಾರ ಕೇಳಿಸ್ತಾ ಇದೆಯಾ ನಮ್ಮ ನಡುವೆ ಒಬ್ಬರು ಹಿರಿಯರಿದ್ದಾರೆ ಅವರ ಪರಿಚಯ ಮಾಡ್ಕೊಡ್ತೀನಿ ಸನ್ಮಾನ್ಯ ನಾ ಕೃಷ್ಣಪ್ಪನವರು ಸನ್ಮಾನ್ಯ ಕೃಷ್ಣಪ್ಪನವರು ಮೂಲತಃ ಮೈಸೂರಿನವರು ಸಂಸ್ಕೃತದಲ್ಲಿ ಸ್ನಾತಕೋತ್ತರ ಅಧ್ಯಯನ ಮಾಡಿದವರು ಸದಾ ಸಂಸ್ಕೃತ ಸಂಸ್ಕೃತಿಗೆ ಸಂಬಂಧಪಟ್ಟು ಚಿಂತನೆ ನಡೆಸುವವರು ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ನಮ್ಮಂಥ ನೂರಾರು ಸಾಮಾಜಿಕ ಕಾರ್ಯಕರ್ತರಿಗೆ ತಂದೆಯ ಸ್ಥಾನದಲ್ಲಿದ್ದು ಅನೇಕ ದಶಕಗಳಿಂದ ಮಾರ್ಗದರ್ಶನ ಮಾಡ್ತಾ ಇದ್ದಾರೆ ಅವರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕರ್ನಾಟಕದ ಪ್ರಮುಖರಾಗಿದ್ದರು ದಕ್ಷಿಣ ಭಾರತದ ಮಟ್ಟದ ಜವಾಬ್ದಾರಿ ರಾಷ್ಟ್ರ ಮಟ್ಟದ ಜವಾಬ್ದಾರಿ ಎಲ್ಲ ನಿರ್ವಹಿಸಿದ್ದಾರೆ ಇತ್ತೀಚಿನ ದಿನಗಳಲ್ಲಿ ಅವರು ಒಂದು ಮಹತ್ವದ ಕೆಲಸ ಮಾಡ್ತಾ ಇದ್ದಾರೆ ಈ ಆಧುನಿಕತೆಯ ಮತ್ತು ತಂತ್ರಜ್ಞಾನದ ಆಘಾತದ ಸಂಕೀರ್ಣ ಸನ್ನಿವೇಶದಲ್ಲಿ ನಮ್ಮ ಮನೆಗಳಲ್ಲಿ ಕುಟುಂಬಗಳಲ್ಲಿ ಹಿಂದೂ ಮೌಲ್ಯಗಳನ್ನು ಹೇಗೆ ಉಳಿಸ್ಕೊಳ್ಬೇಕು ಇದರ ಬಗ್ಗೆ ಅವರು ಆಳವಾಗಿ ಚಿಂತನೆ ನಡೆಸಿ ಆ ದೃಷ್ಟಿಯಿಂದ ದೇಶದಲ್ಲೆಲ್ಲ ಪ್ರವಾಸ ಮಾಡ್ತಾ ಇದ್ದಾರೆ ಹೆಚ್ಚು ಸಮಯ ಪ್ರವಾಸದಲ್ಲಿ ಇರ್ತಾರೆ ಇವತ್ತು ನಮ್ಮ ಸಹಯೋಗದಿಂದ ನಮ್ಮ ನಡುವೆ ಇದ್ದಾರೆ ಅವರು ಆಚಾರ್ಯರಿಗೆ ಗೌರವ ಅರ್ಪಣೆ ಮಾಡೋದಕ್ಕೆ ಇಚ್ಛೆ ಪಟ್ಟಿದ್ದಾರೆ ದಯವಿಟ್ಟು ವೇದಿಕೆಯಾಗಿ ಬರಬೇಕು ಅಂತ ಪ್ರಾರ್ಥನೆ ಮಾಡ್ತೀನಿ ಒಂದು ನಿಮಿಷ ತಮಗೆಲ್ಲ ಗೊತ್ತಿರೋ ಹಾಗೆ ಆಚಾರ್ಯರ ಪ್ರವಚನ ಮಾಲೆಯ ಎರಡು ಸಿಡಿಗಳು ಹಿಂದೇನೆ ಬಿಡುಗಡೆ ಆಗಿವೆ ಅಲ್ಲಿಂದ ಮುಂದಿನ 3-4 ಸಿಡಿಗಳು ಇದೀಗ ಸಿದ್ಧ ಆಗಿವೆ ಇದು ಮೊನ್ನೆಯ ವರೆಗಿನ ಪ್ರವಚನಗಳು ಅಷ್ಟು ಈ 3-4 ಸಿಡಿಗಳಲ್ಲಿ ಕವರ್ ಆಗಿದೆ ಆ ಸಿಡಿ ಸಿದ್ಧವಾಗಿದೆ ದಯವಿಟ್ಟು ಅದನ್ನು ಬಿಡುಗಡೆ ಮಾಡಬೇಕು ಅಂತ ಕೃಷ್ಣಪ್ಪನವರನ್ನು ಪ್ರಾರ್ಥನೆ ಮಾಡ್ತೀನಿ ಶ್ರೀಮಾನ್ ವೆಂಕಟನಾಥಾರ್ಯ ಕವಿತಾರ್ಕಿಕ ಕೇಸರಿ ವೇದಾಂತಾಚಾರ್ಯವರ್ಯೋ ಮೇ ಸನ್ನಿಧತ್ತಾಂ ಸದಾ ಹೃದಿ ಜ್ಞಾನಾನಂದಮಯಂ ದೇವಂ ನಿರ್ಮಲಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವಮುಪಾಸ್ಮಹೇ ಕೂಜಂತಂ ರಾಮ ರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಾಂ ವಂದೇ ವಾಲ್ಮೀಕಿ ಕೋಕಿಲಂ ವಾಲ್ಮೀಕೇರ್ಮುನಿಸಿಂಹಸ್ಯ ಕವಿತಾವನಚಾರಿಣಃ ಶೃಣ್ವನ್ ರಾಮಕಥಾನಾದಂ ಕೋನಯಾತಿಪದಾಂಗತಿಂ ಯಃ ಪಿಬನ್ ಸತತಂ ರಾಮಚರಿತಾಮೃತಸಾಗರಂ ಅತೃಪ್ತಸ್ಥಂ ಮುನಿಂ ವಂದೇ ಪ್ರಾಚೇತಸುಮಕಲ್ಮಷಂ ಗೋಷ್ಪದೀಕೃತವಾರಾಸಿಂಹಶಕೀಕೃತರಾಕ್ಷಸಂ ರಾಮಾಯಣ ಮಹಾಮಾಲಾರತ್ನಂ ವಂದೇ ನೀಲಾತ್ಮಜಂ ಮಂಜನಾನಂದನಂ ವೀರಂ ಜಾನಕೀಶೋಕನಾಶನಂ ಕಪೀಶಮಕ್ಷಹಂತಾರಂ ವಂದೇ ಲಂಕಾಭಯಂಕರಂ ಆಂಶೀಕೃತಮಾರ್ತಾಂಡಂ ಗೋಷ್ಪದೀಕೃತಸಾಗರಂ ತೃಣೀಕೃತದಶಗ್ರೀವಂ ಆಂಜನೇಯಂ ನಮಾಮ್ಯಹಂ ಮನೋಜವಂ ಮಾರುತುಲ್ಯವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾತರ್ಯೋಧಮಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ ಉಲ್ಲಂಘ್ಯ ಸಿಂಧೋಸಲಿಲಂ ಸಲೀಲಂ ಯಶೋಕವನ್ಯಂ ಜನಕಾತ್ಮಜಾಯಾಃ ಆದಾಯತೇನೇವ ದದಾಹಲಂಕಾಂ ನಮಾಮಿತಂ ಪ್ರಾಂಜಲಿರಾಂಜನೇಯಂ ಆಂಜನೇಯಮಿತ ಪಾಟಲಾನನಂ ಕಾಂಚನಾದ್ರಿ ಕಮನೀಯ ವಿಗ್ರಹಂ ಪಾರಿಜಾತತರುಮೂಲವಾಸನಂ ಭಾವಯಾಮಿ ಪವಮಾನನಂದನಂ ಯತ್ರ ಯತ್ರ ಗುಣಾದಿಕೀರ್ತನಂ ತತ್ರ ತತ್ರ ಕೃತಮಸ್ತಕಾಂಜಲಿಂ ಬಾಷ್ಪವಾರಿ ಪರಿಪೂರ್ಣಲೋಚನಂ ಮಾರುತಿಂ ನಮತ ರಾಕ್ಷಸಾಂತಕಂ ವೇದವೇದ್ಯೇ ಪರೇ ಪುಂಸಿ ಜಾತೇ ದಶರಥಾತ್ಮಜೇ ವೇದ ಪ್ರಾಚೇರಸಾದಾಸೀತ್ ಸಾಕ್ಷಾತ್ ರಾಮಾಯಣಾತ್ಮನಾ ಚರಿತಂ ರಘುನಾಥಸ್ಯ ಶತಕೋಟಿ ಪ್ರವಿಸ್ತರಂ ಏಕೈಕಮಕ್ಷರಂ ಪ್ರೋಕ್ತಂ ಮಹಾಪಾತಕನಾಶನಂ ಶೃಣ್ವನ್ ರಾಮಾಯಣಂ ಭಕ್ತಃ ಯಃ ಪಾದಂ ಪದಮೇವ ವಾ ಸ ಯಾತಿ ಬ್ರಹ್ಮಣಸ್ಥಾನಂ ಬ್ರಹ್ಮಣಾ ಪೂಜ್ಯತೆ ಸದಾ ವಾಲ್ಮೀಕೀರ್ತಿಸಂಭೂತಃ ರಾಮಸಾಗರಕಾಮಿನಿ ಪುನಾತಿಭುವನಂ ಪುಣ್ಯಾ ರಾಮಾಯಣ ಮಹಾನದಿ ಶ್ಲೋಕಸಾರಸಮಾಕೀರ್ಣಂ ಸರ್ಗಕಲ್ಲೋಲಸಂಕುಲಂ ಕಾಂಡಗ್ರಾಹಮಹಾಮೀನಂ ವಂದೇ ರಾಮಾಹಿಣಾರ್ಣಮಂ ಯಃ ಕರ್ಣಾಂಜಲಿಸಂಪುಟೈ ಆಹರಃ ಸಮ್ಯಕ್ ಪಿಬತ್ಯಾದರಾದ್ ವಾಲ್ಮೀಕೇರ್ವದನಾರವಿಂದಗಳಿತಂ ರಾಮಾಯಣಾಖ್ಯಂ ಮಧು ಜನ್ಮ ವ್ಯಾಧಿಜನಾ ವಿಪತ್ಯ ನಿಧನೈರತ್ಯಂತ ಸೋಪದ್ರವಂ ಸಂಸಾರಂ ಸವಿಹಾಯ ಗಚ್ಚತಿ ಪುಮಾನ್ ವಿಷ್ಣೋ ಪದಂ ಶಾಶ್ವತಂ ತದುಪಗತ ಸಮಾಸಂಧಿಯೋಗಂ ಸಮಮಧುರೋಪನತಾರ್ಥವಾಕ್ಯಬದ್ಧಂ ರಘುವರಚರಿತಂ ಮುನಿಪ್ರಣೀತಂ ದಶಶಿರಸಶ್ಚ ವದಂ ನಿಶಾಮಯಧ್ವಂ ಶ್ರೀರಾಘವಂ ದಶರಥಾತ್ಮಜಮಪ್ರಮೇಯಂ ಸೀತಾಪತಿಂ ರಘುಕುಲಾನ್ವಯರತ್ನದೀಪಂ ಮಾಜಾನುಬಾಹುಮರವಿಂದದಳಾಯತಾಕ್ಷಂ ರಾಮಂ ನಿಶಾಚರ ವಿನಾಶಕರಂ ನಮಾಮಿ
ವೈದೇಹಿ ಸಹಿತಂ ಸುರದ್ರಮತಲೆ ಹಯಮೇ ಮಹಾಮಂಡಪೇ ಮಧ್ಯೇ ಪುಷ್ಪಕಮಾಸನೇ ಮಣಿಮಯೇ ವೀರಾಸನೇ ಸುಸ್ಥಿತಂ ಅಗ್ರೇ ವಾಚೈತಿ ಪ್ರಭಂಜನಸುತೇ ತತ್ವಂ ಮುನಿಭ್ಯ ಪರಂ ವ್ಯಾಖ್ಯಾಂತಂ ಭರತಾದಿವಿಪ್ರವೃತಂ ರಾಮಂ ಭಜೇ ಶ್ಯಾಮಳಂ ಶ್ರೀರಾಮಾಯ ನಮಃ ಓಂ ರಾಮಚಂದ್ರ ಪರಬ್ರಹ್ಮಣೇ ನಮಃ ಓಂ ತಪಸ್ವಾಧ್ಯಾಯ ನಿರತಂ ತಪಸ್ವೀ ವಾಗ್ವಿದಾಂ ವರಂ ನಾರದಂ ಪರಿವಪ್ರಜ್ಜ ವಾಲ್ಮೀಕಿರ್ಮುನಿಪುಂಗವಂ ತಪಸ್ವಾಧ್ಯಾಯ ನಿರತಂ ತಪಸ್ವೀ ವಾಗ್ವಿದಾಂ ವರಂ ನಾರದಂ ಪರಿವಪ್ರಜ್ಜ ವಾಲ್ಮೀಕಿರ್ಮುನಿಪುಂಗವಂ ಶ್ರೀರಾಮಾಯ ನಮಃ ಓಂ ರಘುನಂದನ ಪರಬ್ರಹ್ಮಣೇ ನಮಃ ಓಂ ಅಸ್ಮದ್ಗುರುಭ್ಯೋ ನಮಃ ಅಸ್ಮತ್ಪರ್ವರುಭ್ಯೋ ಅಸ್ಮತ್ ತಮಗೆಲ್ಲರಿಗೂ ವಂದನೆಗಳು. ನಿನ್ನೆ ದಿವಸ ಮಾರೀಚನನ್ನು ಶ್ರೀರಾಮಚಂದ್ರ ಸ್ವಾಮಿ ಬೆನ್ನಟ್ಟಿ ಹೋದ ಎಂಬಲ್ಲಿಗೆ ಮಂಗಳಾಶಾಸನ ಆಗಿತ್ತು. ಅಲ್ಲಿಂದ ಮುಂದಕ್ಕೆ ಇವತ್ತು ಹೇಳೋದಕ್ಕೆ ಮುಂಚೆ ನಮಗೆಷ್ಟೇ ವೇಳೆ ಕಡಿಮೆ ಇದ್ದರೂ ತುಂಬ ಮುಖ್ಯವಾದ ಗೊಂದಲಗಳು ಎದ್ದ ಜಾಗದಲ್ಲಿ ಎರಡು ಮಾತನ್ನು ಹೇಳದೆ ಮುಂದೆ ಹೋಗುವುದು ಸರಿಯಿಲ್ಲ ಅನ್ನೋ ದೃಷ್ಟಿಯಿಂದ ಒಂದೆರಡು ಮಾತನ್ನು ಹೇಳ್ತೇನೆ. ಒಬ್ಬರು ಪ್ರಶ್ನೆ ಕೇಳಿದ್ದಾರೆ, ಇನ್ನೊಬ್ಬರು ನಿನ್ನೆಯೇ ಹೇಳಿದರು, ಕೊನೆಯಲ್ಲಿ ಹೇಳಿದ ಈ ತತ್ವಾರ್ಥ ಒಳಗಿನ ರಾಮಾಯಣದ ಅಂತರಾರ್ಥ ಸ್ವಲ್ಪ ನಮಗೆ ತಿಳಿಯುವುದು ಕಷ್ಟವಾಯಿತು. ಅದನ್ನು ಹೆಚ್ಚು ಹೇಳಿದರೆ ಇವತ್ತಿನ ಉಪನ್ಯಾಸ ಪೂರ್ತಿ ಅದೇ ಆಗುತ್ತೆ, ನಷ್ಟ ಇಲ್ಲ, ಕಥೆ ಮುಂದೆ ಹೋಗೋದಿಲ್ಲ. ರಾಮಾಯಣ ಮತ್ತು ಮಹಾಭಾರತ ಭಾಗವತಗಳನ್ನು ಮೂಲದಲ್ಲಿಯೇ ಓದಬೇಕು ಅಂತ ಯಾತಕ್ಕೆ ನಮ್ಮ ಹಿರಿಯರು ಪದೇ ಪದೇ ಹೇಳ್ತಾರೆ ಅನ್ನೋದನ್ನು ತಾವು ಚೆನ್ನಾಗಿ ಮನದಟ್ಟು ಮಾಡಿಕೊಳ್ಳಬೇಕು. ಈ ಮೂರು ಆಖ್ಯಾನಗಳಲ್ಲಿ ನಿಮಗೆ ಮುಖ್ಯವಾದದ್ದು ಬರೀ ಕಥೆಯ ಹಂದರ, ಅದರ ವಿವರ ಅಲ್ಲ. ವಾಲ್ಮೀಕಿನೂ ಒಂದು ರಾಮಾಯಣ ಬರೆದಿದ್ದಾರೆ, ಇನ್ನೊಬ್ಬರು ಇನ್ನೊಂದು ಬರೀತಾರೆ, ಮತ್ತೊಬ್ಬರು ಮತ್ತೊಂದು ರೀತಿ ಬರೀತಾರೆ, ಅವರವರ ಕಲ್ಪನಾ ವಿಲಾಸ ಅಂತ ಇವತ್ತು ಹೇಳಿಬಿಡ್ತೇವೆ. ಎದ್ದು ದಯವಿಟ್ಟು ಕಲ್ಪನಾ ವಿಲಾಸ ಕೇಳಿಸಬೇಡಿ. ಇದನ್ನು ದಿಸ್ ಈಸ್ ಎ ವೆರಿ ಸೀರಿಯಸ್ ನ್ಯಾಷನಲ್ ಮ್ಯಾಟರ್. ಈ ರಾಷ್ಟ್ರದ ಸಂಸ್ಕೃತಿಯನ್ನು ಅನಾದಿಕಾಲದಿಂದ ರೂಪಿಸಿ ಅದರಲ್ಲಿ ಮಸುಕಾಗದೇ ಇರುವಂತಹ, ಬದಲಾಗದೇ ಇರುವಂತಹ ಮಹಾಮೌಲ್ಯಗಳನ್ನು ನಮಗಿತ್ತು, ಇದೇ ದಾರಿ ಹೋಗಬೇಕಾದು ಅಂತ ತೋರಿಸಿಕೊಟ್ಟವರು ವೇದದ ಮಹರ್ಷಿಗಳನ್ನು ಬಿಟ್ಟರೆ ವಾಲ್ಮೀಕಿ, ವೇದವ್ಯಾಸ, ಶುಕ ಇಂಥ ಆಚಾರ್ಯರು ಋಷಿಗಳು. ಋಷಿ ದರ್ಶನಕ್ಕೆ ಭಂಗ ಬಾರದಂತೆ ಆ ದರ್ಶನಗಳನ್ನೇ ಪ್ರಧಾನವಾಗಿ ಪ್ರತಿಪಾದನೆ ಮಾಡುವಂತೆ ಕಥೆಯಲ್ಲಿ ನವರಸಗಳನ್ನೂ ಆವಿಷ್ಕಾರ ಮಾಡಿಕೊಂಡು ಯಾರು ಹೇಳಿದರೂ ನಮಗೆ ಅದು ಉಪಯೋಗವೇ, ನಾವಿಲ್ಲ ಅನ್ನೋದಿಲ್ಲ. ಕಥೆಗಾಗಿ ಕಥೆ ಅಂತ ಬರೆಯತಕ್ಕ ರೀತಿಯ ರಾಮಾಯಣದಿಂದ ನಮಗೆ ಈ ದೇಶಕ್ಕೆ ತುಂಬ ಗೊಂದಲ ಏರ್ಪಟ್ಟಿದೆ. ಯಾವನೊಬ್ಬ ರಾಮೇಶ್ವರಕ್ಕೆ ಹೋದ, ಉಪಕಥೆ ಹೇಳಬಾರ್ದು, ಅವನು ಶ್ರೀ ವೈಷ್ಣವ, ಬೆಳ್ಳಿ ಚೊಂಬು ಬೇರೆ ಬೇಕಲ್ಲ ಮಡಿಗೆ, ದೊಡ್ಡ ಚೊಂಬು ತೊಗೊಂಡೋಗಿದ್ದಾನೆ, ಅಲ್ಲಿ ಸ್ನಾನ ಮಾಡಬೇಕು ಸಮುದ್ರದಲ್ಲಿ, ಹೆಂಡತಿ ಬೇರೆ ಬಿಟ್ಟು ಹೋಗಿದ್ದಾನೆ, ಬೇಡ ಅಂತ ಹೇಳಿದ್ರು ಕೇಳಲಿಲ್ಲ, ದಡದಲ್ಲಿ ಏನು ಮಾಡಿದ, ಯಾರು ಅಕಸ್ಮಾತ್ ಬಂದು ಬೆಳ್ಳಿ ಚೊಂಬು ತೊಗೊಂಡೋದ್ರೆ ಏನು ಮಾಡೋದು ಅಂತ ಆ ದಡದಲ್ಲಿ ಮರಳಲ್ಲಿ ಹಳ್ಳ ತೆಗೆದು ಅದರಲ್ಲಿ ಹೂತು ಒಂದು ಲಿಂಗಾಕಾರದಲ್ಲಿ ಮರಳನ್ನು ಗುರುತನ್ನು ಮಾಡಿದ. ಅದೇ ಶಿವಪೂಜೆ ಮಾಡಬೇಕು ಅಂತಲ್ಲ, ಇಲ್ಲಿದೆ ಆ ಚೊಂಬು ಅಂತ ಗುರುತಿಗೆ. ಅವನು ಸ್ನಾನ ಮಾಡಿ ಮುಳುಗಾಗ್ತಾ ಇದ್ದಾನೆ, ಅಷ್ಟರಲ್ಲಿ ಮಧುರೈ ಕಡೆಯಿಂದ ಒಂದು ಹಿಂಡು ಬಸ್ಸಿನಲ್ಲಿ ಯಾತ್ರಿಕರು ಬಂದರು. ಅವನು ಮರಳು ಗುಡ್ಡೆ ಮಾಡ್ತಿದ್ದದನ್ನು ನೋಡಿದರು, ಇದು ಶಿವಕ್ಷೇತ್ರ, ಇಲ್ಲಿ ಸ್ನಾನ ಮಾಡೋದಕ್ಕೆ ಮುಂಚೆ ಹೀಗೆ ಮಾಡಬೇಕೋ ಏನೋ ಅಂತ ತಿಳ್ಕೊಂಡು ಅವರೊಂದು 60-70 ಜನ ಅಂಥದೇ ಗುಡ್ಡೆಗಳನ್ನು ಮಾಡಿದರು. ಮೊದಲು ಹೋದವನು ಸ್ನಾನ ಮಾಡಿದ, ಅದೇನು ದಡದಲ್ಲಿ ನಡೀತಿದೆ ನೋಡಲಿಲ್ಲ, ಮಂತ್ರಾಗಿಂತ್ರ ಹೇಳ್ತಾ ನಿಂತ್ಕೊಂಡ. ಈ ಬಸ್ನವರೆಲ್ಲ ಒಂದೊಂದು ಗುಡ್ಡೆ ಮಾಡಿ ಸ್ನಾನ ಮಾಡಿದ್ದನ್ನು ನೋಡಿ ಹೋಗೋ ಹೊತ್ತಿಗೆ ಇನ್ನೊಂದು ಹಿಂಡು, ಎರಡು ಹಿಂಡು, ಮೂರು ಹಿಂಡು ಬಸ್ನವರು ಬಂದರು. ಮೊದಲನೇವನು ಸ್ನಾನ ಮಾಡಿ ಒದ್ದೆ ಬಟ್ಟೆ ಸಮೇತ ಬಂದು ನಾನು ಚೊಂಬಿಟ್ಟಿದ್ದ ಜಾಗ ಯಾವುದು ಅಂತ ನೋಡ್ತಾನೆ, ಸಾವಿರಾರು ಮರಳು ಗುಡ್ಡೆಗಳಲ್ಲಿ. ಗತಾನುಗತಿಕೋ ಲೋಕ ನ ಲೋಕಃ ಪಾರಮಾರ್ಥಿಕಃ
ಸೇತೌ ಸೈಕತಲಿಂಗೇನ ನಷ್ಟಂ ಮೇ ರಜತ ಭಾಜನಂ. ಇದು ಯಾತಕ್ಕೆ ಹೇಳ್ತೇವೆ, ರಾಮಾಯಣದ ಕಥೆ ನಾನು ಹೇಳ್ತೇನೆ ನೀನು ಹೇಳು ಅಂತ ಬರೆಯೋರು ತಿಣಿಕಿದನು ಫಣಿರಾಯ ರಾಮಾಯಣದ ಕವಿಗಳ ಭಾರದಲ್ಲಿ. ಈ ಚಾಪಲ್ಯಕ್ಕೆ ಬರೆದು 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 ನಾವು ಈ ಸ್ಥಿತಿಗೆ ಬಂದುಬಿಟ್ಟಿದ್ದೇವೆ. ಸೀತಾದೇವಿ ಅವಳು ಎಷ್ಟಾದರೂ ನಮ್ಮ ಹಾಗೆ ಸತ್ವರಜಸ್ತಮೋ ಗುಣಕ್ಕೆ ಯುಕ್ತವಾದಂತಹ ಒಬ್ಬ ಹೆಣ್ಣುಮಗಳು. ರಾಮನ ಹೆಂಡತಿ ಇರ್ಬೋದು, ಜಿಂಕೆಯನ್ನು ನೋಡಿದಾಗ ಅವಳು ಮೋಸ ಹೋದದ್ರಲ್ಲಿ ತಪ್ಪೇನು ಅಂತ ಪ್ರಶ್ನೆ ಕೇಳ್ತಾರೆ. ಏನು ಉತ್ತರ ಹೇಳಲಿ ಇದಕ್ಕೆ ನಾನು? ರಾಮಸ್ಯ ಪರಮಾಂಗನ ಜನಕದುಹಿತ. ನೆನ್ನೆಲ್ಲ ವಾಕ್ಯ ಓದಿ ತೋರಿಸಿದ್ದೇನೆ. ವಾಲ್ಮೀಕಿ ಕಥೆ ಬರೆಯೋದಕ್ಕೆ ತುಂಬ ಸಂಕಟ ಪಡ್ತಾರೆ. ತಸ್ಮಿನ್ನೇವ ತತಃ ಕಾಲೇ ವೈದೇಹಿ ಶುಭಲೋಚನ ಮುಕ್ತಾಮಣಿ ವಿಚಿತ್ರಾಂಗಂ ದದರ್ಶ ಪರಮಾಂಗನ ವಿಸ್ಮಯಂ ಪರಮಂ ಸೀತಾ ಜಗಾಮ ಜನಕಾತ್ಮಜ. ಆ ಮೂರು ಜನರ ಅಡ್ರೆಸ್ ಯಾತ ಕೊಟ್ಟಿದ್ದಾರೆ. ಇವಳು ರಾಮಪತ್ನಿ, ಜನಕನ ಮಗಳು, ಪರಮಾಂಗನ ಲೋಕೋತ್ತಮ ಸ್ತ್ರೀ. ಅವಳಿಗೆ ಹೀಗಾಯಿತು, ಈ ಕತೆ ಹೇಗೆ ಬರೀಲಿ? ಇದರಲ್ಲಿ ತತ್ವ ಹೇಳಿದೆ, ಇನ್ನೊಮ್ಮೆ ಹೇಳದೆ ಇದ್ದರೆ ಈ ಭೂತ ಬಿಡುವುದಿಲ್ಲ. ಮಾರೀಚ ಅನ್ನೋನು ಸತ್ತ ವ್ಯಕ್ತಿ ಅಲ್ಲ, ನಮ್ಮನ್ನು ಇವತ್ತಿಗೂ ಕಾಡ್ತಾ ಇರುವಂಥ ಒಂದು ಶಕ್ತಿ. ಮಾರೀಚ ಅಂದರೆ ಮರೀಚಿಕೆ. ಆ ಶಬ್ದದ ಹೋಲಿಕೆ ಹೇಗಿದೆ ನೋಡಿ, ಮರೀಚಿಕೆ ಸುಖದ ಭ್ರಾಂತಿ. ನೀವೇನೇನು ಬೆನ್ನಟ್ಟಿಕೊಂಡು ಇದರಲ್ಲಿ ಬರ್ತದೆ ಅಂತ ಹೋಗ್ತೀರಿ ಅದೆಲ್ಲ ಮಾರೀಚ. ಐಷಾರಾಮಿ ಜೀವನ ಒಂದು ಮಾರೀಚ. ನಿನ್ನೆ ಕಾರಲ್ಲಿ ಬರ್ತಾ ನಮ್ಮ ಸ್ನೇಹಿತರು ಒಂದು ಕಟ್ಟಡ ತೋರಿಸಿ, ಇದೊಂದು ಕ್ಲಬ್ಬು, ಯಾವ ಜಾಗ ಅಂತ ಹೇಳೋದಿಲ್ಲ. ಆ ಕ್ಲಬ್ನಲ್ಲಿ ಮೆಂಬರ್ಶಿಪ್ಪಿಗೆ 100,000 ರೂಪಾಯಿ ಕ್ಲಬ್. ಇದು ಮೆಂಬರ್ಶಿಪ್ ಇಲ್ಲ, ಗೋಕುಲ ಇನ್ಸ್ಟಿಟ್ಯೂಟ್ಗೆ ದಮ್ಮಯ್ಯ ಬಂದು ಕೇಳ್ಕೊಂಡು ಹೋಗಿ ದುಡ್ಡು ಕೊಡಬೇಡಿ ಅಂದರೆ ಬರುವುದಿಲ್ಲ, ಬರ್ತೀರಿ ನಿಮ್ಮಂಥ ಪುಣ್ಯಾತ್ಮರು. ಮೆಂಬರ್ಶಿಪ್ಪಿಗೆ 100,000 ರೂಪಾಯಿ ಸಿಕ್ಕೋದೇನು? ಕುಡಿಯೋದು, ಇಸ್ಪೀಟ್ ಆಡುವುದು, ಮತ್ತು ಅದರೊಳಗೆ ಹೋದವರು ತಾನೇ ಗೊತ್ತು, ಇನ್ನೇನೇನು ಮಾಡ್ತಾರೋ ನಮಗೆ ಗೊತ್ತಿಲ್ಲ. ಅದು ಇದು ಒಂದು ರೀತಿ ಜೀವನ. ನಮ್ಮ ದಿಸ್ ಈಸ್ ಆ್ಯಂಟಿ ಇಂಡಿಯನ್, ನಮ್ಮ ಭಾರತೀಯರ ಜೀವನ ಕ್ರಮ ಅಲ್ಲ ಇದು. ನನ್ನ ಮಟ್ಟಿಗೆ ಹೇಳುವುದಾದರೆ ಈ ಹೈ ಲೈಫ್ ಅಂತ ಏನು ಹೇಳ್ತೀರಿ ಅದೆಲ್ಲ ಯಾವತ್ತು ವಿದ್ಯಾರ್ಥಿ ದಶೆಯಿಂದಲೇ ಕಸಿವಿಸಿ ನಮಗೆ. ಆನರ್ಸ್ ಓದುವಾಗ, ಎಮ್ ಎ ಓದುವಾಗ, ರಿಸರ್ಚ್ ಮಾಡುವಾಗ ಅಮೇರಿಕಾದಿಂದ ಇಂಗ್ಲೆಂಡಿಂದ ಬಹಳ ದೊಡ್ಡ ದೊಡ್ಡ ವಿದ್ವಾಂಸರೆಲ್ಲ ಬರ್ತಿದ್ರು. ಅವ್ರನ್ನೆಲ್ಲೆಲ್ಲೆಲ್ಲ ಕರ್ಕೊಂಡು ಹೋಗಿ ಉಪಚರಿಸಿ ಮಾಡು, ನಮಗೆ ಗಂಟಾಗ್ತಿದ್ರು. ಚಿತ್ರಹಿಂಸೆ ಆಗ್ತಿತ್ತು. ಅವರ ಜೀವನ ಕ್ರಮ ಬೇರೆ, ನಮ್ಮ ಜೀವನ ಕ್ರಮ ಬೇರೆ. ನಿಮ್ಮ ಕೈಯಿಂದಲೇ ನೀವು ದುಡ್ಡು ಖರ್ಚು ಮಾಡಿಕೊಂಡು ಸಿನಿಮಾ ನೋಡುವುದಕ್ಕೆ ಅಂತ ಹೋಗ್ತೀರಿ, 100-200 ಕೊಟ್ಟು ಎಲ್ಲೋ ಒಂದು ಬಾಕ್ಸ್ ಆಫೀಸಲ್ಲಿ ಕೂತ್ಕೊಳ್ತೀರಿ. ಕತ್ತರೆಯಲ್ಲಿ ಕೂತ್ಕೊಂಡು ಅಕ್ಕಪಕ್ಕದವರು ಸೇಡುವ ಬೀಡಿಗಳನ್ನೆಲ್ಲ ನೀವು ರುಚಿ ನೋಡಿ, ತಲೆನೋವು ತೆಗೆದುಕೊಂಡು ಬೇಡದೇ ಇದ್ದ ಕುಣಿತವನ್ನೆಲ್ಲ ನೋಡಿ, ಮನೆಗೆ ಬರೋ ಹೊತ್ತಿಗೆ ಜನ್ಮೇಪಿ ಏನು ಸಿನಿಮಾ ನೋಡಬಾರ್ದು ಅಂತ ಅನಿಸುತ್ತೆ. ನಾಳೆ ಆ ಹೊತ್ತು ಬಂದರೆ ಇವತ್ತೊಂದು ದಿವಸ ಹೋಗಿ ಬರ್ತೇನೆ ಅನ್ನೋ ಟೆಂಪ್ಟೇಷನ್ ಏನು ಬರ್ತದೆ ಅದು ಮಾರೀಚ. ತಪ್ಪು ಅಂತ ಗೊತ್ತಿದ್ದರೂ ಮಾಡ್ತೇವೆ. ಇದರಿಂದ ಆತ್ಯಂತಿಕ ಸುಖ ಬರೋದಿಲ್ಲ ಅಂತ ಗೊತ್ತು, ಸೋ ವಾಟ್ ಅಂತ ಪ್ರಶ್ನೆ ಕೇಳಿಕೊಂಡ್ರೆ ಮಾರೀಚನ ಬೆಲೂನ್ ಬಬಲ್ ಒಡೆದು ಹೋಗ್ತದೆ. ಏನು ಅಂತ ನಿಮಗೆ ಇದರಿಂದ? ಉತ್ತರಾದಿ ಸಂಗೀತ ವಿದ್ವಾಂಸರಿದ್ದಾರೆ, ನಾನು ಸಂಗೀತ ಪ್ರಿಯನೇ. ಒಂದು ಕಚೇರಿಗೆ 3 ಗಂಟೆ ಕಾಲದ ಕಚೇರಿ 2 ಲಕ್ಷ ರೂಪಾಯಿ 3 ಲಕ್ಷ ರೂಪಾಯಿ ತಗೊಳ್ತಾರೆ. ಕೇಳ್ತೀರಿ, ಆ ಕೊಡೋರು ಇರ್ತಾರೆ, ದುಡ್ಡು ಸಂಪಾದನೆ ಮಾಡಿರ್ತಾರೆ, ಕೊಡ್ತಾರೆ. 2 ಲಕ್ಷ ರೂಪಾಯಿ ಕೊಟ್ಟು ಕೇಳಬೇಕಾದಂತಹ ಸಂಗೀತ ಏನಿದೆ? ಸಿ ಡಿ ಬಂದಿದೆ, ಕೇಳಿ ನೀವು ಹಾಡಿ. ಒಳ್ಳೆಯ ಸಂಗೀತವನ್ನು ಕೇಳಿ ಮನಸ್ಸು ವಿಕಾಸ ಆಗಬೇಕು. ಮನಸ್ಸು ವಿಕಾಸವಾಗಿ ಎತ್ತ ಹೋಗ್ತಾ ಇದ್ದೇನೆ ಅಂತ ತಿಳ್ಕೊಂಡು ಒಂದು ಹೆಜ್ಜೆ ಆದರೂ ಪರಿಪೂರ್ಣತೆಯತ್ತ ನೀವು ನಡೆಯುವಂತೆ ಯಾವುದು ಮಾಡ್ತದೆಯೋ ಅದು ಮಾತ್ರ ಸಾಧಕ. ಮಾರೀಚನ ಬೆನ್ನು ಹಟ್ಟಿ ಹೋಗಿ ರಾಮಚಂದ್ರನಿಗೇನು ಸಿಕ್ತು, ಸೀತಾದೇವಿಗೇನು ಸಿಕ್ತು? ಭ್ರಾಂತ ಸುಖಗಳೆಲ್ಲ ಕುಡಿತಾರೆ ಕೆಲವರು. ಒಳ್ಳೆ ಮಾವಿನ ಹಣ್ಣು, ಆ ಹಣ್ಣು ಹಣ್ಣಾಗಿರುವಾಗ ನೀವು ಅದನ್ನು ರತ್ನಗಿರಿ ಮಹಾರಾಷ್ಟ್ರದ ಕಡೆಯದು ಆಪೋಸ್ ಹಣ್ಣು ಹೇಳ್ತಾರೆ, ಬಾದಾಮಿ ಹಣ್ಣು ನೀವು ತಿಂದರೆ ಚೆನ್ನಾಗಿರುತ್ತೆ. ಅದನ್ನು ಕೊಳೆಯುವುದಕ್ಕೆ ಬಿಟ್ಟು ಕೊಳೆತ ರಸದಿಂದ ಅವರು ಹೆಂಡ ತೆಗೆ ಇಲ್ಲ ಸ್ವಾಮಿ ಡಿಸ್ಟಿಲ್ ಮಾಡಿರ್ತಾರೆ ಅಂತ ಅದು ಬೇರೆ ಒಂದು ಒಗ್ಗರಣೆ ಹಾಕ್ತಾರೆ. ಅದು ನೀವು ಡಿಸ್ಟಿಲ್ ಮಾಡಿದರೂ ನಾಯಿ ನಾಯಿ ಅನ್ನೋ ಹಾಗೆ ಅದರ ಕೆಲಸ ಅದು ಮಾಡುತ್ತೆ. ಮತಿ ಕೆಡಗು ಮಧುಪಾನದಲ್ಲಿ, ವಿದುರ ಹೇಳಿದ, ಬುದ್ಧಿ ಹಾಳಾಗ್ತದೆ ಮಧುವನ್ನು ಕುಡಿದ್ರೆ, ಹೆಂಡ ಕುಡಿದ್ರೆ. ಇದು ಹೈ ಕ್ಲಾಸ್ ಇರ್ಬೋದು, ಹೈ ಕ್ಲಾಸ್ ಆದರೂ ಹೆಂಡ ಹೆಂಡವೇ.
ಒಳ್ಳೆ ಸೀಲ್ಡ್ ಬಾಟ್ಲ್ ಎಲ್ಲ ಮಾಡಿರ್ಬೋದು, ಆರೋಗ್ಯಕರ ಎಲ್ಲಿ ಬರುತ್ತೆ? ಮನಸ್ಸು ಹಾಳು ಮಾಡೋದು ಆರೋಗ್ಯ ಹೇಗಾಗುತ್ತೆ? ಬೇಟೆಯಾಡುವುದು, ಜೂಜಾಡುವುದು, ಪರಸ್ತ್ರೀ ವ್ಯಸನ ಮಾಡುವುದು, ಹೈ ಲೈಫ್ ಅಂತ ಏನು ಹೇಳ್ತೀರಿ, ಫೈವ್ ಸ್ಟಾರ್ ಹೋಟೆಲ್ ಕಲ್ಚರ್, ಇದೆಲ್ಲ ಮಾರೀಚ ಭ್ರಾಂತಿ. ಇದು ನಿಮ್ಮ ಅಧ್ಯಾತ್ಮ ಸಾಧನೆ, ಅದರ ಮೂಲಕ ಆಗಬೇಕಾದ ವ್ಯಕ್ತಿತ್ವದ ಪ್ರಗತಿಗೆ ಏನು ಕಾರಣ ಆಗೋದಿಲ್ಲ. ವ್ಯಕ್ತಿತ್ವ ಪ್ರಗತಿಗೆ ಸುತರಾಮ ಕಾರಣವಲ್ಲ. ಇಬ್ಬರು ಇರ್ತೀರಿ, ಅರಮನೆ ಅಂತಹ ದೊಡ್ಡ ಮನೆ ನೀವು ಇಟ್ಕೊಂಡ್ರೆ ನಿಮ್ಮ ಜೊತೆ ನಿಮ್ಮ ತಲೆ ಮೇಲೆ ಯಜಮಾನರು ಎಷ್ಟು ಜನ ಬೇಕು? ಕಸ ಗುಡಿಸೋರು ನಿಮ್ಮ ಯಜಮಾನರು, ಅಡುಗೆ ಮಾಡೋರು ನಿಮ್ಮ ಯಜಮಾನರು. ದೇವಿಕಾ ರಾಣಿ ಕಥೆ ಕೇಳಿದ್ದೀರಿ, ಒಳ್ಳೆ ಬಂಗಾಲಿ ಆ್ಯಕ್ಟ್ರೆಸ್ ಆಕೆ, ಯಾವನು ರಷ್ಯಾದ ಅವನು ಪೇಂಟರ್ನ ಮದುವೆ ಮಾಡಿಕೊಂಡು ನಮ್ಮೂರು ಕನಕಪುರಕ್ಕೆ ಹೋಗೋ ದಾರಿ. ಇಲ್ಲಿ ಎಷ್ಟು ದೊಡ್ಡ ತಟಗುಣಿ ಎಸ್ಟೇಟ್ ಎಲ್ಲ ಹೇಗೆ ಹೇಗೆ ಹೋಯಿತು, ಹೇಗೆ ಹಾಳಾಯಿತು ನೋಡಿ. ಅವ್ರ ಪಟ್ಟು ಸುಖವೇನು ಜೀವನದಲ್ಲಿ? ಟೂ ಬೆಡ್ರೂಮ್ ಹೌಸ್ ಹಾಕು, ಪುಸ್ತಕ ಇಟ್ಕೊಳ್ಳಿ, ಓದಿ. ಗಾಂಧಿಯವರು ಹೇಳೋರು, ಮನೆ ಬಾಗಿಲಿಗೆ ಕರ್ಟನ್ ಮೊದಲೇ ಬೆಳಕು ಬರೋದಿಲ್ಲ, ಅದು ತುರ್ಕುರು ಫ್ಯಾಷನ್ನು, ಕರ್ಟನ್ ಯಾಕೆ ಹಾಕ್ತೀರಿ ಅಂತ ಬೈಯೋರು ಗಾಂಧಿಯವರು. ಬಾಗಿಲು ಸಣ್ಣದಾಗಿ ಇದು ಕರ್ಟನ್ ಹಾಕುವುದು ತುರ್ಕುರು ಪದ್ಧತಿ, ಭಾರತೀಯರ ಪದ್ಧತಿ ಅಲ್ಲ. ಗಾಳಿ ಬೆಳಕು ಚೆನ್ನಾಗಿ ಬರಬೇಕು, ಅದಕ್ಕೆ ವಾಸ್ತು ಅಂತೇವೆ. ಇವತ್ತು ವಾಸ್ತು ಅಂತ ಒಂದು ಭೂತ ಎಬ್ಬಿಸಿ ಜನರನ್ನು ಭಯಪಡಿಸಿ ಬರೀ ಶೃಂಗಾರ ದೃಷ್ಟಿಯಿಂದ ನಮ್ಮ ಮನೆಗೆ ಬಂದವರು ಹೇಳ್ತೀವಿ, ಏನು ಪ್ರತಿಯೊಂದು ಗೋಡೆ ಮೇಲೆ ದೇವ್ರ ಫೋಟೋ ಹಾಕಿದ್ದೀರಲ್ಲಪ್ಪ. ಅವ್ರದ್ದು ಖಾಲಿ ಇಡುವ ಪದ್ಧತಿ, ಹಣೆ ಖಾಲಿ ಇರಬೇಕು, ಪುಸ್ತಕ ಖಾಲಿ ಇರಬೇಕು, ಮನೆ ಖಾಲಿ ಇರಬೇಕು, ದೇವರದು ವಿಗ್ರಹ ಕಾಳಿಂಗನರ್ತನ ದೊಡ್ಡ ದೊಡ್ಡ ವಿಗ್ರಹಗಳು ತಂದಂದು ಇಟ್ಟಿದ್ದಾರೆ. ಶೋ ಕೇಸ್, ಶೋ ಪೀಸ್, ಸ್ಟೂಲ್ ಮೇಲೆ, ಟೇಬಲ್ ಮೇಲೆ, ಮೂಲೆ ಮೂಲೆಗಳಲ್ಲಿ ಇಟ್ಟಿರ್ತಾರೆ. ಅಲ್ಲ, ಪೂಜಾರ್ಹವಾದ ವಸ್ತು ಅನ್ನೋ ಭಾವನೆ ಎಲ್ಲ ಅವರಿಗೆ. ಜೀವನದಲ್ಲಿ ಎಲ್ಲಿ ಪೂಜ್ಯತೆ, ಹೋಲಿನೆಸ್, ಪೈಟಿ ಇರುವುದಿಲ್ಲವೋ ಅದೆಲ್ಲ ಮಾರೀಚಿನ ಹಾಗೆ ನಿಮ್ಮನ್ನು ಎಲ್ಲೋ ಎಳ್ಕೊಂಡು ಹೋಗಿಬಿಡ್ತದೆ. ಸೀತಾದೇವಿ ಇಲ್ಲಿ ನಾವೆಲ್ಲ ಹಳ್ಳಕ್ಕೆ ಹೇಗೆ ಬೀಳ್ತಾ ಇದ್ದೇವೆ ಅಂತ ಅಭಿನಯ ಮಾಡ್ತಾ ಇದ್ದಾಳೆ. ಇದು ಒಂದು ಡ್ರಾಮಾ ವಿಥಿನ್ ಡ್ರಾಮಾ. ನಿಜವಾಗಿ ಸೀತಾದೇವಿ ಮೋಸ ಹೋದಳೆ ಅನ್ನುವುದು ಇದು ಕ್ಷುಲ್ಲಕ ಪ್ರಶ್ನೆ. ನಮ್ಮ ಹುಡುಗ ಸ್ವಾಮಿ ಅಂತ ನೀವು ಹನುಮಂತನ ಪಾತ್ರ ಮಾಡೋ, ನಾವು ಅಂತ ಹೇಳಿದ್ದೇನೆ ನಿಮಗೆ. ಹನುಮಂತನ ಪಾತ್ರ ಹಾಕಿದ್ದಾನೆ, ನೀವು ಪಕ್ಕದಲ್ಲಿ ಕೂತಿರೋನು ಹೀಗಂದರೆ ನಮ್ಮ ಹುಡುಗ ಸ್ವಾಮಿ, ನಮ್ಮ ಹುಡುಗ ಪದೇ ಪದೇ ನಮ್ಮ ಹುಡುಗ ಅಂತ ಅಂದದ್ರಿಂದ ರಸಾಭಾಸವಾಗುತ್ತೆ ಅದು. ಇವಳು ಸೀತಾದೇವಿ ಇರಬಹುದು, ಅಲ್ಲಿ ಏನು ತೋರಿಸ್ತಿದ್ದಾಳೆ? ಲಕ್ಷ್ಮೀದೇವಿಗೆ ಈ ಮೋಸವಾಯಿತೆ ಅದಲ್ಲ, ದಟ್ ಈಸ್ ನಾಟ್ ಎ ಕ್ವೆಶನ್. ನಾವು ಹಳ್ಳಕ್ಕೆ ಬೀಳುವುದು ಹೇಗೆ? ಅನರ್ಹ ಅರಣ್ಯವಾಸಸ್ಯ, ಕಾಡಲ್ಲಿ ಜಿಂಕೆ ಇರೋದಿಲ್ಲ ಅಂತ ಚೆನ್ನಾಗಿ ಗೊತ್ತಿದ್ದರೂ ಅದನ್ನು ನೋಡಿ ಹಿಡಿದುಕೊಡು ಅಂತ ಕೇಳ್ತಾಳೆ. ಮುಂದಿನ ಕಥೆ ಆಗಬೇಕು, ಮುಂದಿನ ಕಥೆ ಹೇಗಾಗಬೇಕು? ನಾವೆಲ್ಲ ಬಂಧನದಲ್ಲಿ ಬೀಳುವುದು ಹೇಗೆ? ಸಿಕ್ಕಬಾರದ ಸಿಕ್ಕಲಾರದ ಸುಖವನ್ನು ಬೆನ್ನಟ್ಟಿ ಹೋದರೆ ಕೊನೆಗೆದಕ್ಕುವುದು ಬರೀ ಭ್ರಾಂತಿ, ಒಂದೇ ಒಂದು ಕ್ಷಣ. ಮಹಾಭಾರತದಲ್ಲಿಯೂ ಹಾಗೆ, ಜೂಜಾಡಲೆ ಜೂಜಾಡು ಬಾ ಅಂತ ಕರೆದ ಧೃತರಾಷ್ಟ್ರ, ಶಕುನಿಯ ಮೂಲಕ ಆಹ್ವಾನ ಕಳಿಸಿದ. ಆಗತಾನೆ ರಾಜಸೂಯ ಮಾಡಿದ್ದಾನೆ. ಬಾಹುಬಲದಿಂದ ಭೀಮಾರ್ಜುನರು, ನಕುಲ ಸಹದೇವರು ಇಡೀ ವಿಶ್ವವನ್ನು ಗೆದ್ದು ರಾಜಸೂಯ ಮಾಡಿ ಅವತ್ತು ಭೂಮಿ ಮೇಲೆ ತೇಳ್ತಾ ಇದ್ದ ಸಮಸ್ತ ಭೂಮಂಡಲಕ್ಕೆ ಭಾರತೀಯರು ಒಡೆಯರಾದಂಥ ಒಂದು ಕಾಲ ನೀವು ನಂಬೋದಿಲ್ಲ. ಇಟಲಿಯ ಹಳೆಯ ಮನೆಗಳ ಗೋಡೆಗಳ ಮೇಲೆ ಅಗ್ರತಃ ಪ್ರಯಯೌ ರಾಮ ಮಧ್ಯೆ ಸೀತಾಸು ಮಧ್ಯಮ ಪೃಷ್ಠತಸ್ತು ಧನುಷ್ಪಾಣಿ, ಈ ರಾಮಸೀತೆಯರ ಚಿತ್ರ ಇರುವಂತಹ ಒಂದು ಫೋಟೋ ಈಗ ತಾನೇ ನಮ್ಮ ಸ್ನೇಹಿತರಿಗೆ ತೋರಿಸಿದೆ. ಇಟಲಿ ವ್ಯಾಟಿಕನ್ನಲ್ಲಿ ಗೋಡೆಗಳಲ್ಲಿ ಶಿವಲಿಂಗಗಳಿವೆ, ಭಾರತೀಯರ ಪೂಜಾ ಸಾಧನಗಳಿವೆ ಅಷ್ಟೆಲ್ಲ. ಸಿರಿಯಾದಲ್ಲಿ 19 ವಿಷ್ಣು ವಿಗ್ರಹಗಳಿದ್ದ ದೇವಸ್ಥಾನ ಇತ್ತು. ಆರ್ ಸಿ ಮುಸುಂದಾರ್ ಬರೆದಿದ್ದಾರೆ, ಅವನು ಸೈಂಟ್ ಗ್ರಿಗರಿ ಅದನ್ನು ಹಾಳು ಮಾಡಿದ, ರೆಕಾರ್ಡ್ ಇದೆ. ಅಷ್ಟೆಲ್ಲ ಭಾರತವನ್ನು ಗೆದ್ದ ಧರ್ಮರಾಜ ಜೂಜಾಟಕ್ಕೆ ಅವರು ಕರೆದ್ರೆ ಬರೋದಿಲ್ಲ ಅಂತ ಹೇಳಲಿಲ್ಲ. ಆಗಿನ ಕಾಲದ ಎಟಿಕೆಟ್, ಜೂಜ್ ಕರೆದ್ರೆ ಹೇಗೆ ಬೇಡ ಅನ್ನಲಿ ಅಂತ ಬಿಡೆ ಉತ್ತರ ಕರ್ನಾಟಕದ ಭಾಷೆ. ಆ ಸಂಕೋಚಕ್ಕೆ ಎಡೆಯಾಗಿ ಅಷ್ಟನ್ನು ಕಳೆದುಕೊಂಡ. ಅದು ಮಾರೀಚನ ಬೆನ್ನಟ್ಟಿದ ಪ್ರಯೋಜನ. ಅದು ನಿಮ್ಮ ಬುದ್ಧಿ ನಿಮ್ಮ ಕೈಯಲ್ಲಿರಬೇಕು, ಬುದ್ಧಿ ತಪ್ಪಿಸೋದು ಮಾರೀಚ. ಗದಗ ನರಸಿಂಗ ಸಾ ಬೀಡುಗಳನ್ನೇ ಸೇದಿರಿ ಗೋಡೆ ಮೇಲೆ ಬರೆದಿರ್ತಾರೆ, ಗದಗು ಬೇರೆ ಅದಕ್ಕೆ ನರಸಿಂಗ ಸಾ. ಬಸವೇಶ್ವರ ಬೀಡುಗಳನ್ನೇ ಸೇದಿರಿ ಬಸವೇಶ್ವರ ಬೀಡಿಗೆ. ಪದ್ಮಾವತಿ ವೈನ್ಸ್ ತಿರುಪತಿಯಲ್ಲಿ, ವೆಂಕಟೇಶ್ವರ ವೈನ್ಸ್ ನೋಡಿ ಎಂಥ ಮಾರೀಚ ಏನು ಮಾಡ್ತಾನೆ ವಂಚನೆ. ಪವಿತ್ರ ಸದ್ಯದಲ್ಲಿ ರಾಮಾನುಜ ಬೀಡಿ ಅಂತ ಬಂದಿಲ್ಲ, ಶಂಕರಾಚಾರ್ಯ ಬೀಡಿ ಅಂತ ಬಂದಿಲ್ಲ. ಯಾವ ಹೆಸರನ್ನು ಯಾವುದಕ್ಕೆ ಬೇಕಾದರೂ ಜೋಡಿಸಿ ದುಡ್ಡು ಮಾಡುವ ಒಂದೇ ದಂಧೆ ಮರಳು ಮಾಡುವ ದೃಷ್ಟಿಯಿಂದ ಜನರನ್ನು ಯಾರು ಕೊಲ್ತಾರೆ ಅವರೆಲ್ಲ ಮಾರೀಚರು. ಅನ್ಯಾಯ, ರಾಮಚಂದ್ರ ಒಬ್ಬನೇ ಮಾರೀಚರನ್ನು ಕೊಂದ, ಕೋಟಿ ಮಾರೀಚರು ಇವತ್ತು ಹೊಟ್ಕೊಂಡಿದ್ದಾರೆ. ಅವರು ಭೂಮಿ ಕಬಳಿಸ್ತಾರೆ, ಆಕಾಶ ಕಬಳಿಸ್ತಾರೆ, ಅಗ್ನಿಯನ್ನು ಪಂಚಭೂತಗಳನ್ನು ಕಬಳಿಸಿಬಿಡ್ತಾರೆ, ಮನುಷ್ಯನ ಹೃದಯವನ್ನೇ ಹಾಳು ಮಾಡ್ತಾರೆ, ಸ್ವಾಸ್ಥ್ಯವನ್ನು ಹಾಳು ಮಾಡ್ತಾರೆ.
ನಾ ಮಾಡಿದಾಗ ನೀವು ಮಾಡಿದರೆ ನಮ್ಮ ಗತಿ ನಿಮಗಾಗತ್ತೆ ಅಂತ ಸೀತಾದೇವಿ ತೋರಿಸ್ತಾ ಇದ್ದಾಳೆ. ರಾಮಚಂದ್ರ ಹೇಳಿದ, ನಾನು ಆ ಅಭಿರಾಮ ಪಕ್ಕದಲ್ಲಿರುವಾಗ ಆರ್ಯಪುತ್ರ ಅಭಿರಾಮೋ ಸೌ ಮೃಗ ಹರತಿ ಮೇ ಮನಃ, ಆ ಜಿಂಕೆ ನಿಮಗಿಂತ ಚೆನ್ನಾಗಿದೆ ಅಂದರೆ ಹಾಗಿದ್ದು ಅದನ್ನೇ ಅನುಭವಿಸುವಂದ. ಮರೆಯಾದ ರಾವಣ ಬಂದ, ಹತ್ತು ತಲೆಯ ರಾವಣ, ಅವನು ಹತ್ತು ತಲೆ ಇತ್ತೇ ಇರಲಿಲ್ವೇ. ಇದಲ್ಲಿ ಸಿಂಬಾಲಿಕ್ ಆಗಿ ನೋಡಿ, ಪಂಚೇಂದ್ರಿಯಗಳು ಪಂಚಕರ್ಮೇಂದ್ರಿಯಗಳು ಕೂಡಿ ಹತ್ತು ಹತ್ತು ದಾರಿಯಲ್ಲಿ ಮನುಷ್ಯನನ್ನು ನಡೆಸಿದರೆ, ದಶೇಂದ್ರಿಯಾನನಂ ಘೋರಂ ಯೋ ಮನೋರಜನೀಚರಂ ವಿವೇಕ ಶರಜಾಲೇನಾನ್ ಶಮಂ ನಯತಿ ಯೋಗಿನಾಂ. ಪಾಂಚರಾತ್ರಕುಮ ದಶೇಂದ್ರಿಯಾನನಂ ಘೋರಂ ದಶಾನನ ದಶೇಂದ್ರಿಯಾನನಂ ಘೋರಂ. ರಾಕ್ಷಸ ಎಲ್ಲಿರ್ತಾನೆ? ಯೋ ಮನೋರಜನೀಚರಂ, ಮನಸ್ಸಿನ ಕತ್ತಲೆಯಲ್ಲಿ ಓಡಾಡ್ತಾ ಇರ್ತಾನೆ. ವಿವೇಕ ಶರಜಾಲೇನ ಶಮಂ ನಯತಿ ಯೋಗಿನಾಂ ದರ್ಪೋದಗ್ರ ದಶೇಂದ್ರಿಯಾನನ ಮನೋ ನಕ್ತಂಚರಾಧಿಷ್ಠಿತೇ ದೇಹೇಸ್ಮಿನ್ ಭವ ಸಿಂಧುನಾ ಪರಿವೃತೆ ದೀನಾಂ ದಶಾಮಾಸ್ಥಿತಃ ಅದ್ಯತ್ವೇ ಹನುಮತ್ಸಮೇನ ಗುರುಣಾ ಪ್ರಖ್ಯಾಪಿತಾರ್ಥ ಪುಮಾನ್ ಲಂಕಾರುದ್ಧ ವಿದೇಹ ರಾಜತನಯ ನ್ಯಾಯೇನ ಲಾಲಭ್ಯತೆ. ಸಂಕಲ್ಪ ಸೂರ್ಯೋದಯದಲ್ಲಿ ವೇದಾಂತ ದೇಶಿಕರು ಇಡೀ ರಾಮಾಯಣದ ಅರ್ಥವನ್ನು ಈ ಒಂದು ಶ್ಲೋಕದಲ್ಲಿ ಬರೆದಿದ್ದಾರೆ. ಆ ನಾಟಕ ಪೂರ್ತಿ ರಾಮಾಯಣದ ಅರ್ಥ ವಿವರಣೆ ಮಾಡುವಂಥ ಒಂದು ಹತ್ತು ಅಂಕದ ಅದ್ಭುತವಾದ ನಾಟಕ ಸಂಸ್ಕೃತದಲ್ಲಿ. ಇಂಥ ವೇದಾಂತ ಅರ್ಥ ಪ್ರತಿಪಾದಕ ನಾಟಕ ಇನ್ನೂ ಒಂದು ಎರಡು ಇವೆ. ಅದನ್ನೆಲ್ಲ ಜನ ಆಡೋದಿಲ್ಲ, ಓದೋದಿಲ್ಲ, ನೋಡೋದಿಲ್ಲ, ಬರೀ ಕಾಳಿದಾಸನ ಓದ್ತಾರೆ. ಅದು ಬರೀ ಕ್ಲಾಸಿಕಲ್ ಪೋಯಿಟ್ರಿ, ಅದರ ಸಿಂಬಾಲಿಕ್ ಮೀನಿಂಗ್ ಇಲ್ಲ. ಸಿಂಬಾಲಿಕ್ ಮೀನಿಂಗ್ ಇರುವುದು ರಾಮಾಯಣದಲ್ಲಿ ಮಹಾಭಾರತದಲ್ಲಿ. ಆದ್ದರಿಂದ ಸೀತಾದೇವಿಗೆ ಬಂಧನವಾಯಿತು. ಅಳುಬಾರದ ಜಾಗದಲ್ಲಿ, ಅಶೋಕವನದಲ್ಲಿ, ಹೃನ್ಮನಗಳನ್ನು ತಣಿಸುವಂತಹ ಜಾಗದಲ್ಲಿ, ನೈಷಾ ಪಶ್ಯತಿ ರಾಕ್ಷಸ್ಯ ನೈವ ಪುಷ್ಪಫಲದ್ರುಮಾನ್ ಏಕಸ್ಥ ಹೃದಯ ನೂನಂ ರಾಮಮೇವಾನು ಪಶ್ಯತಿ. ಪಶ್ಚಾತ್ತಾಪವಾಯಿತು. ನೂನಂ ಸಕಾಲೋ ಮೃಗರೂಪಧಾರಿ ಮಾಮಲ್ಪ ಭಾಗ್ಯಾಂ ಲುಲುಭೇ ತದಾನೀಂ. ಹನುಮಂತನಿಗೆ ಹೇಳ್ತಾಳೆ, ನನ್ನನ್ನು ಮೋಸ ಮಾಡಿದವನು ಮಾರೀಚ ಜಿಂಕೆಯಲ್ಲ, ಕಾಲ ಪುರುಷನೇ ಆವೇಶದಲ್ಲಿ ಬಂದಿದ್ದ. ನೂನಂ ಸಕಾಲೋ ಮೃಗರೂಪಧಾರಿ ಮಾಮಲ್ಪ ಭಾಗ್ಯಾಂ ಲುಲುಭೇ ತದಾನೀಂ ಯತ್ರ ಆರ್ಯಪುತ್ರಂ ವಿಷಸರ್ಜ ಮೂಢ ರಾಮಾನುಜಂ ಲಕ್ಷ್ಮಣ ಪೂರ್ವಜಂಚ. ನನ್ನ ರಕ್ಷಣೆಗಿದ್ದ ಇಬ್ಬರು ಅಸಹಾಯ ಶೂರರನ್ನು ನಾನೇ ಹೋಗು ಹೋಗು ಅಂತ ಕೈಯಿಂದ ಹೇಳಿ ತಳ್ಳಿ ಹಾಳಾದನೆಲ್ಲ. ಬುದ್ಧಿ ಹೇಳುವ ಬ್ರಾಹ್ಮಣರು ಒಬ್ಬರೂ ಇವತ್ತು ಹಳ್ಳಿಗಳಲ್ಲಿಲ್ಲ. ಅವತ್ತೆಲ್ಲ ಹೇಳಿದೆ, ಭೂ ಸುಧಾರಣೆ ಮಾಡಿದವರಿಗೆ ತಲೆ ಇಲ್ಲ. ಭೂ ಸುಧಾರಣೆ ಮಾಡಿ ದೇವಸ್ಥಾನಗಳಿಗೆ ಅಂತ ಏನು ಕೊಟ್ಟಿದ್ರಿ? ಅಧ್ಯಯನ ಮಾಡಿ ಜನರಿಗೆ ಹಳ್ಳಿ ಹಳ್ಳಿಯಲ್ಲಿ ಬುದ್ಧಿ ಹೇಳುವಂಥ ಜನರನ್ನು ಬಂದಿರಿ ಅಂತ ಏನು ಕರೆಸಿದ್ರು? ಅವ್ರಿಗೊಂದು ಸಬ್ಸ್ಟಿಟ್ಯೂಟ್ ವ್ಯವಸ್ಥೆಯನ್ನು ನೀವು ಮಾಡಿದರೆ ಇವತ್ತು ಹಳ್ಳಿ ಹಳ್ಳಿಗಳಲ್ಲಿ ಚರ್ಚ್ಗಳು ಹೇಳ್ತಾ ಇರಲಿಲ್ಲ, ಮುಸಲ್ಮಾನರು ಕನ್ವರ್ಟ್ ಆಗ್ತಾ ಇರಲಿಲ್ಲ ನಮ್ಮ ಜನ. ಅದು ಬುದ್ಧಿ ಹೇಳೋರನ್ನೆಲ್ಲ ಪಟ್ಟಣಕ್ಕೆ ದಬ್ಬಿದ್ರಿ, ಅವರು ಚರಂಡಿಯಲ್ಲಿ ಓಡಾಡೋ ಸ್ಥಿತಿ ಮಾಡಿದ್ರಿ. ಬುದ್ಧಿ ಹೇಳೋರು ಇಲ್ಲದೆ ಹೋಯಿತು, ನಾವಿದ್ದೇವೆ ಅಂದರೆ ಮರೀಚ ಪ್ರತ್ಯಕ್ಷನಾಗ್ತಾನೆ. ದೇಶಕ್ಕೆ ಬುದ್ಧಿ ಹೇಳೋರು ಬೇಕು. ಬುದ್ಧಿ ಹೇಳೋರು ಹೇಗೆ ಬೇಕು? ನಿಸ್ಪೃಹ ಆಗಿರಬೇಕು. ನಮ್ಮ ಭಾರತೀಯ ಸಂಸ್ಕೃತಿಯ ಮೂಲಗಳಲ್ಲಿ ಜನ್ಮಾದ ವಿಶ್ವಾಸ ಇರೋರು ಇರಬೇಕು. 60 ವರ್ಷ ಹಾಳು ಮಾಡಿದ್ವು. ನಮ್ಮನ್ನು ಬೆಳೆಸುವಂತಹ ಶಕ್ತಿಗಳನ್ನೆಲ್ಲ ಕೊಂದೆವು. ಏಕೀಕರಣ ಮಾಡಬಲ್ಲ ಭಾಷೆ ಸಂಸ್ಕೃತ. ಇದು ಎಲ್ಲರ ಭಾಷೆ. ಇಂಗ್ಲೀಷ್ ಯಾರದ್ದು ಭಾಷೆ ಅಲ್ಲ. ಹೋಗಲಿ, ಆಧಾರ ಇರಲಿ ಅಂದರೆ ಅದು ಬೇಡ. ಕನ್ನಡವೂ ಬೇಡ, ಮೆಟ್ಟಿಲು ತೊಟ್ಟಿಲು ಹೇಳ್ತಾ ಇದ್ದೇವೆ ಅವತ್ತೆಲ್ಲ. ರಾಷ್ಟ್ರ ಬೇಡ, ಧ್ವಜ ಬೇಡ, ಗೀತೆ ಬೇಡ, ನಮ್ಮ ಸಂಸ್ಕೃತಿ ಬೇಡ. ಪರಕೀಯರ ವ್ಯಾಮೋಹಕ್ಕೆ ತುತ್ತಾಗಿ ಸಾಯೋಣ. ಇದೇ ಮಾರೀಚ ಇವತ್ತು ಬಂದಿರುವುದು. ಇದನ್ನು ತಪ್ಪಿಸೋದಕ್ಕೆ ಎಷ್ಟೊಂದು ರಾಮರು ಬೇಕು ನಮಗೆ ಯೋಚನೆ ಮಾಡಿಕೊಡಿ. ನೂನಂ ಸಕಾಲೋ ಮೃಗರೂಪಧಾರಿ ಮಾಮಲ್ಪ ಭಾಗ್ಯಾಂ ಲುಲುಭೇ ತದಾನೀಂ. ದರ್ಶನ ದೃಷ್ಟಿ ಇಲ್ಲದೇ ಇರುವಂಥ ಮೂರ್ಖರು ಸ್ವಾರ್ಥಪರರು ಆಡಳಿತವನ್ನು ಹಿಡ್ಕೊಂಡಾಗಲೆಲ್ಲ ರಾಷ್ಟ್ರ ಹೀಗೆ ಅಧಃಪತನವಾಗುತ್ತೆ. ಋಷಿಗಳು ಕೊಟ್ಟ ದೃಷ್ಟಿ ಇದು ಭಾರತಕ್ಕೆ ಮಾತ್ರವಲ್ಲ, ಇಡೀ ಜಗತ್ತಿಗೆ ಕೊಟ್ಟಿದ್ದಾರೆ. ಅಲ್ಲಿ ಹೋಗಿ ಸೇರಿದಳು, ನಾ ತಪ್ಪು ಮಾಡಿದೆ ಅಂತ ಉತ್ತರ ಕ್ಷಣದಲ್ಲಿ ಅನ್ನಿಸಿತು. ಆದರೆ ಆಯುಷ್ಯದಲ್ಲಿ ಎಷ್ಟು ಮುಖ್ಯವಾದ ಭಾಗವನ್ನು ಅಲ್ಲಿ ಕಳ್ಕೊಂಡಳು ಸೀತಾದೇವಿ. ಮನಸ್ಸನ್ನು ಆನಂದಪಡಿಸುವ ಹಣ್ಣುಗಳನ್ನು ನೋಡಲಿಲ್ಲ. ಬೇಜಾರು ಮಾಡುವಂಥ ಏಕಾಕ್ಷೀಂ ಏಕಕರ್ಣೀಂ ಚಾಲಂಬಕರ್ಣೀಂ ಮಹೋದರೀಂ ಲುಪ್ತಕೇಶಾಂ ಅವರನ್ನು ನೋಡಲಿಲ್ಲ. ಏಕಸ್ಥ ಹೃದಯ ನೂನಂ ರಾಮಮೇವಾನು ಪಶ್ಯತಿ. ನಾವು ನೀವು ಮಾಡಬೇಕಾದ ತಪಸ್ಸು ಇದು. ನಮ್ಮ ಹಿರಿಯರು ಕೊಟ್ಟ ಮೌಲ್ಯದ ಕಡೆಗೆ ನಾವು ತಪಸ್ಸನ್ನು ಮಾಡಬೇಕು. ಆಗ ಭಗವಂತ ಸಂಸಾರದಲ್ಲಿ ನಷ್ಟವಾಗಿರುವ ಚೇತನನ್ನು ಹುಡಿಕೊಂಡು ಹತ್ತು ದಿಕ್ಕಿಗೆ ತನ್ನ ಭಕ್ತರನ್ನು ಕಳುಹಿಸಿ ಭಯಂಕರವಾದ ದ್ವೀಪ ಸಂಸಾರ ಮಧ್ಯದಲ್ಲಿದ್ದರೂ ಈ ಶರೀರ ಇದರಲ್ಲಿರ್ತಕ್ಕಂಥ ಜೀವಾತ್ಮನನ್ನು ಹುಡುಕಿ
ಆಂಜನೇಯನಂತಹ ಸದಾಚಾರ್ಯನನ್ನು ಕಳುಹಿಸಿ ನೀವು ಪ್ರಾಣ ಕಳ್ಕೋಬೇಡ, ದೇವರನ್ನ ನೆನೆಸ್ಕೊಂಡಿದ್ದಾನೆ ಅಂತ ಧೈರ್ಯವನ್ನು ಕೊಟ್ಟು, ರಾಮನಾಮಾಂಕಿತವಾದ ಮುದ್ರೆಯೊಂಗುರ ಅಭಯವನ್ನು ಕೊಟ್ಟು, ಅತ್ತನಿಂದ ಸೀತಾದೇವಿ ನಮಸ್ಕಾರ ಮಾಡಿದಂತಹ ಚೂಡಾಮಣಿಯನ್ನು ಶರಣಾಗತಿಯನ್ನು ತಂದುಕೊಟ್ಟು, ಇಬ್ಬರನ್ನು ಘಟಿಸಿ ಭಗವಂತನನ್ನು ಭಕ್ತನನ್ನು, ಆ ಭಗವಂತನೇ ಬಂದು ಸಮುದ್ರದಲ್ಲಿ ಸೇತುವೆ ಕಟ್ಟಿದಂತೆ ಸಂಸಾರದ ಕಡಲಲ್ಲಿ ಕೃಪೆಯೆಂಬ ಸೇತುವೆಯನ್ನು ಕಟ್ಟಿ, ಶರೈಸ್ತು ಸಂಕುಲಾಂಕೃತ್ವ ಲಂಕಾಂ ಪರಬಲಾರ್ಧನಃ ಮಾಂ ನಯೇತಿ ಯದಿ ಕಾಕುಸ್ಥಃ ತತ್ತಸ್ಯ ಸದೃಶಂ ಭವೇತ್. ರಾವಣ ಕುಂಭಕರ್ಣರೆಲ್ಲ ಮುಚಿಸಿ ಲಂಕೆಯನ್ನು ಸುಟ್ಟು ಅಯೋಧ್ಯೆಗೆ ಸೀತೆಯನ್ನು ಕರೆದುಕೊಂಡು ಹೋದಂತೆ ನಮಗೆ ಪರಿಪೂರ್ಣತ್ವವನ್ನು ಭಗವಂತ ಅನುಗ್ರಹ ಮಾಡ್ತಾನೆ. ಇದು ರಾಮಾಯಣದ ಅರ್ಥ. ತಮ್ಮ ಮನದಟ್ಟಾಯಿತೇ? ಪುಟ ಪುಟಗಳಲ್ಲಿದೆ, ಪ್ರತಿಯೊಂದು ಅಕ್ಷರದಲ್ಲಿ ಇದನ್ನು ವಿವರಿಸೋದು ಕಷ್ಟ. ಅದು ಸೀತಾದೇವಿ ಹೀಗಾಯಿತೆ ಹಾಗಾಯಿತೆ, ಮುಂದೆ ರಾವಣ ಇವಳನ್ನು ಕದ್ಕೊಂಡು ಹೋಗಿದ್ದ ನಿಜವೇ ಸುಳ್ಳೆ, ಮಾಯಾ ಸೀತೆಯ ಕಥೆ ಏನು, ವಾಲ್ಮೀಕಿಯನ್ನು ಬಿಟ್ಟರೆ ಪ್ರಾಯಶಃ ಅನೇಕ ರಾಮಾಯಣಕಾರರು ನಿಜವಾಗಿ ರಾವಣ ಸೀತೆಯನ್ನು ಮುಟ್ಟುವುದಕ್ಕೆ ಅರ್ಹತೆ ಇರಲಿಲ್ಲ, ನಮಗೆ ಆ ಸೀತಾ ಅಪಹಾರ ತಡ್ಕೊಳ್ಳೋ ಶಕ್ತಿ ಇಲ್ಲ ಅಂತ ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಯಾ ಸೀತೆಯ ಕಥೆಯನ್ನಿಟ್ಟು ಯದ್ವಾ ತದ್ವಾ ಬರೆದು ಅಗ್ನಿಪ್ರವೇಶವನ್ನು ಹಾರಿಸಿ, ಉತ್ತರಕಾಂಡದ ಕಥೆಯನ್ನು ಹಾರಿಸಿ, ವಾಲ್ಮೀಕಿಯ ದಿವ್ಯಾರ್ಥಗಳಿಂದ ವಂಚಿತರಾಗಿ ಬಿಟ್ಟಿದ್ದೆ. ಯು ಹ್ಯಾವ್ ನೋ ಬಿಸ್ನೆಸ್ ಟು ಆಲ್ಟರ್ ಒನ್ ವರ್ಡ್ ಆಫ್ ವಾಲ್ಮೀಕಿ. ನಾವು ತಪಸ್ಸು ಮಾಡಿ ಇಷ್ಟು ವರ್ಷ ವಾಲ್ಮೀಕಿಯನ್ನು ಮುಟ್ಟಿ ಹೇಳ್ತೇವೆ, ಉಳಿದದ್ದನ್ನು ಯಾತಕ್ಕೆ ಓದ್ತೀರಿ, ಸುಮ್ಮನೆ ಕೆಲಸಕ್ಕೆ ಬಾರದೆ ಅಂತ ವಾಲ್ಮೀಕಿಯನ್ನು ಓದಿ. ಇದರಷ್ಟು ಸಹಜವಾದ ಕಥಾ ನಿರೂಪಣೆ ರಾಮಾಯಣದಲ್ಲಿ ಇನ್ನೊಂದಿರುವುದು ಶಕ್ಯವಿಲ್ಲ. ಇಂಡೋನೇಷ್ಯಾದಲ್ಲಿ ರಾಮಾಯಣವನ್ನು ಅವರ ಭಾಷೆಯಲ್ಲಿ ಬರೆದಿದ್ದಾರೆ, ಮಹಾಭಾರತವನ್ನು ಬರೆದಿದ್ದಾರೆ, ಎರಡನ್ನೂ ನಾನು ಪರಿಶೀಲನೆ ಮಾಡಿದೆ. ಮೂಲದ ಮಹಾಭಾರತದಲ್ಲಿ ಒಂದಂಶವನ್ನು ಬಿಡದೆ ಇಲ್ಲಿ ನಿಮಗೆ ಎಲ್ಲೆಲ್ಲಿ ಸಂದೇಹಗಳು ಬರ್ತವೋ ಅವನ್ನು ಕೂಡಿಸಿಕೊಂಡು ಅತ್ಯುತ್ತಮವಾದ ಮಹಾಭಾರತವನ್ನು ಇಂಡೋನೇಷ್ಯಾ ಭಾಷೆಯಲ್ಲಿ 10ನೇ ಶತಮಾನದಲ್ಲಿ ಬರೆದಿದ್ದಾರೆ. ರಾಮಾಯಣದಲ್ಲಿ ಸ್ವಲ್ಪ ವ್ಯತ್ಯಾಸಗಳನ್ನು ಮಾಡಿದ್ದಾರೆ, ಅದು ಯಾತಕ್ಕೆ ಬಂತೋ ನಮಗೆ ಗೊತ್ತಿಲ್ಲ. 6 ಸಂಪುಟ ಪ್ರಕಟವಾಗಿದೆ, ಬಹಳಷ್ಟು ಹಣ ನಾ ಕೊಟ್ಟು ಯಾತಕ್ಕೆ ತರಿಸ್ದೆ ಅಂದರೆ ಏನು ಎಲ್ಲಿ ಬಿಟ್ಟಿದ್ದಾರೆ ಏನು ಮಾಡಿದ್ದಾರೆ ನೋಡೋಣ ಅಂತ. ಒಂದು ಕಡೆ ಅವರ ಭಾಷೆಯ ಮಹಾಭಾರತ ಇಂಗ್ಲೀಷ್ ಅಕ್ಷರದಲ್ಲಿ ಮುದ್ರಾಪಿತ, ಇನ್ನೊಂದು ಕಡೆಯಲ್ಲಿ ಅದರ ಭಾಷಾಂತರ. ನೀವು ಒಂದು ಅಕ್ಷರ, ಒಂದು ಕಥೆ, ಒಂದು ಸನ್ನಿವೇಶ, ಒಂದರ ಪಾತ್ರ ನಿರೂಪಣೆ ವ್ಯತ್ಯಾಸ ಮಾಡಿದರೆ ಅದು ಪ್ಯಾರಾಬೋಲಿಕ್, ಪ್ಯಾರಾಬೋಲ ಅಂತ ಗೊತ್ತಲ್ಲ ಗಣಿತದಲ್ಲಿ, ಪರಸ್ಪರ ಕೂಡಿಸುವುದಕ್ಕೆ ಆಗದೇ ಇರುವಂತಹ ವಿಚಿತ್ರ ರೀತಿಯಲ್ಲಿ ಕಥೆ ಯದ್ವಾ ತದ್ವಾ ಆಗಿಬಿಡುತ್ತೆ. ಆದ್ದರಿಂದ ಇದು ಅಸಂಬದ್ಧ ಪ್ರಶ್ನೆಗಳನ್ನು ಕೇಳಬೇಡಿ. ಸೀತಾದೇವಿ ಇಲ್ಲಿ ಅಭಿನಯ ಮಾಡಿ ತೋರಿಸ್ತಾಳೆ, ನಾನೇ ಹಳ್ಳಕ್ಕೆ ಬಿದ್ದೆ ಅಂದರೆ ನೀವು ಬೀಳ್ತೀರಿ, ಹೇಗೆ ಹೇಗೆ ಬೀಳ್ತಾರೆ ಇದ್ದೀರಲ್ಲ, ಮತ್ತೆ ಇಲ್ಲಿಂದ ಮನೆಗೆ ಹೋಗುವಷ್ಟರಲ್ಲಿ ಗೋಡೆ ಮೇಲೆ ಅಡ್ವರ್ಟೈಸ್ಮೆಂಟ್ ಎಲ್ಲ ನೋಡಿ ನೀವು ನೆಟ್ಟಿಗೆ ಮನಸ್ಸು ಕೆಡಿಸ್ಕೊಳ್ಳದೆ ಮನೆಗೆ ಹೋಗ್ತೀರಿ ಅಂತ ಗ್ಯಾರಂಟಿ ಕೊಡಬಲ್ಲಿರ? ಸಿಕ್ಕ ಸಿಕ್ಕ ಪೋಸ್ಟರ್ಗಳನ್ನೆಲ್ಲ ನೋಡಿ ಗಂಡಸರು ಕೇಳ್ತೇನೆ, ನಿಮ್ಮ ಪತ್ನಿಯರಲ್ಲಿ ನಿಮಗೆ ವಿಶ್ವಾಸ ಹೋಗದೇ ಇರುವುದು ಶಕ್ಯವೇ? ಯಾವಳನ್ನೋ ನೋಡಿ ಆ ಕುಣಿತಾ ಇದ್ದಾಳಲ್ಲ, ನನ್ನ ಪತ್ನಿ ಹೀಗಿಲ್ವಲ್ಲ ಅಂತ ಅವಳನ್ನು ದಂಡಿಸುವ ಹೀನ ಸ್ಥಿತಿಗೆ, ಸಂಸ್ಕಾರಹೀನ ಕುಟುಂಬಗಳಲ್ಲಿ ಎಷ್ಟು ಜನ ಮನೆ ಮಠ ಕಳ್ಕೊಂಡಿದ್ದಾರೆ ಯೋಚನೆ ಮಾಡಿ. ಕುಟುಂಬವೆಂಬುದು ಮನಸ್ಸಿಗೆ ಸ್ಥಿರತೆಯನ್ನು ಕೊಡುವಂಥ ಒಂದು ಸಂಸ್ಥೆ, ಆ ಕುಟುಂಬದ ಶಾಂತಿಯನ್ನೇ ಹಾಳು ಮಾಡುವಂಥ ಚಿತ್ರಗಳು ಅಲ್ಲಿ ಇಲ್ಲಿ 20 ಕಡೆ ಇದ್ದರೆ ಎಲ್ಲ ಮಾರೀಚರೆ. ಆದ್ದರಿಂದ ಪಶ್ಯ ಲಕ್ಷ್ಮಣ ವೈದೇಹಿ ಮೃಗತ್ವಚಿ ಗತಸ್ಪೃಹ. ರಾಮ ಹೇಳ್ತಾನೆ, ಲೇ ಲಕ್ಷ್ಮಣ, ಯಾವತ್ತೂ ಆಸೆ ಪಡದೇ ಇದ್ದವಳು ನಿಮ್ಮತ್ತಿಗೆ, ಇವತ್ತು ಮೃಗತ್ವಚಿ ತೊಕಂದ್ರೆ ಚರ್ಮ, ಒಂದು ಯಕ್ಕಶ್ಚಿತ್ ಚರ್ಮಕ್ಕೆ ಮನಸೋತಿದ್ದಾಳೆ, ಚರ್ಮಣ ಹೃತಚೇತನ. ಮನುಷ್ಯನಿಗೆ ಗುಣ ಮುಖ್ಯವೋ ಬಣ್ಣ ಮುಖ್ಯವೋ ಚರ್ಮ ಮುಖ್ಯವೋ, ಈ ಗಂಡ ಬೇಡ ನನಗೆ, ಅವನು ಕಪ್ಪಾಗಿದ್ದಾನೆ, ಅವನು ಬುದ್ಧಿವಂತ ಇದ್ದಾನೆ, MBBS ಮಾಡಿದ್ದಾನೆ, ಎಂಜಿನಿಯರ್ ಇದ್ದಾನೆ, 1 ಲಕ್ಷ ರೂಪಾಯಿ ಸಂಬಳ ಇದೆ, ಒಳ್ಳೆ ಕುಟುಂಬದ ಇರ್ಬೋದ್ರಿ, ಅವನು ಕಪ್ಪು ಹುಡುಗ ನನಗೆ ಬೇಡ. ಚರ್ಮಕ್ಕೆ ಮನಸೋತ್ರೆ ಸೀತಾದೇವಿ ಗತಿಯಾಗುತ್ತೆ, ಮಾರೀಚನ ಬೆನ್ನಟ್ಟಿ ಹೋದ ಹಾಗೆ. ಗಂಡಾಗಲಿ ಹೆಣ್ಣಾಗಲಿ ಮನುಷ್ಯರೆಯ ಗುಣವೇ ಭೂಷಣವೇ ಹೊರತು ಮೇಲೆ ತೊಗಲಿನ ಬಣ್ಣವಲ್ಲ. ಮುಂದಕ್ಕೆ ಹೋಗೋಣ. ಮಾರೀಚ ಆ ರಾಮನನ್ನು ಬೇರೆ ಬೇರೆ ಕಡೆಗೆ ಎಳೆದುಕೊಂಡು ಹೋದ. ಹೇಗೆ ಎಳ್ಕೊಂಡು ಹೋದ? ನಮ್ಮ ಕನ್ನಡ ತೊರವೆ ರಾಮಾಯಣದಲ್ಲಿ ಆ ಮಾರೀಚನ ಜಿಗಿತ ಎಲ್ಲೆಲ್ಲಿ ಸುತ್ತಾಡಿದ ಅನ್ನೋದ್ರ ಬಗ್ಗೆ ಸ್ವಲ್ಪ ಅತಿಶಯವಾಗಿ ವರ್ಣನೆ ಮಾಡಿದ್ದಾರೆ. ವಾಲ್ಮೀಕಿ ತುಂಬ ಗಂಭೀರ, ಎಲ್ಲಿಯೂ ಎಷ್ಟು ಬೇಕೋ ಅಷ್ಟೇ ಪ್ರಪೋರ್ಷನ್. ಒಂದು ಅಕ್ಷರ ವಾಲ್ಮೀಕಿಗೆ ಸೇರಿಸಿದ್ರೆ ಹೆಚ್ಚು ಕಮ್ಮಿ ಆಗಿಬಿಡುತ್ತೆ. ಚಿಗಿಯಲಂಬರ ಹೊಂಬಿಸಲನು ಇಳಗುಗುಳುವುದು. ಈ ಜಿಂಕೆ
ದಿಢೀರನ್ನು ಆಕಾಶಕ್ಕೆ ನೆಗೆಯೋದು. ಅದರ ಹೊಂಬಿಸಲಲ್ಲಿ ಭೂಮಿಯೆಲ್ಲ ಬಣ್ಣ ಬೇರೆಯಾದಂತೆ ಕಾಣಿಸ್ತಾ ಇತ್ತು. ನೆಲಕ್ಕಿಳಿಯಲು ಅಂಬರ ಬಗಲದಲ್ಲಿ ಹೊಂಬಣ್ಣವಹುದು. ಕೆಳಕ್ಕೆ ಜಿಗಿದರೆ ಇದರ ಬಣ್ಣದಿಂದ ಆಕಾಶವೇ ಬೇರೆ ಬಣ್ಣ ಕಾಣಿಸ್ತಾ ಇತ್ತು. ಮೃಗದ ಕಾಂತಿಯಲ್ಲಿ ಬಗೆಯ ನಿಶ್ವಾಸದಲ್ಲಿ ದಶ ದಿಕ್ಕುಗಳು ಪರಿಮಳಿಸುವುದು. ಈ ಜಿಂಕೆ ಉಸಿರು ಬಿಟ್ಟರೆ ಹತ್ತು ದಿಕ್ಕಿನಲ್ಲಿಯೂ ಯಾವ ಪರ್ಫ್ಯೂಮರಿ ಊದಿನ ಕಡ್ಡಿ ಫ್ಯಾಕ್ಟ್ರಿಯಲ್ಲಿಯೂ ಬರದೇ ಇರುವಂಥ ಪರಿಮಳವನ್ನು ಮೂಗಿನಲ್ಲಿ ಬೀಸ್ತಾ ಇತ್ತು. ಸೊಬಗಿನ ಸೊಗಸ ಬೀರುತ ಬೀದಿ ಬರಿದುದು ಬನದೊಡಗಲದಲ್ಲಿ. ಒಂದು ಪದ್ಯ ಓದಿದೆ, ಹತ್ತಿಪ್ಪತ್ತು ಪದ್ಯ ಬರೆದಿದ್ದಾರೆ ಆ ಮಾರೀಚನ. ಎಲ್ಲೆಲ್ಲಿ ಓಡಾಡ್ತಂತೆ, ದರಿಗಳು ಸರಣಿಯೊಳು ಬಡು ಡೊಂಗರಗಳು ಗುಹೆಗಳು ಗಿರಿ ನಿರ್ಜರ ತರಂಗಿಣಿ ವಾಪಿ ಕೂಪ ತಟಾಕ ಪಲ್ವಲದ ಹೊಲಗಳು ಹೊಲವರೆಗಳು ಉಬ್ಬರದ ಹುಲು ಹೊದರುಗಳು ಅಗಲಕ್ಕೆ ಹರಿದು ಹೋರಾಟ ಗುಟ್ಟಿದನು ಹೊಮ್ಮರಿಯ ಬೆನ್ನಿನಲ್ಲಿ. ಜೀವಂತ ಹಿಡ್ಕೊಂಬರಬೇಕು ಅಂತ ರಾಮಚಂದ್ರನ ಆಸೆ. ಇದು ಇದ್ದಕ್ಕಿದ್ದಾಗ ಒಂದು ಗುಹೆಗೆ ಹೋಗೋದು, ಒಂದು ಕಾಡಿಗೆ ಹೋಗೋದು, ಕಣ್ಣಿಗೆ ಕಾಣಿಸ್ತಾ ಇತ್ತು, ಕೈಗೆ ಸಿಗ್ತಾ ಇರಲಿಲ್ಲ. ಇದೇ ಮಾರೀಚ. ಕಣ್ಣಿಗೆ ಕಾಣಿಸ್ತದೆ ಬರ್ತದೆ ಅನ್ನೋ ಭ್ರಾಂತಿ ಉಂಟು ಮಾಡ್ತದೆ, ಕೈಗೆ ಇಟ್ಕುವುದಿಲ್ಲ, ಸಿಕ್ಕುವುದಿಲ್ಲ, ಕುಡಿತಾರೆ ಸುಖ ಬರ್ತದೆ ಅಂತ ಆಸ್ಪತ್ರೆಗೆ ಹೋಗ್ತಾರೆ, ರೋಗ ಬರ್ತದೆ, ಬಿ ಪಿ ಬರ್ತದೆ, ಶುಗರ್ ಬರ್ತದೆ, ಆದರೂ ಬಿಡುವುದಿಲ್ಲ ಚಟ. ಅದೇ ಮಾರೀಚ. ಗೊಲ್ಲಪಳ್ಳಿಗಳು ಗುಹಾಂತರ ಬೆಲ್ಲ ಪಕ್ಕಣದೊಳು ಮುನೀಂದ್ರ ಪಲ್ಲವಾಲಯ ನಿಖರದೊಳು ನಗರೋಪಕಂಠದೊಳು ಹಳ್ಳದಲ್ಲಿ ಊರುಗಳಲ್ಲಿ ಹೊಳೆಗಳಲ್ಲಿ ನಗರ ಗ್ರಾಮ ಸೀಮೆಗಳಲ್ಲಿ ಬೆಂಬತ್ತಿದನು ಬಳಿಕ ಕನಕಮಯ ಮೃಗವ. ಒಂದು ಲ್ಯಾಂಡ್ಸ್ಕೇಪ್ನಲ್ಲಿ ಏನೇನು ಬರ್ಬೋದು, ಋಷಿವಾಟಿಕೆ, ದೇವಸ್ಥಾನ, ಮನೆ, ಮಠ, ಗುರುಗಳ, ಅದು ಎಲ್ಲ ಕಡೆ ನುಗ್ಗಿ ನುಗ್ಗಿ ಬರ್ತಿತ್ತು, ಸುತ್ತಿ ಬರ್ತಿತ್ತು, ಅದರ ಬೆನ್ನಟ್ಟಿ ಹೋಗ್ತಾ ಇದ್ದ, ತೊಳಲಿಸಿತು. ಅಷ್ಟೇ ಅಲ್ಲ, ಇದು ಸ್ವಲ್ಪ ಉತ್ಪ್ರೇಕ್ಷೆ, ಅದು ಮಾಯಾಭ್ರಾಂತಿ ಹೇಗೆ ಮಾಡಿತು. ಇದ್ದಕ್ಕಿದ್ದ ಹಾಗೆ ಸೌರಾಷ್ಟ್ರ ದೇಶದಲ್ಲಿ ಓಡಾಡ್ತಾ ಇದ್ದ ಹಾಗೆ ಪರಿಸರವನ್ನೇ ಸೌರಾಷ್ಟ್ರ ಮಾಡಿಬಿಡ್ತು. ತೊಳಲಿಸಿತು ಸೌರಾಷ್ಟ್ರದವನೀ ತಳದೊಳು ಆ ಗೌಳಾವನಿಯ ಮಂಡಲದೊಳು ಅಂಗ ಕಳಿಂಗ ಗುಜ್ಜರ ನಿಷದ ಕಂಭೋಜ ತುಳುವ ಲಾಳ ವಿದರ್ಭದ್ರ ವಿಡಾವಳಿಗಳಲ್ಲಿ ತೊಳಲಿಸಿತು ಕುಂತಳ ವಲಯ ವಿಷಯಗಳಲ್ಲಿ ವಿವಿಧ ಅರಣ್ಯ ವೀಧಿಯಲ್ಲಿ. ಇದು ಟೂರಿಸ್ಟ್ ಹೋದಾಗೆ, ಇದು 50 ದಿವಸ ಟೂರಿಸ್ಟು. ಏನೇನು ನೋಡಿದ್ರಿ, ಡ್ರೈವರ್ನ ಕೇಳ್ತೀರಿ, ಈಗ ತಾನೇ ಹೋಗಿದ್ವಲ್ಲಪ್ಪ ಅದು ಯಾವ ದೇವಸ್ಥಾನ. ಬದ್ರಿ ಕ್ಷೇತ್ರಕ್ಕೆ ಹೋಗಿರ್ತೀರಿ, 2 ನಿಮಿಷ ನೋಡ್ಕೊಂಬಂದುಬಿಡಿ, ನಾನು ಗಂಗೋತ್ರಿಗೆ ಕರ್ಕೊಂಡು ಹೋಗ್ತೇನೆ ಅವನು ಹೇಳ್ದ. ಹೋದ್ರಿ ನೋಡಿದ್ರಿ, ಮೇಲೆ ಬತ್ತಾಸು ಬೆಂಡು ಏನೇನೋ ಕೊಡ್ತಾರಲ್ಲ ತೊಗೊಂಬಂದ್ರಿ. ಅಲ್ಲಿ ಪಕ್ಕದಲ್ಲಿದ್ದವರು ಡೈರಿ ಇಟ್ಕೊಂಡಿದ್ರು, ಅವರು ಕೇಳ್ತಾರೆ ನಿಮ್ಮನ್ನು. ಈಗ ನಾವು ಹೋಗಿದ್ವಲ್ಲ ಈ ದೇವಸ್ಥಾನ, ಸ್ವಲ್ಪ ತಾಳಿ ಡೈವರ್ನ, ಅದೇ ಈಗ ತಾನೇ ಹೋಗಿದ್ವಲ್ಲ ಯಾವ ದೇವಸ್ಥಾನವಪ್ಪ ಅದು. ನಿಮಗೆ ಗಂಗೋತ್ರಿ ಒಂದೇ, ಯಮುನೋತ್ರಿ ಒಂದೇ, ನೀವೇನು ನೋಡಿದ್ರಿ? ನೀವು ನೋಡಿದ್ದು ನಿಮ್ಮೂರಲ್ಲಿ ನೋಡಿದ್ದೇನೆ, ಅಲ್ಲೂ ನೋಡಿದ್ರಿ. ಯಾವ ಹೆಂಗಸು ಯಾವ ಸೀರೆ ಉಟ್ಕೊಂಡಿದ್ದಾಳೆ, ಯಾವ ಬಾರ್ಡ್ರು ಕೈಲೇನು ಬಳೆ ಹಾಕ್ಕೊಂಡಿದ್ದಾಳೆ, ಪುರೋಹಿತರು ಹೇಗಿದ್ದು. ಇದು ನೋಡೋದಕ್ಕೆ ಈ ಭಾಗ್ಯಕ್ಕೆ ಬೆಂಗಳೂರು ಬಿಟ್ಟು ಯಾತಕ್ಕೆ ಹೋಗ್ತೀರಿ, ಯಾತ್ರೆ ಹೋಗೋದು ಹಾಗೇನು. ಸೌರಾಷ್ಟ್ರ, ಗೌಳ, ಅಂಗ, ಕಳಿಂಗ, ಗುಜ್ಜರ, ನಿಷದ, ಕಾಂಭೋಜ, ಇದು ಸುತ್ತಾಡಿಸು ಸುತ್ತಾಡಿಸ್ತು, ಯಾತ್ರೆ ಫಲವಾದ ಭಕ್ತಿಯನ್ನು ಕೊಡಲಿಲ್ಲ, ಭಗವಂತನ ದೃಢಚಿತ್ತವನ್ನು ಕೊಡಲಿಲ್ಲ. ಆ ರೀತಿ ರಾಮನಿಗೆ ಟೋಪಿ ಹಾಕಿ ಊರೂರು ಸುತ್ತಾಡಿಸ್ತಾ ಇದೆ. ಇದು ನಿಮಗೆ ಅತಿಶಯ ಅಂತ ಅನಿಸ್ಬೋದು, ಅಷ್ಟೆಲ್ಲ ದೇಶದಲ್ಲಿ ಹೋಯಿತೆ ಅಂತ ಭ್ರಾಂತಿ ಮಾಡ್ತಾ ಇದೆ. ಅದು ಮಕ್ಕಳಿಗೆ ಒಂದು ತೊಟ್ಲಲ್ಲಿ ಕೂರಿಸಿ ಈ ಕಡೆಯಿಂದ ಆ ಕಡೆ ತೂಗಿಸಿ, ಆ ಬೆಂಗಳೂರು ತನಕ ಹೋಗ್ತಾ ಇದ್ದೆ ನೋಡಿ, ಈಗ ಮೈಸೂರಿಂದ ಯಾವ್ಯಾವ ಸ್ಟೇಷನ್ ಬಂತು ಅಂದರೆ, ಆ ಕಲ್ಪನಾ ವಿಲಾಸ ಹೋಗಿ ಶೆಟ್ಟಿಹಳ್ಳಿ ಬಂತು, ಪಾಂಡವಪುರ ಬಂತು, ಮತ್ತೊಂದು ಬಂತು ಅಂತ ಲೆಕ್ಕ ಹಾಕುವ ಹಾಗೆ ಕೂತಿರೋ ತೊಟ್ಲಲ್ಲಿ. ಅದು ಒಂದು ಮಾರೀಚ. ಸಣ್ಣ ಮಕ್ಕಳಿಗೆ ಎಕ್ಸ್ಕ್ಯೂಸಬಲ್, ದೊಡ್ಡವರು ತೊಟ್ಲಲ್ಲಿ ಕೂತು ಹೇಗೆ ಆಡ್ತಾ ಇದ್ರೆ ಏನು ಹೇಳ್ತೀರಿ? ಅದೊಂದು ಹೊಸ ಮಾರೀಚನ್ನು ಮಾಡಿದ್ದಾರೆ. ಮೇಲಿನಿಂದ ಕೆಳಗೆ ತೂಗು ಹಾಕುವ ಒಂದು ಬೆತ್ತದ ಬುಟ್ಟಿ, ಅದು ನನ್ನಂಥ ಅವನು ಕೂತ್ರೆ ಏನು ಗತಿಯಾಗ್ಬೋದು. ಬದುಕಿರುವಾಗಲೇ ಪಂಜರದಲ್ಲಿ, ಅರ್ಧ ಪಂಜರದಲ್ಲಿ ಕೂರಿಸಿ ಅದನ್ನು ತಿರುಗಿಸುವುದು ಗಿರಿಗಿರಿಗಿರಿ ಅಂತ. ಯಾವನೋ ಒಬ್ಬ ಕಂಡು ಹಿಡಿದ, ಒಬ್ಬರು ಮನೇಲಿ ಹಾಕಿದರು, ನೋಡಿದರು, ನಮಗೆ ಯಾಕೆ ಅಂತ ಯೋಚನೆ ಇಲ್ಲ, ಎಲ್ಲರ ಮನೆಯಲ್ಲಿ ಹಾಕಿದರು, ಅದು ಫ್ಯಾಷನ್ನು. ಒಬ್ಬರು ಮಾಡಿದರು ಅಂತ ಏನು ಇನ್ನೊಬ್ಬರು ಮಾಡ್ತಾರೆ, ಅದೆಲ್ಲ ಮಾರೀಚ. ನಿಮಗೇನು ಬಂತು ಗೊತ್ತಿಲ್ಲ. ಇದು ಓಡಾಡಿಸ್ತು ಓಡಾಡಿಸ್ತು ಬಳಲಿಕೆ ಆಯಿತು ರಾಮನಿಗೆ. ನೋಡಿದ, ಮಧ್ಯಾಹ್ನವಾಯಿತು, ಬೆಳಗ್ಗೆ ಸೂರ್ಯೋದಯ ಹೊತ್ತಿಗೆ ಬಂದು ಹಾಳು ಜಿಂಕೆ. ಮಧ್ಯಾಹ್ನವಾಯಿತು, ಸೀತಾದೇವಿ ಹೇಳಿದ್ದು, ಆದಷ್ಟು ಜೀವಂತ ಹಿಡ್ಕೊಂಡು ಬನ್ನಿ,
ನಿಮ್ಮ ಜೀವ ಹೋದರೂ ಪರವಾಗಿಲ್ಲ, ಮಾರೀತ ಜೀವಂತವಾಗಿರಲಿ. ಜೂಜಾಟ ನೋಡಿದ, ಬಾಣವನ್ನು ಹೂಡಿದ. ಯಾವ ಬ್ರಹ್ಮ ಕೊಟ್ಟ ಅಸ್ತ್ರವನ್ನು ಅಗಸ್ತ್ಯರು ರಾಮನ ಕೈಯಲ್ಲಿತ್ತಿದ್ದರು. ವಿಶ್ವಕರ್ಮ ನಿರ್ಮಾಣ ಮಾಡಿದ ವೈಷ್ಣವ ಧನಸ್ಸನ್ನು ಪರಶುರಾಮರು ಕೊಟ್ಟಿದ್ದರು. ಅದರಲ್ಲಿ ಅದನ್ನು ಹೂಡಿದ. ಸಂಧಾಯ ಸುದೃಢೇ ಚಾಪೇ ವಿಕೃಷ್ಯ ಬಲವದ್ಬಲಿ ಸೂರ್ಯರಶ್ಮಿ ಪ್ರತೀಕಾಶಂ ಜ್ವಲಂತಂ ಮರಿಮರ್ದನ. ಸೂರ್ಯನಂತೆ ಥಳ 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 ಹೊಳಿತಿದೆ ಬಂಗಾಳದ ಸರಳು. ತಮೇವ ಮೃಗಮುದ್ದಿಶ್ಯ ಸ್ವಸಂತಮಿವ ಪನ್ನಗಂ ಮುಮೋಚಜ್ವಲಿತಂ ದೀಪ್ತಂ ಅಸ್ತ್ರಂ ಬ್ರಹ್ಮ ವಿನಿರ್ಮಿತಂ. ಬ್ರಹ್ಮಾಸ್ತ್ರವನ್ನು ಬಿಟ್ಟ ಒಂದು ಜಿಂಕೆ ಮೇಲೆ ರಾಮಚಂದ್ರ. ಅಷ್ಟೊತ್ತಿಗೆ ನಮ್ಮ ಮನುಷ್ಯ ದೃಷ್ಟಿಯಂತೆ ನೋಡುವುದಾದರೆ ರಾಮನಿಗೆ ಸೋತಿದೆ, ಬಾಯಾರಿಕೆಯಾಗಿದೆ, ಹಸಿವಾಗಿದೆ, ದಣಿವಾಗಿದೆ, ನಿರಾಸೆಯಾಗಿದೆ. ಇಷ್ಟು ಮಾಡಿಯೂ ಸಿಕ್ಕಲಿಲ್ವಲ್ಲ, ಇದೊಂದು ಆಡಿಬಿಡೋಣ ಆಟ ಜೂಜು, ಇಷ್ಟೊತ್ತು ಹೋದದ್ದೆಲ್ಲ ಗೆದ್ದು ಬರ್ತದೆ ಅಂತ ಬೆಳ್ಳಂದು ಬೆಳಗ್ಗೆ ಆಡ್ತಿದ್ರು ಆಡ್ತಿದ್ರು. ಈ ಊರಲ್ಲೊಂದು ಕಾಲೇಜಲ್ಲಿ ನಾನು 58ನೇ ಇಸ್ವಿಯಲ್ಲಿ ಸ್ಟಾರ್ಟ್ ಮಾಡಿದೆ ಸರ್ವೀಸು. ಸಾಯಂಕಾಲ ಇನ್ನೂ ಕೆಲವರು ನಮ್ಮ ಜೊತೆ ಮೇಷ್ಟ್ಗಳಲ್ಲೇ ಇದ್ದರು, ವಿದ್ಯಾರ್ಥಿಗಳು ಇದ್ದರು. ಯಾಕೆ ನಿಂತಿದ್ದಾರೆ ಇವರೆಲ್ಲ? ಆ ಕಾಲೇಜ್ ಪ್ರಿನ್ಸಿಪಾಲ್ರು ಹೇಳಿದ್ರು, ನೀವು ಕೇಳಬಾರ್ದು, ಬನ್ನಿ ಈ ಕಡೆಗೆ. ಇವರು ಈಗ ಜೂಜು ಕೂತ್ಕೊಳ್ತಾರೆ ಇಸ್ಪಟ್ಟಿಗೆ ಶನಿವಾರ ಸಾಯಂಕಾಲ. ಭಾನುವಾರ ಮುಗಿದು ಸೋಮವಾರ ಬೆಲ್ ಹೊಡೆದು ವಿದ್ಯಾರ್ಥಿಗಳು ಒಳಗೆ ಬರೋ ತನಕ ಆಡ್ತಾರೆ ಎಂದರು. ನಾ ಹೇಳಿದ್ದು 58ನೇ ಇಸ್ವಿಯಲ್ಲಿ. ಗ್ಯಾಂಬ್ಲಿಂಗ್ ಡೆನ್ಸ್ ಇನ್ ದಿ ಈವ್ನಿಂಗ್, ಕೋಚಿಂಗ್ ಕ್ಲಾಸಸ್ ಇನ್ ದಿ ಮಾರ್ನಿಂಗ್. ಬೈದೆ ನಾನು ಬೇರೊಂದು ಕಾಲೇಜಿನಲ್ಲಿ ಮಾತು. ಮೇಷ್ಟ್ಗಳಿಗೆ ಸಂಬಳ ಹೆಚ್ಚು ಕೊಟ್ಟರೆ ರಿಕ್ಷಾ ಓಡಿಸ್ತಾರೆ, ಲಾರಿ ಸರ್ವಿಸ್ ಇಡ್ತಾರೆ, ಬಸ್ಸು ಇಡ್ತಾರೆ, ದುಡ್ಡು ಸಂಪಾದನೆ ಮಾಡೋಕ್ಕೆ ಏನು ಬೇಕು ಅದು ಮಾಡ್ತಾರೆ, ಸಾಯಂಕಾಲ ಕೋಚಿಂಗ್ ಕ್ಲಾಸಸ್ ಮಾಡ್ತಾರೆ, ಎಷ್ಟು ಬೇಕೋ ಅಷ್ಟು ಪಾಠ ಹೇಳ್ತಾರೆ, ಸಂಬಳ ತಗೊಳ್ತಾರೆ. ಎಲ್ಲ ಮರೀಚಿನ ದಾರಿ, ದುಡ್ಡು ಗಳಿಕೆಗೆ ಬೆನ್ನಿಗೆ ಬಿದ್ದವರೆಲ್ಲ ಮರೀಚಿನ ದಾರಿ. ಸುಸ್ತಾಯಿತು ರಾಮಚಂದ್ರನಿಗೆ. ಅಸ್ತ್ರವನ್ನು ಹೂಡಿದ. ಮುಮೋಚ ಜ್ವಲಿತಂ ದೀಪ್ತಂ ಅಸ್ತ್ರಂ ಬ್ರಹ್ಮ ವಿನಿರ್ಮಿತಂ. ಇಲ್ಲಿ ಮುಂದಿನ ಶ್ಲೋಕದಲ್ಲಿ ಮಾಯೆ ಮರ್ಮ ಇಟ್ಟಿದ್ದಾರೆ ವಾಲ್ಮೀಕಿ. ಅದನ್ನು ಉಳಿದವರು ತಮ್ಮ ತಮ್ಮ ಭಾಷೆಗಳಲ್ಲಿ ತರುವುದು ಆಗಿಲ್ಲ. ಕಂಬರಾಮಾಯಣದಲ್ಲಿಲ್ಲ, ತುಳಸಿ ರಾಮಾಯಣದಲ್ಲಿಲ್ಲ, ಕನ್ನಡ ರಾಮಾಯಣಗಳಿಲ್ಲ. ಇದೇನು ಮಾಡಿತು ಈ ಬಾಣ? ಹಿಂತಿರುಗಿ ನೋಡಿತು ಜಿಂಕೆ ಮಾರೀಚ, ಅಯ್ಯೋ ನನ್ನ ಗತಿ ಮುಗಿಯಿತು, ರಾಮ ನನಗೆ ಹೊಡೆದುಬಿಟ್ಟನಲ್ಲ ಬಾಣ ಎಂಬುದಾಗಿ ಮಾಯೆಯನ್ನು ಕಳಿಸುವುದಕ್ಕೆ ಆರಂಭ ಮಾಡಿದ. ಬಹಳ ಸೂಕ್ಷ್ಮ, ಕೆಳಗಿಂದ ಕಳಿಸಿದನೆ, ಮೇಲಿಂದ ಕಳಿಸಿದನೆ, ಅದೇನು ಚೀಲ ಹೊತ್ಕೊಂಡಿದ್ದೆ, ಆ ಮಾಯೆ ಹ್ಯಾ ಕಳೆಯಿತು, ಕಣ್ಣು ಕಟ್ಟಿ ಮಾಯೆ. ಮೇಲಿನಿಂದ ಹರಿದಿದ್ದಾನೆ, ಆ ತೊಗಲಿನ ಚರ್ಮವನ್ನು ಎದೆಯ ತನಕ ಹರಿದಿದ್ದಾನೆ. ಅಷ್ಟಲ್ಲಿ ರಾಮಬಾಣ ಬಂತು. ಶರೀರಂ ಮೃಗರೂಪಸ್ಯ ವಿನಿರ್ಭಿದ್ಯ ಶರೋತ್ತಮ ಮಾರೀಚಸ್ಯೈವ ಹೃದಯ ಬಿಭೇದ ಅಶನಿ ಸನ್ನಿಭ. ಮಾರೀಚನಾಗಿದ್ದ ಭಾಗ ಮೇಲಿತ್ತು, ಜಿಂಕೆಯಾಗಿದ್ದ ಭಾಗ ಕೆಳಗಿತ್ತು. ಮಾರೀಚನ ಹೃದಯಕ್ಕೆ ಬಾಣ ತಾಗಿಬಿಡ್ತು. ಜಿಂಕೆಯ ಕಾಲಿಗೆ ತಗಲಿದ್ದ ಸಾಯ್ತಾ ಇರಲಿಲ್ಲ ಅದು. ಆವಾಗ ಕೂಕೊಂಡು ಕೆಳಗೆ ಬೀಳ್ತಾನೆ, ಕೆಳಗಿನ ಭಾಗ ಜಿಂಕೆಯಾಗಿಯೇ ಉಳಿದಿತ್ತು ಅಂತ ಅರ್ಥ. ಹನುಮನ್ ನಾಟಕಕಾರರು ವಿವರಿಸ್ತಾರೆ ಇದನ್ನು. ಮಾರೀಚಸ್ಯೈವ ಹೃದಯ ಅವಧಾರಣೆ ಏವ, ಮಾರೀಚನ ಹೃದಯವನ್ನೇ, ಜಿಂಕೆ ಹೃದಯವನ್ನಲ್ಲ, ಮಾರೀಚಸ್ಯೈವ ಹೃದಯ ಬಿಭೇಷ ಅಶನಿ ಸನ್ನಿ ಸಿಡಿಲಿನಂತೆ ಶಬ್ದವಾಯಿತು. ತಾಳ ಮಾತ್ರ ಅಥೋಪ್ಲುತ್ಯ, ಒಂದು ತಾಳೆ ವೃಕ್ಷದಷ್ಟು ಎತ್ತರಕ್ಕೆ ಜಿಗಿತ ಇವನು ಮಾರೀಚ. ನೆಪತತಿ ಸಶರಾಸುರ, ಬಾಣ ತಗಲಿ ಕೆಳಗೆ ಬಿದ್ದ. ವಿನದನ್ ಭೈರವಂ ನಾದಂ, ಭಯಂಕರ ಶಬ್ದ ಮಾಡಿದ. ಇವನು ಇಷ್ಟೊತ್ತಿಗೆ ಋಷಿಯಾಗುವ ಪ್ರಯತ್ನ ಮಾಡಿದ್ದು ಸಾರ್ಥಕವಾಗಿ ನಿಜವಾಗಿದ್ದರೆ ಶತ್ರು ಪರವಾಗಿಲ್ಲ, ರಾವಣನಿಗೆ ಉಪಕಾರ ಮಾಡೋದಿಲ್ಲ ಅಂತಲಾದರೂ ದೃಢಬುದ್ಧಿ ಬರಬೇಕಾಗಿತ್ತು ಅಲ್ವೇ? ಯೋಚನೆ ಮಾಡಿ, ಸಾಯುವಾಗಲೂ ರಾವಣನಿಗೆ ಉಪಕಾರ ಮಾಡ್ತಾ ಇದ್ದಾನೆ. ಹಾ ಸೀತೆ ಲಕ್ಷ್ಮಣ ಅಂತ ರಾಮನ ಧ್ವನಿ ಮಾಡಿಕೊಂಡು ಸತ್ತ. ಕೊನೆ ಗಳಿಗೆಯಲ್ಲಿಯೂ ದುಷ್ಟರಿಗೆ ಉಪಕಾರ ಮಾಡುವ ಬುದ್ಧಿ. ಇವನಿಷ್ಟು ದಿವಸ ತಪಸ್ಸು ಮಾಡಿದ್ದೇನಾಯ್ತು ನೋಡಿ, ಬದುಕಿರುವಾಗ ನೀವು ಒಳ್ಳೆಯವರಿಗೆ ಸಹಾಯ ಮಾಡಿದ್ರು, ಅಟ್ಲೀಸ್ಟ್ ಇನ್ ಯುವರ್ ಡೆತ್ ಯು ಮಸ್ಟ್ ಹೆಲ್ಪ್ ಗುಡ್ ಪೀಪಲ್. ಶತ್ರು ಲೋಕಕ್ಕೆ ಬಾಧೆ, ಬದುಕಿದ್ರೂ ಲೋಕಕ್ಕೆ ಬಾಧೆ, ನಕ್ಸಲ್ಸ್ ಇದ್ದ ಹಾಗೆ ಯಾರಿಗೂ ಪ್ರಯೋಜನವಿಲ್ಲ ಲೋಕದಲ್ಲಿ. ನಾಯಿಗೆ ನಾಯಿ ಕೂಡ ತಿನ್ನುವುದಿಲ್ಲ ಅಂತ ಅವನು ಸತ್ತರೆ. ಕಿಷ್ಕಿಂಧಾ ಕಾಂಡದಲ್ಲಿ ಒಂದು ಆಶ್ಚರ್ಯವಾದ ಶ್ಲೋಕ, ಯಾವ ರಾಮಾಯಣದಲ್ಲಿಯೂ ಇಲ್ಲ. ನಾ ಕಣ್ಣೀರು ಹಾಕ್ತೇನೆ ಶ್ಲೋಕಗಳನ್ನು ಓದಿ, ಅದು ಮುಂದೆ ಕಡಿಬಿಡಿಲ್ವೋ, ಹೇಳುವಾಗೆ ಕಥೆ ಬರ್ತದೆಯೋ ಇಲ್ವೋ. 4 ತಿಂಗಳಾಯಿತು, ಮಾಲ್ಯವತ್ ಪರ್ವತದಲ್ಲಿ ಒಂದೇ ಸಮ ಮಳೆ ಸುರಿಯುತ್ತಾ ಇತ್ತು. ರಾಮಚಂದ್ರ ಕೂತು ಬಿಟ್ಟ ಅಲ್ಲಿ, ಲಕ್ಷ್ಮಣ ಒಬ್ಬನೇ ಅವನಿಗೆ ಸ್ನೇಹಿತ, ಕಷ್ಟ ಸುಖ ಹೇಳ್ಕೊಳ್ಳೋದಕ್ಕೆ
ಸುಗ್ರೀವ ಮಹಾರಾಜನು ದಿನಕ್ಕೊಮ್ಮೆ ಆದರೂ ಬಂದು ಪ್ರಭು ಸೌಖ್ಯವಾಗಿದ್ದೀರಾ ಅಂತ ಕಷ್ಟ ವಿಚಾರ ಮಾಡಲಿಲ್ಲ. ಅವನ ಪತ್ನಿ ಜೊತೆಯಲ್ಲಿ ಅತ್ತಿಗೆ ಜೊತೆಯಲ್ಲಿ ಅವರ ಅಮಲ್ದಾರರ ಕೂತು ಬಿಟ್ರಲ್ಲಿ ಹೋಗಿ. ಆಗ ರಾಮ ಹೇಳ್ತಾನೆ ಲಕ್ಷ್ಮಣನಿಗೆ, ಹೋಗು ಅವನು ಹೇಳು, ಮೂರ್ಖಂ ಗ್ರಾಮ್ಯ ಸುಖೇ ಸಕ್ತಂ ನಚ ಸಂಕುಚಿತ ಪಂಥ ಏನ ವಾಲಿ ಹತೋಗತಃ. ವಾಲಿಯನ್ನು ಯಾವ ದಾರಿಯಲ್ಲಿ ಪರಲೋಕಕ್ಕೆ ಕಳಿಸಿದನೋ ಸುಗ್ರೀವ, ಆ ದಾರಿ ಬಾಗಿಲಿನ್ನೂ ಓಪನ್ ಆಗಿದೆ. ಸಮಯೇ ತಿಷ್ಟ ಸುಗ್ರೀವ ಮಾ ವಾಲಿ ಪಥಮನ್ವಗಾಹ. ಕೊಟ್ಟ ಮಾತಂತ ನಡಿ, ವಾಲಿಯನ್ನು ಒಬ್ಬನನ್ನೇ ಕಳಿಸಿದೆ, ನೀನು ನನ್ನ ಮಾತು ಕೊಟ್ಟದ್ದು ನಡೆಸದೇ ಇದ್ದರೆ ನಿನ್ನ ಬಂಧು ಮಿತ್ರರೆಲ್ಲರ ಸಮೇತವಾಗಿ ಅದೇ ದಾರಿಗೆ ಕಳಿಸಿಬಿಡ್ತೇನೆ ನಾನು ಎಚ್ಚರಿಕೆ ಅಂತ ಹೇಳಿ ಮುಂದಕ್ಕೆ ಒಂದು ಆಶ್ಚರ್ಯದ ಮಾತನ್ನು ಹೇಳ್ತಾನೆ ರಾಮ. ಅಬ್ಸರ್ವ್ ಮಾಡಿದ್ದಂತೆ ಕಿಷ್ಕಿಂಧೆಯಲ್ಲಿ, ನಿಮ್ಮ ಊರಲ್ಲಿ ಒಬ್ಬರ ಕೈಲಿ ಉಪಕಾರ ಮಾಡಿಸಿಕೊಂಡು ಪ್ರತ್ಯುಪಕಾರ ಮಾಡದೇ ಸತ್ತರೆ ಒಬ್ಬ, ಆ ಕೃತಜ್ಞನ ಶರೀರವನ್ನು ಹದ್ದುಗಳು ಮುಟ್ಟುವುದಿಲ್ಲ. ಕೇಳಿದ್ದೀರ ಎಲ್ಲಾದರೂ? ಹದ್ದುಗಳಿಗೆ ಬುದ್ಧಿ. ಸತ್ತವನು ಮಾಂಸ ನೋಡಿ ಇವನು ಕೃತಜ್ಞನೋ ಇವನು ಕೃತಜ್ಞನೋ, ಇನ್ನೊಬ್ಬರು ಉಪಕಾರಿಯಾಗಿದ್ದರೆ ಅವನು ಮಾಂಸ ತಿನ್ನಬಹುದು. ಪರೋಪಕಾರ ಮಾಡಿಸಿಕೊಂಡು ಅವ್ರಿಗೇನೂ ಮಾಡಲಿಲ್ಲ, ಕೃತಜ್ಞ, ಇವನು ಮಾಂಸವನ್ನು ತಿನ್ನಬಾರದು ಅಂತ. ನಿಮ್ಮೂರು ಹದ್ದುಗಳಿಗೂ ಜ್ಞಾನ ಇದೆ, ನೀ ದೊರೆಯಾಗಿದ್ದೀಯೇ, ನಿನಗೆ ಜ್ಞಾನ ಬೇಡವೆ ಅಂತ ಹೇಳಿ ಕಳಿಸ್ತಾನೆ ರಾಮಚಂದ್ರ. ಏನು ಧರ್ಮದ ಪ್ರಜ್ಞೆ ಇದು? ಆಪತ್ತಲ್ಲಿದ್ದರೂ ಧರ್ಮವನ್ನು ಬಿಡಲಿಲ್ಲ, ಧರ್ಮವನ್ನು ಬೋಧಿಸೋದನ್ನು ಬಿಡಲಿಲ್ಲ. ಮಾರೀಚನ ಹೃದಯವನ್ನು ಸೀಳಿತು. ಇವನು ಸತ್ತರೂ ಸುಮ್ಮನೆ ಸತ್ತು ಬಿದ್ದಿದ್ದರೆ ರಾವಣನ ಕೆಲಸ ಕೆಡ್ತಿತ್ತು. ಅವಾಗೇ ನಿರ್ಬಂಧ ಮಾಡ್ತಾರೆ, ಹಾಗೆ ಮುಂದಿನ ಗಳಿಗೆಯಲ್ಲಿ ಪ್ರಾಣ ಹೋಗ್ತಿತ್ತು. ಪ್ರಾಣ ಹೋದ್ಮೇಲೆ ಮಾಡ್ಕೊತಿದ್ದ ರಾವಣ, ಇವನು ಮನೆ ಮಠ ಆಸ್ತಿ ಮುಟ್ಕೊಲು ಹಾಕೊಳ್ಳೋ ಪರಿಸ್ಥಿತಿ ಏನಿಲ್ಲ, ಬಿಟ್ಟಿದ್ದ ಭಿಕಾರಿಯಾಗಿದ್ದ ಸನ್ಯಾಸಿ ಆಗಿದ್ದ, ಆದರೆ ಸತ್ರು ಅವನಿಗೆ ಉಪಕಾರ ಮಾಡಬೇಕು ಅಂತ ನಿರ್ಬಂಧ ಏನಿತ್ತು? ಏನೂ ಇರಲಿಲ್ಲ. ಆದ್ದರಿಂದ ಇವನು ಚಕಾರ ಚ ತತಸ್ವರಂ ಸದೃಶಂ ರಾಘವಸ್ಯೈವ ಹಾ ಸೀತೆ ಲಕ್ಷ್ಮಣೇತಿ ಚ ಹೇಳ್ಕೊಂಡ ಕೆಳಗೆ ಬಿದ್ದ ಸತ್ತ. ನಮ್ಮ ಕನ್ನಡ ರಾಮಾಯಣಕಾರರು ಮಾರೀಚನಿಗೆ ಮೋಕ್ಷವಾಯಿತು ಅಂತ ಬರೆದಿದ್ದಾರೆ, ದೇವರು ಕ್ಷಮೆ ಮಾಡಲಿ. ದರ್ಶನ ಹಾಗೆ ವ್ಯತ್ಯಾಸ ಆಗುತ್ತೆ ನೋಡಿ, ರಾಮನ ಕೈಯಲ್ಲಿ ಸತ್ತನಲ್ಲ, ಹಾಗಿದ್ದರೆ ಅವನಿಗೂ ಮೋಕ್ಷ. ಸತ್ಪುರುಷರನ್ನು ಒಂದು ಹಾವು ಕಚ್ಚುತ್ತದೆ, ಕಪಾದ ಸ್ಪರ್ಶ ಮಾಡ್ತದೆ, ಹಾಗಿದ್ದರಿಂದ ಹಾವಿಗೆ ಮೋಕ್ಷವಾಯಿತು ಹೇಳ್ತೀರಾ? ಅವನ ಕ್ಯಾರೆಕ್ಟರ್ ಬಿಟ್ಬಿಟ್ರು. ಮಹಾಪಂಡಿತ ತೊರವೆ ನರಹರಿ ವಾಲ್ಮೀಕಿನ ಚೆನ್ನಾಗಿ ಓದಿಕೊಂಡವನು, ರಾಮಚಂದ್ರನ ದರ್ಶನವನ್ನು ಮಾಡಿದ, ಎಂಥ ರೂಪವಿತ್ತು ಅಂತ ಅದನ್ನೆಲ್ಲ ವರ್ಣನೆ ಮಾಡಿ ರಾಮಬಾಣದಿಂದ ಮಾರೀಚನಿಗೆ ಮೋಕ್ಷವಾಯಿತು ಅಂತ ಬರೆದಿದ್ದಾರೆ. ಮಾರೀಚ ವಧೆ ಅಂತೇವೆ, ಜಟಾಯು ಮೋಕ್ಷ ಅಂತೇವೆ. ಜಟಾಯು ವಧೆಯಲ್ಲ, ವಾಲಿ ಮೋಕ್ಷವಲ್ಲ, ವಾಲಿ ವಧೆ. ವಧೆಗೆ ಮೋಕ್ಷಕ್ಕೆ ವ್ಯತ್ಯಾಸ ಗೊತ್ತೇ ಇಲ್ಲದಿದ್ದವ್ರಿಗೆ ಏನು ಸಂಸ್ಕೃತವನ್ನು ಹೇಳಿ? ಈ ದೇಶದಲ್ಲಿ ಹುಟ್ಟಿ ಇಷ್ಟು ವ್ಯತ್ಯಾಸ ತಿಳಿಯಲಿಲ್ಲ ನಿಮಗೆ? ಯಾಕೆ ವಾಲ್ಮೀಕಿಯನ್ನು ಬಿಟ್ಟು ಮರಳಲ್ಲಿ ಚೊಂಬನ್ನಿಟ್ಟ ಸ್ಥಿತಿಯಲ್ಲಿ ವಾಲ್ಮೀಕಿಯನ್ನು ಮರೆತೇ ಬಿಟ್ಟು ಉತ್ತರ ಭಾರತದಲ್ಲಿ ವಾಲ್ಮೀಕಿಯನ್ನು ಓದೋರೇ ಇಲ್ಲ. ಆದರೆ ತುಳಸಿದಾಸರು ಒಂದು ಸಬ್ಸ್ಟಿಟ್ಯೂಟ್ ಬರೆದಿದ್ದರಿಂದ ಇವತ್ತು ಚಿತ್ರಕೂಟದಲ್ಲಿ ಸುತ್ತ ನೀವು ರೌಂಡ್ ಹಾಕುವಾಗ ಔಷಧಿ ಅಂಗಡಿಯವರು ಅಗಸರು ಹಜಾಮರು ಮೊದಲುಗೊಂಡು ತುಳಸಿ ರಾಮಾಯಣವನ್ನು ದೋಣಿ ನಡೆಸೋರು ಪ್ರತಿಯೊಬ್ಬರೂ ಹೇಳ್ತಾರೆ ವಾಲ್ಮೀಕಿಯನ್ನು ಬಿಟ್ಟರು ತುಳಸಿಯನ್ನು ಬಿಟ್ಟಿಲ್ಲ, ಅಷ್ಟು ಉಳ್ಕೊಂಡು ರಾಮಾಯಣ ಪ್ರಕಟವಾಗಿ ರಾಮಭಕ್ತಿಯನ್ನು ಅವರು ಮಾಡಿ ತೋರಿಸಿದ್ದಾರೆ ಆ ಗ್ರಂಥದಲ್ಲಿ. ಕಥೆಯಲ್ಲಿ ಅಲ್ಪ ಸ್ವಲ್ಪ ಬದಲಾವಣೆ, ದರ್ಶನದಲ್ಲಿ ಭೇದವಿಲ್ಲ. ಇಲ್ಲಿ ಕನ್ನಡದಲ್ಲಿ ಮೋಕ್ಷವಾಯಿತು ಅಂತ ಬರೆದು ಬಿಟ್ಟರು, ಮೋಕ್ಷ ಆಗಲಿಲ್ಲ. ಇದನ್ನು ನೋಡಿದ ರಾಮಚಂದ್ರ, ಛೀ, ಇದು ಮಾಯೆ ಮೋಸ ಅಂತ ಲಕ್ಷ್ಮಣ ಹೇಳಿದ್ರು, ನಾನು ಕೇಳದೆ ಬಂದುಬಿಟ್ಟ. ಇದು ನನ್ನ ಧ್ವನಿಯಂತೆ ಹೀಗೆ ಬೇರೆ ಕೂಗಾಡಿದೆ, ಇದು ಸೀತೆ ಮೇಲೆ ಏನು ಕೆಟ್ಟ ಪರಿಣಾಮ ಮಾಡ್ತದೆಯೋ, ಇದು ಒಂದು ಸ್ಟ್ರಾಟಜಮ್ ಮಾಡಿದ್ದಾರೆ ಯಾರೋ ಕೆಟ್ಟವರು, ನಮಗಾಗದೇ ಇದ್ದವರು, ಆರ್ಯ ಸಂಸ್ಕೃತಿಯ ವಿರುದ್ಧ ಇದ್ದವರು, ಅಯೋಧ್ಯ ಸಂಸ್ಕೃತಿಯ ವಿರುದ್ಧ ಇದ್ದವರು, ಒಂದು ಷಡ್ಯಂತ್ರವನ್ನು ಮಾಡಿದ್ದಾರೆ, ಇದಕ್ಕೆ ನಾನು ಬಲಿಯಾದನಲ್ಲ, ಅಲ್ಲಿ ಏನಾಗುತ್ತೋ ಏನಾಗುತ್ತೋ ಅಂದ್ಕೊಂಡು ಓಡಿ ಬರ್ತಾ ಇದ್ದಾನೆ. ಅಡ್ಡ ಪ್ರಶ್ನೆ ಕೇಳೋರು ಕೇಳೇ ಕೇಳ್ತಾರೆ, ಕೇಳೋರ್ಗೆ ಉತ್ತರ, ಒಂದು ಪ್ರಶ್ನೆ ನಾನೇ ಎಬ್ಬಿಸಿ ಉತ್ತರ ಹೇಳಿಬಿಡ್ತೇನೆ. ಜನ ಕೇಳಿದ್ರು, ನೀವು ಕೇಳಬೇಡಿ, ನಾನೇ ಉತ್ತರ ಹೇಳ್ತೇನೆ. ಈಗ ಮಾರೀಚನ ಶರ್ಮ ರಾಮನಿಗೆ ಸಿಕ್ತೇ ಸಿಕ್ಕಲಿಲ್ವೇ ಅಂತ, ಸಿಕ್ತೇ ಸಿಕ್ಕಲಿಲ್ವೇ ರಾಮ, ರಾಮ ತಗೊಂಬಂದೇ ತಗೊಂಬರ್ಲಿಲ್ವೇ, ಅರ್ಧ ಮಾಯವಾಗಿ ಹೋಯಿತು, ಇನ್ನರ್ಧ ಉಳಿದಿತ್ತಲ್ಲ, ಅದನ್ನೇನಾದ್ರು ತಗೊಂಡು ಬರದೇ ಇದ್ದರೆ, ಅಕಸ್ಮಾತ್ ಸೀತೆಗೇನು ಅಪಾಯವಾಗಿಲ್ಲದೆ ಇದ್ದರೆ ರಾಮನ ಜನ್ಮ ಜಾಲಾಡ್ತಾ ಇದ್ದಳು, ಆ ಜಿಂಕೆ ಜನ್ಮ ತರಲಿಲ್ಲ, ನೀವು ಹೋಗ್ರಿ, ಕೊಂದರೂ ಪರವಾಗಿಲ್ಲ, ಚರ್ಮ ಯಾಕ್ರಿ ತಗೊಂಬರಲಿಲ್ಲ ನೀವು? ಆ ಭಯಕ್ಕೋಸ್ಕರವಾಗಿ ರಾಮಚಂದ್ರ ಅಷ್ಟು ಆಪತ್ತಿನಲ್ಲಿಯೂ ಆ ಚರ್ಮವನ್ನು ಸುಲಿದು ತಂದ, ಅದು ವಾಲ್ಮೀಕಿ ಹೇಳಿಲ್ಲ,
अङ्के कृत्वोत्तमाङ्गं प्लवकबलपतेः पादमक्षस्य हन्तुः। महोदर एंब मन्त्रि रावणनिगे समुद्रद आ कडे दडदल्लि राम बन्तु बीडु बिट्टिद्दाने अन्त निवेदन माडुवंत सन्दर्भ हनुमन् नाटकदल्लि राम मलगिद्दाने। अङ्के कृत्वोत्तमाङ्गं प्लवकबलपतेः मुडियन्न सुग्रीवनत मडिलल्लिट्टुकोंडु पादमक्षस्य हन्तु पादवन्न हनुमंतन मडिलल्लि अक्षकुमारनन्न कोंदवन मडिलल्लिट्टु भूमौ विस्तारितायान् त्वचि कनकमृगस्य अङ्गशेषं निधाय। हनुमंतन मडिलिगू सुग्रीवन मडिलिगू नडुवे तानु कोंदिद्द कनकमृग मारीचन चर्मवन्न नेलदल्लि हासिगेयंते हासिकोंडु बाणं रक्षकुलग्नं प्रगुणितमनुजेनार्पितं तीक्ष्णवक्ष्णोः। ವಿಭೀಷಣ ಬಂದು ಶರಣಾಗತಿ ಮಾಡಿದ್ದಾನೆ, ಈಗಲೇ ರಾವಣನ ಕೊಂದುಬಿಡಬೇಕು ಅಂತ ಯೋಚನೆ ಮಾಡಿ ರಾಮಪ್ರಭು. ರಕ್ಷ ಕುಲಗ್ನಂ ಬಾಣಂ ಪ್ರಗುಣಿತಂ, ಬಿಲ್ಲಿಗೆ ಹಗ್ಗ ಕಟ್ಟಿದ್ದಾರೆ. ಅನುಜೇನ ಅರ್ಪಿತಂ ಶಾಪಮಾನಯ ಸಮಿತ್ರೆ ಶರಾಂಶ ಆಶೀ ವಿಶೋಪಮಾನ್, ಬಾಣ ತಗೊಂಬ ಬಿಲ್ ತಗೊಂಬ ಅಂತ ಆ ವಿಭೀಷಣನ ಆಕ್ರೋಶವನ್ನು ಕಂಡು ಕಣ್ಣೀರಿಟ್ಟು ರಾಮಚಂದ್ರ ತಗೊಂಬರೋ ಬಾಣವನ್ನು ಬಿಟ್ಟುಬಿಡ್ತೇನೆ ಶಬ್ದವೇದಿ ರಾವಣ ಈಗಲೇ ಸತ್ತು ಹೋಗಲಿ ಅಂತ ಹೇಳಿದಾಗ ಬಿಲ್ಲು ಬಾಣ ತಂದುಕೊಟ್ಟ ಹಗ್ಗ ಹೊಡಿದ್ದಾನೆ. ಕೋಣೇನ ಉದ್ವೀಕ್ಷಮಾಣ, ಒಂದು ಕಣ್ಣಿಂದ ನೋಡ್ತಾನೆ ಯಾರನ್ನ, ತ್ವದುರುಜ ವಚನೆ ದತ್ತ ಕರ್ಣೋಯಮಸ್ತೆ. ವಿಭೀಷಣ ಅಳ್ತಾ ಇದ್ದಾನೆ, ವಿಭೀಷಣ ಬಂದಿದ್ದಾನೆ ಅಂತ ಹೇಳ್ರಪ್ಪ. ಸರ್ವಲೋಕ ಶರಣ್ಯಾಯ ರಾಘವಾಯ ಮಹಾತ್ಮನೇ, ರಾಮನಿಗೆ ಹೇಳಿ ಸರ್ವಲೋಕ ಶರಣ್ಯ, ಅವನ ಪಾದದಲ್ಲಿ ನನಗೆ ಜಾಗ ಕೊಡಿ ಅಂತ ಅವನು ಹೇಳಿದ್ದನ್ನು ಕಿವಿಯಲ್ಲಿ ಕೇಳ್ತಾ ಕಣ್ಣು ತುದಿಯಲ್ಲಿ ನೋಡ್ತಾ ಬಾಣ ಬಿಟ್ಟು ಬಿಡಲೇ ರಾವಣನ ಮೇಲೆ ಅಂತ ನೋಡ್ತಾ ಇರುವ ಚಿತ್ರ ಇದು. ಕ್ಯಾಲೆಂಡರಲ್ಲಿ 28 ಸಿನಿಮಾ ಸ್ಟಾರ್ ಚಿತ್ರ, ಯಾರೊಬ್ಬರು ಈ ಚಿತ್ರ ಬರೀಬಾರದೆ. ಬಿಳಿ ಡೇರ ಅರ್ಧ ಭಾಗ ಯಾರಿಗಾರು ಹೇಳಿಸಿ ಬರೆಸ್ಬೇಕಿಂತ ಅವ್ರು ರಾಮಾಯಣದಿಂದ ಅದ್ಭುತ ಚಿತ್ರಗಳನ್ನು ಬರೆಸಬೇಕು. ಇಲ್ಲಿ ರಾಮಚಂದ್ರ ಆ ಚರ್ಮದ ಮೇಲೆ ಮಲಗಿದ್ದ, ಮಾರೀಚನ ಚರ್ಮ ಇತ್ತು ಅನ್ನೋ ಸೂಚನೆಯನ್ನು ಕೊಟ್ಟಿದ್ದಾರೆ ಮಹಾಕವಿ ಪ್ರಯೋಗ. ಮಾರೀಚ ಮಾಯಾ ಮೃಗ ಚರ್ಮ ಪರಿಕರ್ಮಿತ ನಿರ್ಭರ ದರ್ಭಾಸ್ತರಣ. ವೇದಾಂತ ದೇಶಕರು, ರಾಮಚಂದ್ರ ಈ ಮಾರೀಚ ಸಂಹಾರ ಮಾಡಿದ ನಂತರ ಪ್ರತಿನಿತ್ಯವೂ ಲಂಕೆಗೆ ಹೋಗೋ ತನಕೂ ಮಾರೀಚ ಮಾಯಾ ಮೃಗ ಚರ್ಮ ಪರಿಕರ್ಮಿತ ನಿರ್ಭರ ದರ್ಭಾಸ್ತರಣ. ಅಗ್ನಿಹೋತ್ರ ಮಾಡುವಾಗ ಆ ಚರ್ಮ ಹಾಸಿಕೊಂಡು ಅದರ ಮೇಲೆ ದರ್ಭೆ ಗಿರ್ಭೆ ಹಾಸಿ ಹೋಮ ಮಾಡ್ತಿದ್ದ ಅಂತ ಗುರುಗಳು ಹೇಳಿದ್ದಾರೆ. ಎರಡು ಪ್ರಬಲ ಪ್ರಮಾಣ ಕೊಟ್ಟಿದ್ದೇನೆ, ಕ್ಷುಲ್ಲಕ ಪ್ರಶ್ನೆಗೆ ಕೂಡ ಆ ಚರ್ಮವನ್ನು ತಂದಿದ್ದ, ಒಂದು ಮೆಮೆಂಟೋ ಇರಲಿ, ಮಾರೀಚನನ್ನು ಕೊಂದಿದ್ದೇನೆ ಅಂತ ತೋರಿಸೋದಕ್ಕೆ. ಈ ಕಡೆಯಲ್ಲಿ ಸೀತಾದೇವಿ ಸ್ವಲ್ಪ ಕಥೆ ಓಡಿಸ್ಬೇಕು. ಸ್ವರವನ್ನು ಕೇಳಿದಳು, ಬಾಗಿಲಲ್ಲಿ ಲಕ್ಷ್ಮಣ ನಿಂತಿದ್ದಾರೆ ತೋಟದ ಕೆಲಸ ಮಾಡ್ತಾ. ಲಕ್ಷ್ಮಣ ಏನು ತಾಯಿ, ನಿಮ್ಮ ಅಣ್ಣಂದರು ನನ್ನ ನಿನ್ನ ಹೆಸರನ್ನು ಹೇಳ್ತಿದ್ದಾರೆ ಕಾಣೋ, ಅವ್ರಿಗೇನೋ ಆಪತ್ತಾಗಿರಬೇಕು, ನಾ ಮೋಸ ಹೋಗಿಬಿಟ್ಟೆ ಆ ಜಿಂಕೆ ಹಿಡ್ಕೊಂಬನ್ನಿ ಅಂತ ನಾ ಹೇಳಿದ ತಪ್ಪಾಯಿತು. ನೀ ಹೇಳಿದಾಗ ಅದು ಮಾರೀಚನೆ ಇರಬೇಕು, ರಾಕ್ಷಸರೆಲ್ಲ ಸೇರಿಕೊಂಡು ಏನೋ ನಿಮ್ಮ ಅಣ್ಣಂದರನ್ನು ಘಾಸಿ ಮಾಡಿಬಿಟ್ಟಿದ್ದಾರೆ, ಕೊನೆ ಗಳಿಗೆಯಲ್ಲಿ ನಿನ್ನನ್ನು ಸಹಾಯ ಹೆಸರು ಹೇಳ್ತಾ ಕರೀತಿದ್ದಾರೆ, ಹೋಗು ಅವರ ಸಹಾಯಕ್ಕೆ ಎಂಬುದಾಗಿ. ನಿಜವಾಗಿ ಸೀತೆ ಹೀಗಾಯತೆ ಅಂತ ಕೇಳಬೇಡಿ, ನಮ್ಮ ಹುಡುಗ ಹನುಮಂತ ಅಂತ ಹೇಳಿದಾಗೆ ಇದೊಂದು ನಾಟಕ, ಇದು ಹೇಳಿದೆ ಅಂದರೆ ಲಕ್ಷ್ಮಣ ಹೋಗೋದಿಲ್ಲ, ಅವನನ್ನು ಬಿಡಿಸಬೇಕು ಹೋಗು. ಲಕ್ಷ್ಮಣ ಈ ವಿಷಯದಲ್ಲಿ ಸ್ವಲ್ಪ ರಸಿಕನಲ್ಲ, ಅತ್ತಿಗೆ ಅವನ ಲೋಕೇಶ್ವರ, ಅವನಿಗೇನು ಕೆಟ್ಟದ್ದಾಗೋದಿಲ್ಲ, ನೀ ಸುಮ್ಮನೆ ಇರು, ಕೂಗಾಡಬೇಡ, ನೀ ಗಾಬರಿ ಮಾಡಿಕೊಂಡು ನನಗೂ ಗಾಬರಿ ಮಾಡ್ತಾ ಇದ್ದೀಯೇ. ನಾ ಮಾರೀಚ ಅಂತ ಮೊದಲೇ ಹೇಳಿದೆ, ಈಗ ಜ್ಞಾನೋದಯವಾಯಿತು, ಈಗ ಹೇಳ್ತೇನೆ, ಅವನಿಗೇನು ಆಗೋದಿಲ್ಲ, ಅಪಾಯ ಎಲ್ಲ ಪರಿಹರಿಸ್ಕೊಂಡು ಬರ್ತಾನೆ, ಸುಮ್ಮನೆ ಶಟಪ್ ಇವರು, ಬಾಯಿ ಮುಚ್ಕೊಂಡು ಕೂತಿರು. ಸೌಮಿತ್ರೇ ಮಿತ್ರರೂಪೇಣ ಭ್ರಾತಸ್ತ್ವಮಸಿ ಶತ್ರುವತ್. ಮಿತ್ರರೂಪದ ಶತ್ರು ಕಾಣೋ ನೀನು, ಅಣ್ಣಂದರು ಕೂಕೊಳ್ತಾ ಇದ್ದಾರೆ, ಆ ಸಹಾಯಕ್ಕೆ ಹೋಗದೇ ಇರುವ ತಮ್ಮ, ನೀನು ಎಂಥವನು, ನೀ ಅದಕ್ಕೋಸ್ಕರ ಬಂದೆಯೋ ನೀನು ಅಯೋಧ್ಯೆಯಿಂದ ಅಂತ ಅವನ ಮನಸ್ಸಲ್ಲಿ ಇಲ್ಲದೇ ಇರುವ ಭಾವಗಳು ಒಂದಕ್ಕೆ ನಾಲ್ಕು ಪರಿಕಲ್ಪಿಸಿ ಆಕ್ಷೇಪ ಮಾಡ್ತಾಳೆ. ಲೋಭಾನ್ ಮತ್ಕೃತೇ ನೂನಂ ನಾನು ಗಚ್ಚಸಿ ರಾಘವಂ, ನಿನಗೆ ನನ್ನ ಮೇಲೆ ಆಸೆ ಇದೆ ಅಂತ ಕಾಣುತ್ತೆ ಅಂದುಬಿಟ್ಲು ರಾಮ. ರಾಮ ಸೀತಾದೇವಿ ಬಾಯಲ್ಲಿ ಮಾತು ಬರಬಹುದೇ ಅಂದರೆ, ಒಂದು ಕಷ್ಟ ಜೀವನದಲ್ಲಿ ಸ್ವಲ್ಪ ಉಂಟಾದರೆ ಭಗವದ್ಭಕ್ತರನ್ನು ಹೇಗೆ ಬಾಯಿಗೆ ಬಂದಾಗ ಬೈದು ಬಿಡುತ್ತೇವೆ ಅಂತ ತೋರಿಸ್ತಾ ಇದ್ದಾಳೆ. 1 ರೂಪಾಯಿ ಹಾಕಿದ್ರಿ ಲಾಟ್ರಿ, ಪಕ್ಕದ ಮನೆಯವ್ರಿಗೆ ಬಂತು 10 ಲಕ್ಷ ರೂಪಾಯಿ, ಯಾವುದು ಅಸ್ಸಾಂ ಲಾಟ್ರಿಯೋ ತ್ರಿಪುರಾ ಲಾಟ್ರಿಯೋ ಯಾವುದೋ ಸುಳ್ಗಾಡು ಲಾಟ್ರಿ, ಸರ್ಕಾರಗಳೇ ಲಾಟ್ರಿ ಹೊಡೆಯೋ ಸ್ಥಿತಿ.
ಇದರಿಂದ ದುಡಿಮೆಯಿಂದ ಅಲ್ಲದೆ ಬಂದ ಜೀವನದಿಂದ ಯಾವನ ಮಾನ ಮರ್ಯಾದೆ ಇರೋನು ಜೀವನ ಮಾಡ್ತಾನೆ ಯೋಚನೆ ಮಾಡಿ. ದುಡಿದೆ ಬಂದ ಹಣ ಸತ್ರಾಜಿತನನ್ನು ಹೇಗೆ ಹಾಳು ಮಾಡಿತು, ಎಷ್ಟು ಜನರನ್ನು ಆ ಸಮಂತಕ ಮಣಿ ಕೊಂಡು ಹೋಯಿತು, ಭಾಗವತದಲ್ಲಿ ತೋರಿಸ್ತಾನೆ. ದುಡಿದು ಬದುಕು ಕೃಷ್ಣಾವತಾರದಲ್ಲಿ, ಇಲ್ಲಿಯೂ ಅದೇ. ಸೀತಾದೇವಿ ಹೀಗೆ ಹೇಳ್ತಾಳೆ, ನಿನಗೆ ನನ್ನ ಮೇಲೆ ಆಸೆ ಇದೆ ಅಂತ ಕಾಣುತ್ತೆ. ರಾಮಾನಂದ ಮತ್ತೆ ಹೇಳ್ತಾರೆ, ಅತ್ತಿಗೆ ಹೀಗೆಲ್ಲ ಹೇಳಬೇಡಿ, ನಾನು ಹೋಗ್ಲಿಕ್ಕೇನಿಲ್ಲ. ನ್ಯಾಸಭೂತಾಸಿ ವೈದೇಹಿ ನ್ಯಸ್ತಃ ಮಯಿ ಮಹಾತ್ಮನ, ನಿನ್ನನ್ನು ಗಂಟು ಕೊಟ್ಟಂತೆ ನನ್ನ ಕಡೆ ಒಪ್ಪಿಸಿದ್ದಾನೆ ನಿನ್ನ ಪ್ರಭು. ನಿನ್ನನ್ನು ನಾನು ಬಿಟ್ಟು ಹೋಗಿಲ್ಲ, ಇಲ್ಲಿ ಬಿಟ್ಟು ಹೋದ ನಿನಗೇನು ಅಪಾಯವಾಗುತ್ತೆ. ರಾಮ ಅಸಹಾಯ ಶೂರ ಅನಪಾಯ ಸಾಹಸ ಬರ್ತಾನೆ, ಯೋಚನೆ ಮಾಡಬೇಡ. ಬಿಡಲಿಲ್ಲ. ಸುದುಷ್ಟಸ್ತ್ವಂ ವನೇ ರಾಮಂ ಏಕಮೇಕೋ ಅನುಗಚ್ಚಸಿ. ನಾನು ನೋಡ್ತಾ ಇದ್ದೇನೆ, ರಾಮ ಬೇಟೆಗೆ ಹೋದರೆ, ಅಲ್ಲಿ ಹೋದರೆ, ಇಲ್ಲಿ ಹೋದರೆ, ಆಹಾರ ತರೋಕ್ಕೆ ಹೋದರೆ, ಸಮಿತಿಗೆ ಹೋದರೆ, ಅವನ ಜೊತೆ ಜೊತೆಯಲ್ಲೇ ಹೋಗ್ತೀಯೇ, ಸಮಯ ನೋಡ್ತಾ ಇದ್ದೀಯ ಅಂತ ಕಾಣುತ್ತೆ ಅವನನ್ನು ಕೊಲ್ಲೋದಕ್ಕೆ. ಮಮ ಹೇತೋಹೋ ಪ್ರತಿಚ್ಛನ್ನ ಪ್ರಯುಕ್ತೋ ಭರತೇ ನವ. ಭರತನಿಗೂ ಮಂಗಳಾರತಿ ಮಾಡಿದ್ಲು, ನಿಮ್ಮಪ್ಪ ಅಂತ. ನಿನ್ನನ್ನು ಭರತನೇ ಕಳಿಸಿರಬೇಕು, ಕಾಡಲ್ಲಿ ರಾಮನನ್ನು ಮುಗಿಸು ಎಂಬುದಾಗಿ. ಅದಕ್ಕೆ ಲಕ್ಷ್ಮಣ ಹೇಳಿದ, ಅಮ್ಮ ನಾನು ನಿನ್ನ ಮುಖನೂ ನೋಡಿಲ್ಲ, ನಮ್ಮ ಅಮ್ಮ ಅಂತ ತಿಳ್ಕೊಂಡಿದ್ದೇನೆ ನಿನ್ನನ್ನು, ಸುಮಿತ್ರಾ ದೇವಿ ಅಂತ. ಸ್ವಭಾವಸ್ತ್ವೇಷ ನಾರೀಣ ಹಮ್ಯೇವಂ ಲೋಕೇಶು ದೃಶ್ಯತೆ. ದುಡುಕು ಲೋಕದಲ್ಲಿ ಸ್ತ್ರೀಯರ ಸ್ವಭಾವವೇ ಹೀಗೆ ಅಂದುಬಿಟ್ಟ ಲಕ್ಷ್ಮಣ. ತಮ್ಮ ಕೆಲಸ ಆಗುವಾಗ ಹೊಗಳ್ತಾರೆ, ತಮ್ಮ ಕೆಲಸ ಆದಮೇಲೆ ಬೈತಾರೆ. ಈ ಜನರಲೈಸೇಷನ್ ತಪ್ಪು. ಅವನಿಗೂ ಕೋಪ ಬಂತು. ವಿಮುಕ್ತ ಧರ್ಮಾ ಚಪಲಾ ತೀಕ್ಷ್ಣಾ ಭೇದಕರ ಸ್ತ್ರೀಯ. ಸೀತೆ ಹೇಳಿದಳು, ಹೋಗ್ತೀಯೋ ಹೋಗೋದಿಲ್ವೋ, ಇನ್ನೂ ಇಲ್ಲೇ ನಿಂತಿದ್ದೀಯಲ್ಲ. ಗೋದಾವರಿಯಂ ಪ್ರವೇಶಾಮಿ, ಗೋದಾವರಿಯಲ್ಲಿ ಹೋಗಿ ಬಿದ್ದುಬಿಡ್ತೇನೆ, ಅಗ್ನಿಯಲ್ಲಿ ಬಿದ್ದುಬಿಡ್ತೇನೆ, ವಿಷವನ್ನು ಕುಡಿದು ಬಿಡ್ತೇನೆ. ದುಷ್ಟ, ಹೋಗ್ತೀಯೋ ಹೋಗೋದಿಲ್ವೋ. ಶ್ರೋತ್ರಯೋ ಉಭಯೋರ್ಮೇದ್ಯ ತಪ್ತನಾರಾಜ ಸನ್ನಿಭಂ. ಸುಟ್ಟ ಬಾಣವನ್ನು ಕಾಯಿಸಿದ ಬಾಣವನ್ನು ಕಿವಿಗೆ ಹಾಕಿದಂತೆ ಇಂಥ ಮಾತಿನ ಇಷ್ಟು ವರ್ಷ ಸೇವೆ ಮಾಡಿ, ನಮ್ಮ ತಾಯಿಗೆ ಸೇವೆ ಮಾಡಿಲ್ಲ ನಾನು, ನನಗೆ ಹೇಳ್ತಾ ಇದ್ದೀಯಾ, ನನಗಿಂತ ತಡ್ಕೊಳೋಕ್ಕಾಗೋದಿಲ್ಲ, ಹೋಗ್ತಾರೆ ಇಲ್ಲಿಗಿಂತ ರಾಮನೇ ಮಾಸಿ ಅವನ ಹತ್ರ ಇರ್ತೇನೆ. ನಮ್ಮ ಅಣ್ಣ ಒಂದು ದಿವಸ ನನಗಿಂತ ಮಾತನಾಡಲಿಲ್ಲ, ಹೋಗ್ತೇನೆ ಅಂತ ಹೇಳಿದವನೇ. ಧಿಕ್ತ್ವಂ, ನಿನಗೆ ಧಿಕ್ಕಾರವಿರಲಿ ಅಂತ ಒಂದು ಕೆಟ್ಟ ಮಾತನ್ನು ಬೈದ. ಲಕ್ಷ ರಾವಣರು ಬಂದಿದ್ದರು, ಸೀತೆಯನ್ನು ಎತ್ಕೊಂಡು ಹೋಗೋಕ್ಕಾಗ್ತಿರಲಿಲ್ಲ. ಒಬ್ಬ ಭಾಗವತನ ಶಾಪ ಇದು, ನೀನು ಹಾಳಾಗುವಂತ. ಅವನು ಅದ್ಯ ಪ್ರಣಶ್ಯತ್ವಂ ಯನ್ಮಾಮೇ ಬಂವಿ ಶಂಕಸೆ, ಈಗಲೇ ಹಾಳಾಗು ನೀನು. ಗಮಿಷ್ಯೇ ಎತ್ರ ಕಾಗುಸ್ತಃ ಸ್ವಸ್ಥಿತೆಯಸ್ತು ವರಾನನೆ ರಕ್ಷಂತು ತ್ವಾಂ ವಿಶಾಲಾಕ್ಷಿ ಸಮಗ್ರ ವನ ದೇವತಾ. ಗಿಡ ಮರ ಪಕ್ಷಿ ಆಕಾಶ ಭೂಮಿ ಎಲ್ಲ ದೇವತೆಗಳಿಗೆ ಸೀತೆಯನ್ನು ರಕ್ಷಿಸಿ 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 ಅಂತ ಹೇಳಿ ಅನೇಕ ಅಪಶಕನಗಳುಂಟಾದರೂ ಸೀತಾದೇವಿಯನ್ನು ಆ ಕಾವಲಲ್ಲಿ ಬಿಟ್ಟು ಲಕ್ಷ್ಮಣ ಹೊರಟ. ಲಕ್ಷ್ಮಣ ರೇಖೆ ಅಂತ ಕಥೆ ರಾಮಾಯಣದಲ್ಲಿ ಇಲ್ಲ, ಆನಂದ ರಾಮಾಯಣದಲ್ಲಿದೆ, ಅಧ್ಯಾತ್ಮ ರಾಮಾಯಣದಲ್ಲಿದೆ, ಬೇರೆ ಬೇರೆ ರಾಮಾಯಣಗಳಲ್ಲಿದೆ. ಇದು ನಾಟಕದಲ್ಲಿ ತೋರಿಸೋದಕ್ಕೆ ಅದು ಸೀನಿಕ್ ಬ್ಯೂಟಿಗೆ ಉಪಯೋಗಕ್ಕೆ ಬರುತ್ತೆ ಅಂತ ಹಾಕ್ಕೊಂಡಿದ್ದಾರೆ. ಮೂಲದ ಕಥೆಯಲ್ಲಿ ಲಕ್ಷ್ಮಣ ರೇಖಾ ಅನ್ನೋ ಮಾತು ಉತ್ತರ ಭಾರತದಲ್ಲಿ ಜನಸಾಮಾನ್ಯರ ಭಾಷೆಯಲ್ಲಿ ಎಷ್ಟು ಮಟ್ಟಕ್ಕಾಗಿದೆ ಅಂದರೆ ಗಠಬಂಧನ ಮಾಡುವ ಸರ್ಕಾರಗಳೆಲ್ಲ ಲಕ್ಷ್ಮಣ ರೇಖಾ ಮೀರಬಾರದು, ಲಕ್ಷ್ಮಣ ರೇಖಾ ಮೀರಬಾರದು. ಉತ್ತರ ಭಾರತ ಲಕ್ಷ್ಮಣ ರೇಖೆ, ದಕ್ಷಿಣ ಭಾರತದಲ್ಲಿ ಸುಗ್ರೀವಾಜ್ಞೆ, ಸುಗ್ರೀವ ಮತ್ತು ಲಕ್ಷ್ಮಣ ಉಳ್ಕೊಂಡಿರೋದು ಗಾದೆಯಲ್ಲಿ. ರಾಮಾಜ್ಞೆ ಮರೆತು ಬಿಟ್ಟವು, ಸುಗ್ರೀವಾಜ್ಞೆ ಉಳ್ಕೊಂಡಿದೆ. ಆರ್ಡಿನೆನ್ಸ್ಗಿದು ಶಬ್ದ ತಮಿಳಿನಲ್ಲಿ, ತೆಲುಗಿನಲ್ಲಿ ಸುಗ್ರೀವಾಜ್ಞೆ ಅಂತಿಲ್ಲ, ಕನ್ನಡದಲ್ಲಿ ಮಾತ್ರ ಇದೆ. ಸುಗ್ರೀವ ಹುಟ್ಟಿದ ನಾಡು, ಅಮಲ್ದಾರ ನಾಡು ಇದು. ಹೊರಟು ಬಿಟ್ಟ ಲಕ್ಷ್ಮಣ. ಆದರೆ ಅವನ ಸ್ವಭಾವ ಹೇಗಿತ್ತು, ತತಸ್ತು ಸೀತಾಂ ಅಭಿವಾದ್ಯ ಲಕ್ಷ್ಮಣ. ಹೊರಡೋಕೆ ಮುಂಚೆ ಸೀತೆಗೆ ನಮಸ್ಕಾರ ಮಾಡಿ ಅಭಿವಾದನ ಮಾಡಿ, ಕೃತಾಂಜಲಿ ಕಿಂಚಿದಭಿ ಪ್ರಣಮ್ಯ ಚ ಅನ್ವೀಕ್ಷಮಾಣೋ ಬಹುಶಶ್ಚ ಮೈಥಿಲೀಂ. ಎರಡು ಹೆಜ್ಜೆ ಹೇಳೋದು, ಮತ್ತೆ ಮತ್ತೆ ನೋಡೋದು, ಸೀತೆಗೆ ಆಪತ್ತು ಬರಲಿಲ್ಲ ತಾನೇ ಅಂತ ನೋಡಿಕೊಂಡು, ಜಗಾಮರಾಮಸ್ಯ ಸಮೀಪ ಮಾತ್ಮವಾನಿ. ಹೀಗೆ ಹೊರಟು ಬಿಟ್ಟ. ಉತ್ತರ ಕ್ಷಣದಲ್ಲಿ ಅವ ಲಕ್ಷ್ಮಣ ಹೋದದ್ದನ್ನು ನೋಡಿಕೊಂಡು, ಒಳ್ಳೆ ಸನ್ಯಾಸಿ ವೇಷದಲ್ಲಿ ಲಕ್ಷ್ಮಣ ಕಾಷಾಯ ಸಂವೀತ ಕಾಷಯಾಡೈ ಮೂಡಯೋಡ ತರ್ಮಂಗೆ ಆಳ್ವಾರರು ಕಾಷಾಯವನ್ನು ಧರಿಸಿ ರಾವಣ ಹೇಗೆ ಬಂದ, ತಾನೂ ನಾಶವಾದ, ತನ್ನ ಊರನ್ನೂ ನಾಶ ಮಾಡಿದ ಅಂತ ರಾವಣ. ಶ್ಲಕ್ಷ್ಣ ಕಾಷಾಯ ಸಂವೀತ, ಮಲಿನವಾದದ್ದಲ್ಲ, ಅಪ್ಪಟ ಕಾಷಾಯ
ನಂಬಬೇಕು ಒಳ್ಳೆ ಸನ್ಯಾಸಿ ಅಂತ. ಶಿಖಿ ಛತ್ರಿ ಉಪಾನಿ, ಜುಟ್ಟಿರುವ ಸನ್ಯಾಸಿ, ತ್ರಿದಂಡಿ ಸನ್ಯಾಸಿ, ಶ್ರೀವೈಷ್ಣವ ಸನ್ಯಾಸಿ, ನಮ್ಮ ಮರ್ಯಾದೆ ಕಳೆಯುವುದಕ್ಕೆ ಛತ್ರಿ ಬೇರೆ ಇಟ್ಕೊಂಡಿದ್ದಾನೆ, ಏಕದಂಡಿ ಅಲ್ಲ. ಉಪ ಅರ್ಜುನನು ಹಾಗೆ ಮಾಡಿದ ಮಹಾಭಾರತದಲ್ಲಿ. ಆ ಸುಭದ್ರೆ ಹಿಡಿದು ಒಬ್ಬ ಸುಭದ್ರೇನ ಹಿಡ್ಕೊಂಡು ಹೋದ, ಇನ್ನೊಬ್ಬ ಸೀತೆಯನ್ನು ಹಿಡಿಯೋಕೆ ಬಂದ, ನಮ್ಮ ಮರ್ಯಾದೆ ತೆಗೆದ, ಪಾದಕ್ಕೆ ಹಾಕ್ಕೊಂಡಿದ್ದಾನೆ, ಛತ್ರಿ ಹಿಡಿದಿದ್ದಾನೆ, ಭಿಕ್ಷಾ ಪಾತ್ರ ಇದೆ. ಬಂದವನೇ ಭವತಿ ಭಿಕ್ಷಾಂದೇಹಿ, ಪರಿವ್ರಾಜಕ ರೂಪದಲ್ಲಿ ಬಂದಿದ್ದಾನೆ. ಯತಿರ್ಲಿಂಗಂ ಪ್ರವೇಕ್ಷಾಮಿ, ಆಂಗಿರಸ ಸ್ಮೃತಿಯಲ್ಲಿ ಯತಿರಕ್ಷಣಗಳನ್ನೆಲ್ಲ ಹೇಳಿದ್ದಾರೆ. ಧರ್ಮಶಾಸ್ತ್ರ ಇಲ್ಲೆಲ್ಲ ಎತ್ತಿ ತೋರಿಸ್ತಾರೆ, ಯತಿ ಆಗಿರಬೇಕು. ಸೀತೆಯನ್ನು ಕೇಳಿದ, ನಿನ್ನನ್ನು ನೋಡಿದ್ರೆ ಚಂದ್ರ ಇಲ್ಲದೆ ದ್ರೋಹಿಣಿ ಅಂತ ಕಾಣ್ತಾ ಇದ್ದೀಯೇ, ಚಂದ್ರ ಸೂರ್ಯರಿಲ್ಲದೆ ಇರೋ ಸಂಧ್ಯಾಕಾಲದಂತೆ ಕಾಣ್ತಾ ಇದ್ದೀಯೇ, ಒಣಗಿ ಹೋಗಿರೋ ನದಿಯಂತೆ ಕಾಣ್ತಾ ಇದ್ದೀಯೇ, ಯಾರು ಯಾರು ಅಂತ ಅವನು ಕೇಳುವ ಪ್ರಶ್ನೆಗಳಲ್ಲಿಯೇ ಶೃಂಗಾರ ಚೇಷ್ಟೆಗಳನ್ನು ಕಂಡು ಇದು ಅಸಭ್ಯ ಸನ್ಯಾಸಿ ಅಂತ ತಿಳ್ಕೋಬೇಕಾಗಿತ್ತು. ಸೀತಾದೇವಿ ಯಾರು ಅಂತ ಕೇಳಿದ ಕೂಡಲೇ ಒಂದಕ್ಕೆ ನಾಲ್ಕು ಮಾತನಾಡೋ ಸ್ವಭಾವ. ಆವತ್ತು ಹೇಳಿದ್ದೇನೆ, ಅದನ್ನು ಮತ್ತೆ ಶುರು ಮಾಡ್ತಾಳೆ. ನಮ್ಮ ಯಜಮಾನರ ಹೆಸರು ರಾಮ ಅಂತ, ನನ್ನ ಹೆಸರು ಸೀತೆ ಅಂತ, ನನ್ನ ಭಾವಮೈದ ಹೆಸರು ಲಕ್ಷ್ಮಣ ಅಂತ. ದುಹಿತಾ ಜನಕಸ್ಯಾಹಂ, ನಾನು ಜನಕನ ಮಗಳು ಅಂತ ಹೇಳಿದಳು, ಇದು ಒಂದು ತಪ್ಪು. ಜನಕನ ಮಗಳಲ್ಲವೇ, ಮದುವೆಯಾದವರು ಗಂಡನ ಮನೆ ಹೆಸರು ಹೇಳಬೇಕು. ಬೇಂದ್ರೆಯವ್ರು ಕೇಳು, ನೀವು ಯಾರ ಪೈಕಿ, ಯಾರಾಕಿ, ಯಾರ ಕಡೆಯವರು ಅಂತ ಕೇಳಿದ್ರೆ ಯಾರಾಕಿ ಅಂತಾರೆ ಹಳ್ಳಿ ಭಾಷೆ. ಉತ್ತರ ಕರ್ನಾಟಕದಲ್ಲಿ ತಾಯಿ ನೀವು ಯಾರಾಕಿ, ಯಾರ ಕಡೆಯವರು, ಯಾರ ಪತ್ನಿ, ಯಾರ ಸೊಸೆ ಅಂತ ಕೇಳಬೇಕು, ಯಾರ ಮನೆಯವರು ಅಂತ ಕೇಳಬೇಕು, ಎಲ್ಲಿ ಹುಟ್ಟಿದ್ರಿ, ಅದು ಹಳೆ ಅಡ್ರೆಸ್ಸು. ದುಹಿತಾ ಜನಕಸ್ಯಾಹಂ, ಜನಕನ ಮಗಳು ಅಂತ ಹೇಳಿದಳು. ಮುಂದೆ ತಿದ್ದುಕೊಳ್ತಾಳೆ ಹನುಮಂತ ಇದೇ ಪ್ರಶ್ನೆ ಕೇಳುವಾಗ, ಸ್ನುಷಾ ದಶರಥಸ್ಯಾಹಂ. ಇದರಲ್ಲಿ ಕೂಡ ನಮ್ಮ ಸಂಸ್ಕೃತಿ. ಆದರೆ ನಾನು ಗಂಡನ ಮನೆಯಲ್ಲಿ ಸಂಸಾರ ಮಾಡಿದ್ದು ಉಷಿತ್ವ ದ್ವಾದಶ ಸಮಾಹ, 12 ವರ್ಷ ಸುಖವಾಗಿದ್ದೆ, ಆಮೇಲೆ ಕಾಡಿಗೆ ಬಂದುಬಿಟ್ಟೆ. ಇದೆಲ್ಲ ರಾವಣ ಕೇಳಿದ್ರಲ್ಲ ಈ ಪ್ರಶ್ನೆಯನ್ನು. ತತಸ್ತ್ರಯೋದಶೇ ವರ್ಷ, 13 ವರ್ಷದಲ್ಲಿ ನಮ್ಮ ವನವಾಸ ಪ್ರಾಪ್ತಿಯಾಯಿತು. ಮಮ ಭರ್ತ ಮಹಾತೇಜಃ ವಯಸ್ಸ 25, ವನವಾಸ ಹೊರಟಾಗ ನಮ್ಮ ಯಜಮಾನರಿಗೆ 25 ವರ್ಷ ವಯಸ್ಸಾಗಿತ್ತು. ರಾವಣ ಕೇಳಿದ್ನೆ, 18 ವರ್ಷಾಣಿ ಮಮ ಜನ್ಮನಿ ಗಣ್ಯತೆ, ನನಗೆ 18 ವರ್ಷ ವಯಸ್ಸಾಗಿತ್ತು, ಯೌವನದಲ್ಲಿ ಮುಕ್ಕಾಲು ಭಾಗ ಇಲ್ಲೇ ಕಳೆದು ಬಿಟ್ಟು ಅಂತ ಹೀಗೆಲ್ಲ ಹೇಳಿ, ತಾವು ನೋಡಿದ ಸನ್ಯಾಸಿಯಾಗಿ ಕಾಣಿಸ್ತೀರಿ, ತಾವು ಯಾರೋ ಗೊತ್ತಿಲ್ವಲ್ಲ, ಎಲ್ಲಿಯವರು ಅಂತ ಕೇಳಿದಳು. ನಿಜವಾದ ಸನ್ಯಾಸಿಯಾಗಿದ್ದರೆ ಕುಲ ಗೋತ್ರ ಊರನ್ನು ಕೇಳಬಾರದು. ಏಕಾಂತಿ ವ್ಯಪದೇಷ್ಟವ್ಯ ನೈವ ಗ್ರಾಮ ಕುಲಾದಿವಿ, ವಿಷ್ಣುನ ವ್ಯಪದೇಷ್ಟವ್ಯ ತಸ್ಯ ಸರ್ವಂಶಯೇ ವಹಿ. ನಾವು ಇಂಥ ಕ್ಷೇತ್ರದವರು ಅಂತ ಹೇಳಬೇಕು, ಭಗವಂತನಾಲೆಯ ಹೇಳಬೇಕು. ಇವನು ತನ್ನ ವೇಷವನ್ನು ತೋರಿಸ್ದ, 10 ತಲೆ ಮಾಡಿಕೊಂಡ, 20 ತೋಳು ತೋರಿಸ್ದ. ಎಲೆ ಸೀತೆ, ನಾನು ರಾವಣ, ಈ ಗಂಡನನ್ನು ನಂಬಿ ಕಾಡಿಗೆ ಬೇರೆ ಬಂದು ವಾನವಾಸ, ವಾನಪ್ರಸ್ಥ, ಬ್ರಹ್ಮಚರ್ಯ, ಏನೇನು ಶಬ್ದಗಳು. ನಿಮ್ಮ ಸಂಸ್ಕೃತಿ ಅತ್ಯಂತ ಹೀನ ಸಂಸ್ಕೃತಿ, ಭೋಗ ಪಡುವುದಕ್ಕೆ ಹುಟ್ಟದೇ ಇರುವಂಥ ವ್ಯರ್ಥ ಜನರು ನೀವು. ಈಗಲೂ ಕಾಲ ಮಿಂಚಿಲ್ಲ, ನನ್ನ ಜೊತೆಯಲ್ವಾ, ನನ್ನ ಪತ್ನಿಯಾಗು, ನನಗೆ ಬೇಕಾದಷ್ಟು ಹೆಂಡತಿಯರಿದ್ದಾರೆ, ಅವರೆಲ್ಲರ ಮೇಲೆ ನಿನ್ನನ್ನು ಪಟ್ಟ ಮಹಿಷಿ ಅಂತ ಮಾಡ್ತೇನೆ. ನಿನಗೆ ಕೊಟ್ಟ ಸುಖ ಯಾರಿಗೂ ಕೊಡೋದಿಲ್ಲ ಅಂತ ತನ್ನ ಹೆಸರನ್ನೆಲ್ಲ ಹೇಳಲಾಗಿ, ಅಯ್ಯೋ ಎಂಬುದಾಗಿ ಸೀತೆ ತಲೆ ಚಚ್ಚಿಕೊಳ್ತಾಳೆ. ಲಕ್ಷ್ಮಣನನ್ನು ಕಳಿಸಿಬಿಟ್ನಲ್ಲ ಎಂಬುದಾಗಿ ಆ ರಾವಣನನ್ನು ಬೈತಾಳೆ. ರಾವಣ ಹೇಳ್ತಾ, ತವ ಭಾಗ್ಯೇನ ಸಂಪ್ರಾಪ್ತಂ, ನಿನ್ನ ಮನೆ ಬಾಗಿಲಿಗೆ ನಾ ಬಂದಿದ್ದೀನಿ ಅಂತ ರಾವಣ, ನಿನ್ನ ಭಾಗ್ಯ ಅಂತ ತಿಳ್ಕೊ. ಅವಳು ಹೇಳಿದ್ದು, ಪೀತಾಮೃತಸ್ಯಾಪಿ ತವ ಅಸ್ತಿ ಮೋಕ್ಷ, ನೀನು ಅಮೃತವನ್ನೇ ಕುಡಿದ್ರು ನಿನಗೆ ಮೋಕ್ಷ ಆಗೋದಿಲ್ಲವೋ ರಾವಣ, ನೀನು ಸ್ವಲ್ಪ ಹೊತ್ತಿರು, ನನ್ನ ಗಂಡ ಬರ್ತಾನೆ, ಭಾವಮೈದ ಬರ್ತಾನೆ, ನಿನಗೆ ಆತಿಥ್ಯವನ್ನು ಮಾಡ್ತಾನೆ ಅಂದಾಗ, ಹಸ್ತೆ ಹಸ್ತಂ ಸಮಾಹತ್ಯ ಚಕಾರ ಸುಮಹದ್ವಪುಹು, ಕೈಯಲ್ಲಿ 10 ಕೈಗಳನ್ನು ಇನ್ನತ್ತು ಕೈಗಳಲ್ಲಿ ಜೋಡಿಸಿ ಅವನು ಸೀತಾದೇವಿಯನ್ನು ಎತ್ತಿಕೊಂಡೇ ಹೋದ. ಸಾಕ್ಷಾತ್ತಾಗಿಯೇ ಮುಟ್ಟಿ ಎತ್ತಿಕೊಂಡು ಹೋದ. ಹೇಗೆ? ವಾಮೇನ ಸೀತಾಂ ಪದ್ಮಾಕ್ಷಿಂ ಮೂರ್ಧಜೇಶುಕರೇಣ ಸಹ, ಎಡಗೈಯಿಂದ ಅವಳ ತಲೆ ಮುಡಿಯನ್ನು ತಲೆಯನ್ನು ಎತ್ತಿ, ಊರ್ಧ್ವೋಸ್ತು ದಕ್ಷಿಣೈನೇವ ಪರಿಜಗ್ರಾಹ ಪಾಣಿನ, ತೊಡೆಗಳನ್ನು ಎಡಗೈಯಲ್ಲಿ ಎತ್ತಿಕೊಂಡು ರಥಕ್ಕೆ ಹಾಕಿಬಿಟ್ಟ. ಇಲ್ಲಿ ಪ್ರಶ್ನೆ ಕೇಳ್ತಾರೆ ಕೆಲವರು, ಹಾಗೆ ಮುಟ್ಟಬಹುದೇ? ಅವನಿಗೆ ಯಾರು ಧರ್ಮಶಾಸ್ತ್ರ ಹೇಳೋರು ರಾವಣನಿಗೆ ಮುಟ್ಟಬಹುದೇ ಅನ್ನೋ ಪ್ರಶ್ನೆ ಇದೆ, ರಾವಣನಿಗೆ ಕೇಳಬೇಕು. ಮುಟ್ಟಿದನಲ್ಲ, ವಾಲ್ಮೀಕಿ ಬರೆಯಬಹುದೇ? ನಡೆದದ್ದನ್ನು ಬರೆದಿದ್ದಾರೆ ಅವರು. ಹೀಗೆ ನಡೆದಿರುವುದು ಸಂಭವವೇ? ಮತ್ತೆ ವೇದಾಂತಕ್ಕೆ ಹೋಗಬೇಕು. ಅಪ್ಪ, ಈ
ರಾವಣ ಅಂದರೆ ಯಾರು? ದ್ವಾರಪಾಲಕರಲ್ಲಿ ಒಬ್ಬ, ವೈಕುಂಠದ ದ್ವಾರಪಾಲಕ ಜಯ. ಅವಳು ಲಕ್ಷ್ಮೀದೇವಿ, ಇವನು ಮಗನಂತೆ. ತಾಯಿಗೆ ಆಸ್ಪತ್ರೆಗೆ ಅಡ್ಮಿಟ್ ಮಾಡುವಾಗ ಮಗ ತಾಯಿಯನ್ನು ಎತ್ತುಕೊಂಡ್ರೆ ಏನು ಮುಳುಗಿ ಹೋಯಿತು ಯೋಚನೆ ಮಾಡಿ. ಸಿಟಿ ಬಸ್ಸಲ್ಲಿ ಹೋಗ್ತಿರ್ತಾರೆ ಒಬ್ಬರು ಕುಟುಂಬಿನಿ, ಹಿಂದಿನಿಂದ ಅವನು ಕಂಡಕ್ಟ್ರು ಇರ್ತಾನೆ, ಪೊಲೀಸ್ ಹುಡುಗರು ಇರ್ತಾರೆ. ಅಕಸ್ಮಾತ್ತಾಗಿ ಬಸ್ಸು ಟರ್ನಿಂಗ್ ಇರ್ನಿಂಗ್ ಆಗುವಾಗ ಸ್ವಲ್ಪ ಮೈ ಮೇಲೂ ಬಿದ್ದಿರ್ತಾರೆ. ವೈದಿಕ ಯಜಮಾನರು ಮನೆಯಲ್ಲಿ ಕೂತ್ಕೊಂಡು ಅವರೆಲ್ಲ ಬೈ ಮೇಲೆ ಬಿದ್ದಿದ್ರು ಇಲ್ವೋ, ಯಾರು ಬಿದ್ದಿದ್ರು ಪೇಪರ್ನಲ್ಲಿ ಅಡ್ವರ್ಟೈಸ್ಮೆಂಟ್ ಕೊಟ್ಟು ಯಾರ್ಯಾರು ಬಿದ್ದಿದ್ರು ಇವಳ ಮೇಲೆ ಅಂತ ಅವ್ರನ್ನೆಲ್ಲ ಕರೆದು, ನಿಮಗೆ ಅವಳನ್ನು ತಟ್ಟೆಯ ಸಮೇತ ತಾಂಬೂಲವಾಗಿ ಕೊಟ್ಟಿದ್ದಾನೆ ಅಂತ ಹೇಳೋನು ಬುದ್ಧಿ ಇದೆಯೇ? ಹೀಗಾಗಲ್ವೇ ನಾವು ಅಲ್ಪಸಂಖ್ಯಾತರಾಗಿರೋದು ಈ ದೇಶದಲ್ಲಿ? ಯೋಚನೆ ಮಾಡಿ, ಕೆಟ್ಟೇ ಹೋದರೂ ಕೆಟ್ಟ ಹೆಣ್ಣಿಗೂ ಶುದ್ಧಿಯನ್ನು ಮನುಸ್ಮೃತಿಯಲ್ಲಿ ಹೇಳಿದ್ದಾರೆ. ಇನ್ನೊಬ್ಬರಿಂದ ಗರ್ಭವನ್ನು ಧರಿಸಿದ್ದರೂ ತೆಗೆದು ಶುದ್ಧಿ ಮಾಡಿ ಕುಲಕ್ಕೆ ಸೇರಿಸಿಕೊಳ್ಳುವುದಕ್ಕೆ ಪರ್ಯಾಯಗಳನ್ನು ಹೇಳಿದ್ದಾರೆ. ಕನ್ವರ್ಟ್ ಆದವರ ಕತೆ ಹೇಳುವುದೇ ಬೇಡ. ಇನ್ನೊಬ್ಬ ಮುಟ್ಟಿದರೆ ಅವನು ಹೊರಗೆ ಹೊರಗೆ ಅಂತ ತಳ್ಳಿ 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 ಹಾಳಾಗಿದ್ದೆ. ಸೀತಾದೇವಿ ಕತೆ ಹೇಗಿದೆಯೋ ಹಾಗೆ ಅರ್ಥ ಮಾಡಿಕೊಳ್ಳಿ, ಸಬ್ಸ್ಟಿಟ್ಯೂಟ್ ಬೇಡ. ಲಕ್ಷ್ಮಣ ರೇಖೆ ಇತ್ತು, ಭಿಕ್ಷೆ ಹಾಕೋದಕ್ಕೆ ಬಾಬಿಟ್ಟು ಕರೆದ, ಕೊನೆಯ ರೇಖೆ ದಾಟಿದ ಮೇಲೆ ಸೀತೆಯನ್ನು ಎತ್ಕೊಂಡು ಹೋದ ಒಂದು ಕತೆ. ಇನ್ನೊಂದು ಕಥೆಯಲ್ಲಿ ನಿಜವಾದ ಸೀತೆಯನ್ನು ಮುಟ್ಟುವುದಕ್ಕೆ ಇವನಿಗೆ ಶಕ್ತಿ ಇಲ್ಲದೆ ಭೂಮಿಯನ್ನೇ ಬಗೆದು ತೆಗೆದಾಗ ನಿಜವಾದ ಸೀತೆ ಪಾತಾಳಕ್ಕೆ ಹೋದಳು ಎಂಬುದಾಗಿಯೂ, ಪಾತಾಳದಿಂದ ಮಹಾಕಾಳಿ ಇವನ ಜೊತೆಯಲ್ಲಿ ಬಂದಳು ಎಂಬುದಾಗಿಯೂ, ಅವಳೇ ಲಂಕೆಯನ್ನು ಉರಿಸಿದಳು ಎಂಬುದಾಗಿಯೂ, ಅವಳನ್ನು ಮತ್ತೆ ಜೋಡಿಸಿದ್ದಲ್ಲಿ ಅಂದರೆ ಅಗ್ನಿಪ್ರವೇಶ ಸಂದರ್ಭದಲ್ಲಿ ಮಾಯಾ ಸೀತೆ ಅಗ್ನಿಯಲ್ಲಿ ಹೋಗಿ ನಿಜವಾದ ಸೀತೆ ಹೊರಗೆ ಬಂದಳು ಎಂಬುದಾಗಿಯೂ, ಅವೆಲ್ಲ ಕಲ್ಪಿತವಾದ ಕಥೆಗಳು ರೂಢಿಯಲ್ಲಿವೆ. ನನ್ನ ಪ್ರಶ್ನೆ ಇಷ್ಟೇ, ನಿಜವಾಗಿ ಸೀತಾಪಹಾರವೇ ಆಗದೇ ಇದ್ದರೆ ಮುಂದಿನ ಕಾವ್ಯ ನೀವು ಓದಿ ಪ್ರಯೋಜನವೇನು? ಕಥೆಯೇ ಹೋಯ್ತಲ್ಲ, ಸೀತೆಯನ್ನು ರಾವಣ ಅಪಹಾರ ಮಾಡಲೇ ಇಲ್ಲ ಅಂದರೆ ಬೇರೊಬ್ಬಳಿದ್ರೆ ಅದು ಬೇರೆ ರಾಮಾಯಣವಾಯಿತು, ಸೀತೆಯ ಕಥೆ ಆಗಲಿಲ್ಲ. ಸೀತಾಯಾ ಚರಿತಂ ಮಹತ್ ಆಗಲಿಲ್ಲ. ಅಗ್ನಿಪ್ರವೇಶಕ್ಕೆ ಉತ್ತರಕಾಂಡಕ್ಕೆ ಅರ್ಥವನ್ನು ಹೇಳಬೇಕು. ದಯವಿಟ್ಟು ವಾಲ್ಮೀಕಿಯನ್ನು ಓದಿ, ಕೈ ಮುಗಿದು ಕೇಳ್ತೇನೆ, ವಾಲ್ಮೀಕಿಯನ್ನು ಬಿಟ್ಟು ಬೇರೆ ಓದಬೇಡಿ. ಅರಸಿಂಗರಾಚಾರ ರಾಮಾಯಣವನ್ನು ನೋಡಿ. ಮುಮ್ಮಡಿ ಕೃಷ್ಣರಾಜ ಒಡೆಯರು ಅತ್ಯದ್ಭುತವಾದ ರಾಮಾಯಣವನ್ನು, ವಾಣಿವಿಲಾಸ ರಾಮಾಯಣ, ವಾಣಿವಿಲಾಸ ಭಾರತ, ವಾಣಿವಿಲಾಸ ಭಾಗವತ ಕನ್ನಡ ಸಂಸ್ಕೃತಿ ಇಲಾಖೆಯವರು ತೂಕಡಿಸ್ತಾ ಕೂತಿದ್ದಾರೆ. ಇದನ್ನು ಮತ್ತೆ ಅಚ್ಚು ಮಾಡಿ ಜನರಿಗೆ ಸುಲಭ ಬೆಲೆಯಲ್ಲಿ ವಿತರಿಸಿದರೆ ಈ ದೇಶದ ಸಂಸ್ಕೃತಿ ಚಿಗುರುತ್ತೆ. ಮಳೆಗೆ ಮಾತ್ರ ಚಿಗುರುವಂಥ ಗಿಡಗಳಿರ್ತವೆ. ಕೈ ನೀರು ಹೊಯ್ ನೀರು ಎಷ್ಟು ಹಾಕಿದರೂ ಬೆಳೆಯೋದಿಲ್ಲ. ವಾಲ್ಮೀಕಿ ಮಳೆ ನೀರಿದ್ದ ಹಾಗೆ ನಾವು ಮತ್ತೆ ಚಿಗುರಿಸಬೇಕು ಈ ಸಂಸ್ಕೃತಿಯನ್ನು. ಏನು ಕೆಟ್ಟು ಹೋಗಲಿಲ್ಲ. ತಾಯಿ ಮಗನಿಗೋಸ್ಕರ ಅಲ್ಲಿ ಮುಂದೆ ಇನ್ನೊಂದು ಕಡೆಯಲ್ಲಿ ಮಹೇಶ್ವರ ತೀರ್ಥರು ಒಂದು ಅದ್ಭುತವಾದ ವ್ಯಾಖ್ಯಾನವನ್ನೇ ಬರೆದಿದ್ದಾರೆ. ಒಂದು ಶ್ಲೋಕ, ಯಾವ ಶ್ಲೋಕ? ಮನೆಗೆ ಕರೆದುಕೊಂಡು ಹೋದ ಸೀತಾದೇವಿಯನ್ನು ರಾವಣ ತನ್ನ ಅರಮನೆಯಲ್ಲಿ ಅವಳನ್ನು ಮೇಲೆ ಕೆಳಗೆ ಕೈ ಹಿಡ್ಕೊಂಡು, ಮೆಟ್ಟಲುಗಳೆಲ್ಲ ನೋಡಿಲ್ಲಿ, ದಂತದ ಮೆಟ್ಟಲು ಇದೆಲ್ಲ, ಹವಳದ ಮೆಟ್ಟಲು ನೋಡಿದೆ ಸೀತೆ, ನಿಮ್ಮೂರಲ್ಲಿ ಇಂಥ ಎಲ್ಲರಿದೆಯೇ? ದಂತ ಕೈಹಿ ತಾಪನೀಯೈಶ್ಚ ಸ್ಫಾಟಿಕೈಹಿ ರಾಜತೈರಪಿ ವಜ್ರವೈಢೂರಿ ಚಿತ್ರೈಶ್ಚ ಸ್ತಂಭೈ ದೃಷ್ಟಿ ಮನೋಹರೈ. ಎಷ್ಟೊಂದು ಬೆಳ್ಳಿ ಬಂಗಾರದಿಂದ ಸ್ಫಟಿಕದಿಂದ ಕಂಬಗಳನ್ನು ಮಾಡಿದ್ದೇನೆ, ನಿಮ್ಮೂರ್ಲಿಂತ ಐಶ್ವರ್ಯವಿದೆ ಎಂದೆ ಅಂತ ಕೇಳ್ದ. ಹೌದು, ಗಜ್ನಿ ಮಹಮ್ಮದನೂರು ಕೊಳ್ಳೆ ಹೊಡೆದಿದ್ದು. ಗಜ್ನಿ ಮಹಮ್ಮದ್ ತನ್ನ ಊರು ಕೋಟೆಗೆ ಬಂಗಾರದ ಬಾಗಿಲನ್ನು ಇಟ್ಟಿದ್ದ. ಎಲ್ಲಿ ಬಾಗಿಲದು? ಸೋಮನಾಥ ದೇವಾಲಯದ ಬಾಗಿಲು. ಗುಜರಾತ್ ಪ್ರಾಂತದಲ್ಲಿ ಸೋಮನಾಥ ದೇವಾಲಯಕ್ಕೆ ಬಂಗಾರದ ಬಾಗಿಲಿತ್ತು, ಅದನ್ನು ಕಿತ್ತುಕೊಂಡು ಹೋದ, ಗಜ್ನಿಯಲ್ಲಿಟ್ಟಿದ್ದ. ನಿಮಗೆ ಭಾರತೀಯರ ಚರಿತ್ರೆಯೇ ಗೊತ್ತಿಲ್ಲ. ರಣಜಿತ್ ಸಿಂಗ್ ಮಹಾರಾಜರು ಆಫ್ಘಾನಿಸ್ತಾನದ ತನಕ ಸಿಖ್ ರಾಷ್ಟ್ರವನ್ನು ವಿಸ್ತರಿಸಿ ಗಜ್ನಿಯನ್ನು ಮುತ್ತಿಗೆ ಹಾಕಿ ಆ ಬಂಗಾರದ ಬಾಗಿಲನ್ನು ವಾಪಸ್ಸು ತಂದರು. ಎಲ್ಲಿಟ್ಟಿದ್ದಾರೆ? ಅಮೃತಸರದಲ್ಲಿ. ಅವರು ಸಿಖ್ರ ದೊಡ್ಡ ಗುಡಿ, ಬಂಗಾರದ ಗುಡಿ ಹೇಳ್ತಾರಲ್ಲ, ಗೋಲ್ಡನ್ ಟೆಂಪಲ್, ಅದರ ಬಂಗಾರದ ಬಾಗಿಲು ಅದು ಗಜ್ನಿ ಮಹಮ್ಮದ್ ಕದ್ಕೊಂಡು ಹೋಗಿದ್ದು ಸೋಮನಾಥ ಬಾಗಿಲು. ಅದರಿಂದ ಆ ದೇವಸ್ಥಾನಕ್ಕೆ ಹರಮಂದಿರ್ ಸಾಹಿಬ್ ಅಂತ ಕರೀತಾರೆ. ನಿಮ್ಗೆ ಗೊತ್ತಿಲ್ಲ ಇದು ಚರಿತ್ರೆ. ನಮಗೆ ನಾವೆಷ್ಟು ಪರಿಕೀರಾಗಿದ್ದೇವರು, ಹೊಡೆದು ಕಿತ್ಕೊಂಬಂದರು. ನೀವು ದುಡಿದಿದ್ದ ದುಡ್ಡಾಗಿದ್ದರೆ ನಿಮ್ಮ ಮನೆಗೆ ಬಾಗಿಲಿಗೆ ಲೆಟ್ರಿನಿಗೆ ಹಿಡಿಕೆಗಳನ್ನು ಬಂಗಾರದಲ್ಲಿ ಮಾಡೋದಿಲ್ಲ, ಬೆಲೆ ಗೊತ್ತಿರುತ್ತೆ. ಹೊರಗಿಂದ ಲೂಟಿ ಮಾಡಿ ತಗೊಂಬಂದದ್ದು. ದಾಂತಕಾಹ ರಾಜತಾಶ್ಚೈವ ಗವಾಕ್ಷಾಹ ಪ್ರಿಯದರ್ಶನಾಹ ನೋಡಿದ್ಯಾ ಅಂತ ಎಲ್ಲ ತೋರಿಸಿ, ಯೌವನಂಭ್ಯಧ್ರುವಂಭೀರು ರಮಸ್ವೇಹಮಯ ಸ್ವಯೌವನ ಹೋಗಿಬಿಡುತ್ತೆ, ನನ್ನ ಜೊತೆಯಲ್ಲಿ ಸುಖ ಅನುಭವಿಸು ಅಂತ ಹೇಳಿಯೂ ಸೀತಾದೇವಿ ಬೈದ ಮೇಲೆ ಒಂದು ಚಮತ್ಕಾರವಾಗುತ್ತೆ. ಇಲ್ಲಿ
ಸೀತಾದೇವಿಯ ಪಾದಗಳನ್ನು ಮುಟ್ಟಿ ರಾವಣ ನಮಸ್ಕಾರ ಮಾಡ್ತಾನೆ. ಕೇಳಿದ್ದೀರಾ? ವಾಲ್ಮೀಕಿಯಲ್ಲಿದೆ. ಏತವು ಪಾದವು ಮಯಾ ಸ್ನಿಗ್ಧವು ಶಿರೋಭಿಪ್ಪರಿ ಪೀಡಿತವು ಪ್ರಸಾದಂ ಕುರು ಮೇ ಕ್ಷಿಪ್ರಂ ವಶ್ಯೋ ದಾಸೋಹಮಸ್ಮಿತೆ. ಮೇಲ್ನೋಟಕ್ಕೆ ಶೃಂಗಾರ ಅರ್ಥ ಮಾಡ್ಬೋದು. ಎಲೆ ಸೀತೆ, ನಿನ್ನ ಕಾಲಿಗೆ ಬೀಳ್ತೇನೆ, ದಯವಿಟ್ಟು ನನ್ನನ್ನು ನೀನು ಒಪ್ಪಿಕೋ, ನಿನ್ನ ಪಾದಕ್ಕೆ ತಲೆಯನ್ನೇ ಜೋಡಿಸಿದ್ದೇನೆ. ಪ್ರಸಾದಂ ಕುರು ಮೇ ಕ್ಷಿಪ್ರಂ ನ ಚಾಪಿ ರಾವಣ ಕಂಚಿತ್ ಮೂರ್ಧ್ನ ಸ್ತ್ರೀಂ ಪ್ರಣಮೇತಃ. ಈ ರಾವಣ ಯಾವತ್ತೂ ಯಾವ ಸ್ತ್ರೀಗೂ ನಮಸ್ಕಾರ ಮಾಡಿಲ್ಲ, ನಾನು ಅಮ್ಮನಿಗೆ ನಮಸ್ಕಾರ ಮಾಡಿಲ್ಲ, ಇವತ್ತಿನ ನಮಸ್ಕಾರ ಮಾಡ್ತೇನೆ. ಇಲ್ಲಿ ಮಹೇಶ್ವರ ತೀರ್ಥರು ಹೇಳ್ತಾರೆ, ಒಳಾರ್ಥದಲ್ಲಿ ರಾವಣ ಸೀತೆಯನ್ನು ಪ್ರಾರ್ಥನೆ ಮಾಡ್ತಿದ್ದಾನೆ, ಮಹಾಲಕ್ಷ್ಮಿ ಈ ರಾಕ್ಷಸ ಜನ್ಮವನ್ನು ತೊಲಗಿಸು, ಮತ್ತು ವೈಕುಂಠದ್ವಾರದಲ್ಲಿ ಬಾಗಲಕಾಯೋ ಸ್ಥಿತಿಯನ್ನು ಕೊಡು ಎಂಬುದಾಗಿ ಮಹೇಶ್ವರ ತೀರ್ಥರ ವ್ಯಾಖ್ಯಾನ ಓದಿ ನೋಡಬೇಕು ತಾವು. ಈ ಒಳಗಿನ ಅರ್ಥ ವಾಲ್ಮೀಕಿ ಎಷ್ಟು ಇಟ್ಟಿದ್ದಾರೆ ಅದು ಮೇಲೆ ನೋಡುವವರಿಗೆ ಮೋಸ ಹೋಗಲಿ ಅಂತ ಒಂದು ಅರ್ಥ ಕಾಣಿಸ್ಬೋದು. ಯಾರಿಗೂ ನಮಸ್ಕಾರ ಮಾಡದೇ ಇದ್ದವರು ರಾವಣ ಸೀತೆಗೆ ನಮಸ್ಕಾರ ಮಾಡ್ತಾನೆ, ತಾನೇ ಹೇಳ್ಕೊಳ್ತಾನೆ. ಇದೆಲ್ಲ ಯಾತಕ್ಕೆ ಇಡ್ತೇವೆ? ಮರ್ಮಗಳು ಬೇಕಾದಷ್ಟಿವೆ ತಿಳ್ಕೊಳ್ಳೋದಕ್ಕೆ, ಒಂದು ಆಯುಷ್ಯ ಸಾಕಾಗೋದಿಲ್ಲ. ಎತ್ತಿದ ರಥದಲ್ಲಿ ಹಾಕಿದ, ಆ ರಥ ಎಂಥದ್ದು? ಭೂಮಿಯಲ್ಲಿಯೂ ಓಡ್ತದೆ, ಆಕಾಶದಲ್ಲಿಯೂ ಹಾರ್ತದೆ. ಇವತ್ತಿನ ವಿಮಾನ ಇದ್ದ ಹಾಗೆ ಸ್ವಲ್ಪ ದೂರ ಭೂಮಿಯಲ್ಲಿ ಅದು ಟೇಕ್ ಓವರ್ ಆಗೋ ತನಕ ಹೋಗ್ತದೆ, ಆಮೇಲೆ ಆಕಾಶದಲ್ಲಿ ಹಾರುವಂಥ ವಿಮಾನ. ಇಂಥ ವಿಮಾನದ ಮಾಡೆಲ್ ಜೆಟ್ ಗೋಲ್ಡನ್ ಮಾಡೆಲ್ ಮೆಕ್ಸಿಕೋದ ಮ್ಯೂಸಿಯಂನಲ್ಲಿ ಇಟ್ಟಿದ್ದಾರೆ. ಎಷ್ಟು ಸಾವಿರ ವರ್ಷಗಳಷ್ಟು ಹಿಂದಿನದು. ಆಸ್ತಿಕ ಅನ್ನುವ ಒಬ್ಬ ನಾಗಮಹಾಶಯ ಜನ್ಮೇಜನನ್ನು ಕೇಳಿಕೊಂಡ, ನನ್ನ ವಂಶದವ್ರನ್ನ ಬಿಟ್ಬಿಡು, ನಾಗಾಜನರನ್ನು ನಿಮ್ಮ ಅಪ್ಪನನ್ನು ಕೊಂದದ್ದಕ್ಕೋಸ್ಕರ ಪರೀಕ್ಷಿತ್ ರಾಜನಿಗೋಸ್ಕರ ನಾವು ವಿದೇಶ ಬಿಟ್ಟು ಹೋಗ್ತೇವಪ್ಪ ಅಂಥೇಳಿ ಅವರೆಲ್ಲರನ್ನು ದೊಡ್ಡ ದೊಡ್ಡ ಸಾವಿರ ಜನ ಕೂತ್ಕೊಳ್ಳೋ ಹಡಗುಗಳಲ್ಲಿ ದೋಣಿಗಳಲ್ಲಿ ಈ ದೇಶದಿಂದ ಕಳಿಸಿದರು. ಅವರು ಪೂರ್ವದ ಈ ಪೆಸಿಫಿಕ್ ಅಂತ ಹೇಳುವ ಸಾಗರ ಇಂಡೋನೇಷ್ಯಾ ಮಾರ್ಗವಾಗಿ ಈ ಕಡೆ ಬಂದು ಮೆಕ್ಸಿಕೋ ದೇಶದಲ್ಲಿ ಇಳಿದರು. ಇವತ್ತಿಗೂ ಮೆಕ್ಸಿಕೋದಲ್ಲಿ ಸುಮಾರು 120 ಕಿಲೋಮೀಟರ್ ಉದ್ದದ ತ್ರಿಶೂಲಾಕಾರ ರಾತ್ರಿ ಏರಿಯಲ್ ವ್ಯೂದಿಂದ ನೋಡಿದರೆ ಹೊಳೆಯುವಂತೆ ಫಾಸ್ಫರಸ್ ಸ್ಟೋನ್ಸಿಂದ ಮಾಡಿದ್ದು ಸಿಗ್ತದೆ. ಮಯನಿರ್ಮಿತವಾದ ಏರೋಡ್ರೋಮ್ ಇದೆ ಅಲ್ಲಿ, ಮಯನಿರ್ಮಿತ ವಿಮಾನ ಇತ್ತು ಅನ್ನೋದಕ್ಕೆ ಅದರಲ್ಲಿ ಆ ಮ್ಯೂಸಿಯಂನಲ್ಲಿ ಸಿಕ್ಕಿದ ಗುರುತುಗಳನ್ನೆಲ್ಲ ಇಟ್ಟಿದ್ದಾರೆ, ನಾವು ನಂಬೋದಿಲ್ಲ. ಇದರ ಬಗ್ಗೆ ಭಿಕ್ಷು ಚಮನ್ಲಾಲ್ ಅನ್ನುವರು ಹಿಂದೂ ಅಮೆರಿಕಾ ಮಾಯನ್ ಸಿವಿಲೈಸೇಷನ್ ಪುಸ್ತಕ ಬರೆದಿದ್ದಾರೆ. ಅದು ಭಾರತೀಯ ವಿದ್ಯಾಭವನ್ 1960 ಪ್ರಕಟವಾಯಿತು. ಒಂದು ಪ್ರತಿ ನನ್ನ ಮಗನ ಮನೆಯಲ್ಲಿ ಇಟ್ಟಿದ್ದೇನೆ, ತೋರಿಸ್ಲಿ, ಸೈಂಟಿಸ್ಟ್ ಎಲ್ಲ ಓದಲಿ ಅಂತ. ಎಲ್ಲ ಭಾರತೀಯರಲ್ಲಿತ್ತು, ತಮಟೆ ಬಡಿತೀರಿ? ತಮಟೆ ಬಡಿಯೋದಲ್ಲ, ಅಲ್ಲಿ ಪ್ರೂಫ್ ಇದೆ. ಇದು ವಿಮಾನ ವಿಜ್ಞಾನ ಇತ್ತು ಈ ದೇಶದಲ್ಲಿ. ಇದು ಹಾರಾಡ್ತಿತ್ತು, ಬೇಡ ಅಂದರೆ ನೆಲಕ್ಕೆ ಇಳಿತಿತ್ತು. ಅದರಲ್ಲಿ ಸೀತೆಯನ್ನು ಹಾಕ್ಕೊಂಡು ಹೊರಟು ಬಿಟ್ಟ ರಾವಣ. ಆಗ ಮೊತ್ತ ಮೊದಲು ಸೀತಾದೇವಿ ಕರೆದದ್ದು, ಹಾ ಲಕ್ಷ್ಮಣ ಮಹಾಬಾಹೋ, ರಾವಣನ ಕರೀಲಿಲ್ಲ. ಗುರುಚಿತ್ತ ಪ್ರಸಾದಕ ಹ್ರಿಯಮಾಣಾಂ ನ ಜಾನೀಶೇ ರಕ್ಷಸ ಮಾಮ ವರ್ಷಿಣ. ಇನ್ನೊಂದು ಮಾತು ಹೇಳ್ತಾಳೆ, ಜೀವಿತಂ ಸುಖಂ ಅರ್ಥಾಶ್ಚ ಧರ್ಮಹೇತೋಹ ಪರಿತ್ಯಜನ್ನೇ. ನಿನ್ನ ಜೀವನವನ್ನು, ಸುಖವನ್ನು, ಹಣಕಾಸು ಭೋಗವನ್ನು ರಾಮನಿಗೆ ನನಗೆ ಅಂತ ಪರಿತ್ಯಾಗ ಮಾಡಿ ಬಂದ ನಿನ್ನ ಮನಸ್ಸು ನೋಯಿಸಿಬಿಟ್ನಲ್ಲ, ರಾಮನನ್ನು ಕ್ಷಮೆ ಮಾಡ್ತಾನೆ ಅಂತ ಇಲ್ಲಿ ಹೇಳ್ತಾಳೆ. ಹನುಮಂತನ ಜೊತೆಯಲ್ಲಿ ಮುಂದೆ ಹೇಳ್ತಾಳೆ, ಅಧರ್ಮದಿಂದ ಅಪಹರಿಸ್ತಾ ಇದ್ದಾನೆ ಲಕ್ಷ್ಮಣ, ಕೇಳೋ ಕೇಳೋ, ರಥ ಹೋಗ್ತಾ ಇದೆ. ಮಾಲ್ಯವತ್ ಪರ್ವತ ಸಿಕ್ಕಿತು, ಪರ್ವತವೇ ನನ್ನನ್ನು ಕಾಪಾಡು, ದೇವತೆಗಳೇ ನನ್ನನ್ನು ಕಾಪಾಡಿ, ಮೃಗಪಕ್ಷಿಗಳೇ ನನ್ನನ್ನು ಕಾಪಾಡಿ ಅಂತ ಹೋಗುವಷ್ಟರಲ್ಲಿ ಒಂದು ದೊಡ್ಡ ಮರದ ಮೇಲೆ ಜಟಾಯು ಮಹಾರಾಜರು ಕೂತಿದ್ದರು. ಇವತ್ತು ಜಟಾಯು ತನಕವಾದರೂ ಹೋಗಿ ಮುಟ್ಟೋಣ. ಈ ಪ್ರಸಂಗ ಮೂಲದಲ್ಲಿರುವಷ್ಟು ಸುಂದರವಾದದ್ದು ನಿಮಗೆ ಎಲ್ಲಿ ಸಿಕ್ಕೋದಿಲ್ಲ. ಮೂಲ ರಾಮಾಯಣವನ್ನೇ ಓದಿ ಹೇಳೋರು ತಯಾರಾಗಬೇಕು ಅಂತ ಯಾತಕ್ಕೆ ಹೇಳ್ತೇವೆ. ಇದರ ಬ್ಯೂಟಿ ಪ್ರತಿಯೊಬ್ಬರ ಮನೆಯಲ್ಲಿ ಓದಲಿ ಬಿಡಲಿ, ರಾಮಾಯಣದ ಪುಸ್ತಕ ಇರಬೇಕು. ಟೆಂಪ್ಟೇಷನ್ ಅಕಸ್ಮಾತ್ ಎತ್ತಿ ಓದೋಕ್ಕೆ ಶುರು ಮಾಡಿದರೆ ವಾಲ್ಮೀಕಿ ಎಳ್ಕೊಂಡು ಹೋಗಿಬಿಡ್ತಾರೆ ನಿಮ್ಮನ್ನು. ಜಟಾಯೋ ಪಶ್ಯಮ ಮಾರ್ಯ ಹರಿಯಮಾನಾಥವತ್, ಯಜಮಾನರಿದ್ದರು ನನ್ನ ವಿಧವೆ ಅಂತ ಹೇಳ್ಕೊಂಡು ಹೋಗ್ತಾ ಇದ್ದಾನೆ ರಾವಣ. ಹೇ ಆರ್ಯ ಅಂದರೆ ದಶರಥನಂತೆ, ಗೌರವಾಸ್ಪದನೆ, ನನ್ನನ್ನು ಕಾಪಾಡೋ ಅಂತ ಕೇಳಲಾಗಿ. ವಯಸ್ಸಾಗಿದ್ದ ಜಟಾಯು ಕಣ್ಣು ಬಿಟ್ಟು ನೋಡಿದ, ರೆಕ್ಕೆಗಳನ್ನು ಬಿಚ್ಚಿದ, ರಾವಣನ ರಥಕ್ಕೆ ಅಡ್ಡ ಒಡ್ಡಿದ. ಈ ದಿಟ್ಟ ಯುದ್ಧವನ್ನು ನೀವು ಗಮನಿಸಬೇಕು. ಅವನಿಗೆ ಮೊದಲು ಸಾಮದಾನ ಭೇದ ದಂಡ 4 ಉಪಾಯವನ್ನು ಪ್ರಯೋಗ ಮಾಡ್ತಾನೆ. ದಶಗ್ರೀವ ಸ್ಥಿತೋಧರ್ಮೇ ಪುರಾಣೇ ಸತ್ಯ ಸಂಶ್ರಯ
ಭ್ರಾತಸ್ತ್ವಂ ನಿಂದಿ ತಂಕರ್ಮ ಕರ್ತುಮ್ನಾರ್ಹಸಿ ಸಾಂಪ್ರತಂ. ನಿಮ್ಮ ಅಣ್ಣನ ನೋಡು ಕುಬೇರ, ನಿತ್ಯ ಆರತಿ ಮಾಡುವಾಗ ಹೊಗಳಿಸ್ಕೊಳ್ತಾಳೆ, ಕುಬೇರಾಯ ವೈಶ್ರವಣಾಯ ಮಹಾರಾಜಾಯ ನಮಃ. ಪಾಪಿ ಪೀಡೆ, ಅವನು ತಮ್ಮನಾಗಿ ಹುಟ್ಟಿ ಅಧರ್ಮವನ್ನು ಮಾಡ್ತಾ ಇದ್ದೀಯಾ ನೀನು. ಮನುಷ್ಯ ಇನ್ನೊಬ್ಬರ ಕೈಯಲ್ಲಿ ಬಯಸ್ಕೊಳ್ಳುವಂತಹ ಕೆಲಸ ಮಾಡಬಾರದು. ನ ತತ್ ಸಮಾಚರೇ ಧೀರ ಯತ್ ಪರೇ ಪರೋಸ್ಯ ವಿಗ್ರಹಯೇತ್. ಇನ್ನೊಬ್ಬರು ವಿಗ್ರಹ ಮಾಡುವ ಕೆಲಸ ಏನ್ರಿ, ನೀವು ಇಂಥ ಕೆಲಸ ಮಾಡೋದೇ ಅಂತ ಅನ್ನಿಸ್ಕೋಬಾರ್ದು. ಒಂದು ವೇಳೆ ತಪ್ಪೇ ಮಾಡುವುದಿದ್ದರೆ ಪ್ರಾಯಶ್ಚಿತ್ತಕ್ಕೆ ಬಗ್ಗುವಷ್ಟನ್ನೇ ಮಾಡಬೇಕು. ಪ್ರಾಯಶ್ಚಿತ್ತಕ್ಕೂ ಬಗ್ಗದೇ ಇದ್ದನ್ನು ಮಾಡಬಾರ್ದು. ಹೇಗೆ ಅಂದರೆ ಎಷ್ಟು ಭಾರ ಎತ್ತಿದರೆ ಮೈ ಸೊಟ್ಟಾಗೋದಿಲ್ಲವೋ, ಸ್ವಭಾರ ಸೌಮ್ಯ ಭರ್ತವ್ಯ ಯೋ ನರಂ ನಾವ ಸಾಧಯೇತ್ ತದನ್ನಮಿ ಭೋಕ್ತವ್ಯಂ ಜೀರ್ಯೇತ ಯದ್ ಅನಾಮಯಂ. ಎಷ್ಟು ತಿಂದರೆ ರೋಗ ಬರೋದಿಲ್ಲವೋ ಅಷ್ಟೇ ಊಟ ಮಾಡಬೇಕು. ಯಾವುದನ್ನು ಮಾಡಿದರೆ ಯತ್ಕೃತ್ವ ನ ಭವೇತ್ ಧರ್ಮ ನ ಕೀರ್ತಿ ನ ಯಶಃ ಭುವಿ ಶರೀರಸ್ಯ ಭವೇತ್ ಖೇದ ತತ್ಕರ್ಮ ಸಮಾಚರೇತಿ. ಧರ್ಮಾರ್ಥ ಕಾಮ ಒಂದೂ ಇಲ್ಲದೆ ಕರ್ಮ ಮಾಡ್ತಾ ಇದ್ದೀಯೇ. ನನಗೆ 60,000 ವರ್ಷವಾಗಿದೆ, ದಶರಥನ ಕ್ಲಾಸ್ಮೇಟ್ ನಾನು, ಷಷ್ಠಿರ್ ವರ್ಷ ಸಹಸ್ರಾಣಿ ಮೊಮ್ಮ ಜಾತಸ್ಯ ರಾವಣ. ಆದರೆ ನೀನು ಯುವಕ, ವೃದ್ಧೋಹಂ ತ್ವಂ ಯುವ ಧನ್ವೀ ಸಶರ ಕವಚೀರಥಿ. ನಿನಗೆ ಧನುಸ್ಸಿದೆ, ಕವಚ ಇದೆ, ರಥವಿದೆ. ಯುದ್ಧ ಮಾಡಿದರೆ ನಿನ್ನ ಕೈಯಲ್ಲಿ ನಾನು ಸಾಯೋದು ಖಂಡಿತ. ಆದರೂ ನಾನು ಬದುಕಿರೋ ತನಕ ನೀನು ಮುಂದಕ್ಕೆ ಹೋಗೋದಕ್ಕೆ ಬಿಡೋದಿಲ್ಲ. ನೀ ಈಗಲೂ ಗಟ್ಟಿಗಂಡಾಗಿದ್ದರೆ ನನ್ನ ಜೊತೆಯಲ್ಲಿ ಯುದ್ಧ ಮಾಡು. ನಶಕ್ತಸ್ತ್ವಂ ಬಲಾದ್ಧರ್ತ್ವಂ ವೈದೇಹಿಂ ಮಮ ಪಶ್ಯತಃ. ಇದು ಈ ಧೀರತನ ಬೇಕು. ಅವನು ಪ್ರಬಲವಾಗಿದ್ದಾನ್ರಿ ಶತ್ರು, ನಾವು ಅವ್ರಿಗೆ ಈಲ್ಡ್ ಆಗಬೇಕು. ಈಲ್ಡ್ ಅಲ್ಲ, ಅದೇನಾಗ್ತದೆ ಅನ್ನೋದು ಮುಂದಿನದು, ನಿಮ್ಮ ಕರ್ತವ್ಯ ನೀವು ಮಾಡಬೇಕು. ಕರ್ಮಣ್ಯೇವಾಧಿಕಾರಸ್ಥೆ ಮಾ ಫಲೇಶು ಕದಾಚನ. ಬ್ರಿಟಿಷರು ಈ ದೇಶದಲ್ಲಿದ್ದಾಗ ಹೇಳೋರು, ಹಿರಿಯರು ಅಂದುಕೊಂಡವರು, ಅವರೆಲ್ಲ ಪ್ರಬಲರಪ್ಪ, ಮಾಂಸ ಗಿಂಸ ತಿಂತಾರೆ, ಹೂಣರು, ಏನು ಬೇಕಾದ್ರೂ ಮಾಡ್ತಾರೆ. ನಾವು ಪುಳಿಚಾರಗಳು, ಈ ದೇಶವನ್ನು ಸ್ವತಂತ್ರ ಮಾಡೋದಕ್ಕಾಗತ್ತೆ. ಅವ್ರು ಹುಟ್ಟಿ ಬಂದಿದ್ದಾರೆ ಆಳೋದಕ್ಕೆ, ಆಳಿಕೊಳ್ಳಲಿ. ನೀವು ಹೀಗೆ ಮಾಡಿದ್ರೆ ಆಗುತ್ತೆ ಕೆಲಸ? ಸ್ವಾತಂತ್ರ್ಯ ಬರಬೇಕಾದ್ರೆ ಎಷ್ಟು ಕೋಟಿ ಜನ, ಎಷ್ಟು 100 ವರ್ಷಗಳಲ್ಲಿ ಪ್ರಾಣ ತೆತ್ತಿದ್ದಾರೆ ಯೋಚನೆ ಮಾಡಿಕೊಳ್ಳಿ. 300 ವರ್ಷ ಬ್ರಿಟಿಷರು ಆಳಿದರು. ಸ್ವಾತಂತ್ರ್ಯ ಚಳವಳಿ 1857 ಕಥೆ ನೀವು ಓದಿಯೇ ಇಲ್ಲ, ಹತ್ತಿಕ್ಕಿದ್ದಾರೆ. ಪ್ರಥಮ ಎಜುಕೇಷನ್ ಮಿನಿಸ್ಟರ್ ಮೌಲಾನಾ ಅಬುಲ್ ಕಲಾಂ ಆಜಾದ್ ಅವರು ಡೈರೆಕ್ಷನ್ ಕೊಡ್ತಾರೆ ಡಿಪಾರ್ಟ್ಮೆಂಟ್ಗೆ, ಜೆ ಎನ್ ಯುಗೆ, ಬೇರೆ ಕಡೆಗೆ. ದಿ ಮೊಘಲ್ ಪೀರಿಯಡ್ ಶುಡ್ ನಾಟ್ ಬಿ ಡೆಪ್ರಿಕೇಟೆಡ್, ದಿ ಗುಪ್ತಾ ಪೀರಿಯಡ್ ಶುಡ್ ನಾಟ್ ಬಿ ಅಪ್ಗ್ರೇಡೆಡ್. ಭಾರತೀಯರ ಚರಿತ್ರೆಯಲ್ಲಿ ಗುಪ್ತಾ ಪೀರಿಯಡ್ನ ಹೊಗಳಬಾರ್ದು, ಮೊಘಲರನ್ನು ಬೈದಿರಬಾರ್ದು. ಹೊಸ ರೀತಿ ಹಿಸ್ಟ್ರಿ ಬರೀಬೇಕು. ಅದೇ ಪಶ್ಚಿಮ ಬಂಗಾಳದಲ್ಲಿ ಮಾಡಿ ನಮ್ಮ ಹಿಸ್ಟ್ರಿ ನಮಗೆ ತಿರುಗಿಸಿ ತಿರುಗಿಸಿ ಮುಜುಮ್ದಾರರು ದಿ ಸ್ಟೋರಿ ಆಫ್ ಫ್ರೀಡಮ್ ಸ್ಟ್ರಗಲ್ ಮೂರು ಸಂಪುಟ ಬರೆದರೆ, ರಾಜೇಂದ್ರ ಪ್ರಸಾದರ ಪ್ರೋತ್ಸಾಹದಿಂದ ನೆಹರು ಡಿಡ್ ನಾಟ್ ಹ್ಯಾವ್ ದಿ ಕರೆನ್ಸಿ ಟು ಪಬ್ಲಿಷ್ ಇಟ್. ಎಲ್ಲ ವಿಥ್ಡ್ರಾ ಮಾಡಿದರು, ಡಿಸ್ಟ್ರಾಯ್ ಮಾಡಿದರು. ಹೊಸದಾಗಿ ತಾವೇ ಬರೆದು ಅನ್ನೋನ್ ಕಂಪ್ನಿಯಿಂದ ಪ್ರಕಟ ಮಾಡಿದರು. ನವರತ್ನ ರಾಜಾರಾಮರು ಅಡ್ರೆಸ್ ಕೊಟ್ಟರು, ಪುಸ್ತಕ ತರಿಸ್ಕೊಂಡೆ ನಾನು ಓದೋದಕ್ಕೆ. ಯಾತಿ ಹೇಳ್ತೇವೆ, ನಮ್ಮ ಚರಿತ್ರೆ ನಾವೇ ಓದೋದಿಲ್ಲ. ಮಾಡಿದ್ದು ಒಬ್ಬರು ತಪ್ಪು, ನಿಮ್ಮ ಮೇಲೆ ಭಾರ ಕೂತಿದ್ದಾರೆ ಪರಕೀಯರು. ಆದರೆ ಅವರು ಓಡಲಿ ಬಿಡಲಿ, ನಿಮ್ಮ ಪ್ರಾಣಾರ್ಪಣೆ ಮಾಡಿ ದೇಶವನ್ನು ರಕ್ಷಿಸಬೇಕಾದ ನಮ್ಮ ಕರ್ತವ್ಯ ಅಂತ ಒಬ್ಬೊಬ್ಬರು ಕ್ಷಾತ್ರಬುದ್ಧಿಯಿಂದ ಮೇಲೆದ್ದಿದ್ದರೆ ಅದು ರಾಬರ್ಟ್ ಕ್ಲೈವನಿಗೆ ಹೊಡೆದೋಡಿಸ್ಬೋದಾಗಿತ್ತು. ದೇರ್ ವರ್ ಹಾರ್ಡ್ಲಿ 200 ಬ್ರಿಟಿಷರ್ಸ್, ಬರೀ 200 ಜನ, 10,000 ಜನ ಸೇರಿದ್ದಾರೆ ಪ್ಲಾಸಿ ಕದನದಲ್ಲಿ. ಆಳಿಗೊಂದು ಕಲ್ಲು ಹಾಕಿದ್ರು ಕ್ಲೈವ್ ಸತ್ತು ಹೋಗ್ತಿದ್ದ, ಮಾಡಲಿಲ್ಲ. ಅವತ್ತು ಬಾಬರ್ ಜೊತೆಯಲ್ಲಿ ಎಷ್ಟು ಜನ ಇದ್ದರು? ಇದು ದಿಟ್ಟತನ, ಜಟಾಯುವಿನ ಹೃದಯದಲ್ಲಿದ್ದ ದಿಟ್ಟತನ. ನಾ ಮುದುಕ ಇರ್ಬೋದು, ನೀ ಯುವಕ ಇರ್ಬೋದು, ನಿನ್ನಲ್ಲಿ ಕವಚ ಇರ್ಬೋದು, ನನ್ನಲ್ಲಿ ಏನೂ ಇಲ್ಲದೆ ಇರ್ಬೋದು. ಯುದ್ಧಸ್ವ ಇದು ಶೂರೋಸಿ ಮುಹೂರ್ತಂ ತಿಷ್ಠ ರಾವಣ, ಮುಹೂರ್ತಂ ತಿಷ್ಠ. ಜಟಾಯು ಏನು ಉಪಕಾರವನ್ನು ಮಾಡಿದ ರಾಮಚಂದ್ರನಿಗೆ? ಹೋದ ವರ್ಷ ಈ ರಾಮಸೇವಾ ಮಂಡಳಿಯಲ್ಲಿ ಒಂದು ಉಪನ್ಯಾಸ ಮಾಡಿಸಿದರು, ಶ್ರೀನಿವಾಸಯ್ಯನವರು ಅದಕ್ಕೆ ಕಾರಣಕರ್ತರು. ಒಂದು ದಿವಸವೆಲ್ಲ ಜಟಾಯು ಕಥೆಯನ್ನು ಹೇಳಿದೆ. ಅಲ್ಲಿ ಹೇಳಿದ ವಿಷಯವನ್ನು ಇವತ್ತು ಮತ್ತೆ ಹೇಳಬೇಕು ಅಂತ ಅವರು ಅಪೇಕ್ಷೆ ಪಟ್ಟಿದ್ದಾರೆ. ಅವರು ರಾಮಾಯಣ ಎಷ್ಟು ಡಿಸರ್ನಿಂಗಾಗಿ ಎಷ್ಟು ಜನರ ಬಾಯಲ್ಲಿ ಕೇಳಿದ್ದಾರೆ. ಜಟಾಯು ಮಾಡಿದ ಕೆಲಸ ಏನು? ನೀವು ಅನ್ಬೋದು, ಜಟಾಯು ಸುಮ್ಮನೆ ಪ್ರಾಣ ಬಿಟ್ಟ, ಇದರಿಂದ ಏನು ಪ್ರಾಣ, ಏನು ಲಾಭವಾಯಿತು, ಯಾರಿಗೇನು ಲಾಭವಾಯಿತು? ಸುಮ್ಮನೆ ಸತ್ತು ಬಿಟ್ಟನಲ್ಲ ಅಂತ ನೀವು ಹೇಳ್ಬೋದು. ಜಟಾಯು ಮಾಡಿದ್ದು ಅಷ್ಟೇ ಅಲ್ಲ, ಅವನು 5 ದೊಡ್ಡ ಪ್ರಮೇಯಗಳನ್ನು ಸಾಧನೆ ಮಾಡಿದ ಈ ಜಾಗದಲ್ಲಿ. ಏನು 5 ಪ್ರಮೇಯಗಳು? ಮೊದಲನೇ ಪ್ರಮೇಯ, ಜಟಾಯುವಿಗೆ ಜ್ಯೋತಿಷ್ಯ ಗೊತ್ತಿತ್ತು. ಜ್ಯೋತಿಷ್ಶಾಸ್ತ್ರದಲ್ಲಿ ಮಹಾಪಂಡಿತ, ಅದಕ್ಕೆ ಹೇಳ್ತಾನೆ ಮುಹೂರ್ತಂ ತಿಷ್ಠ. ಒಂದು ಮುಹೂರ್ತ ಕಾಲ, ಒಂದು 3/4 ಗಂಟೆ ಕಾಲ ಸ್ವಲ್ಪ ನಿಂತುಕೋ, ಯುದ್ಧಾತಿಥ್ಯಂ ಪ್ರದಾಸ್ಯಾಮಿ, ಯುದ್ಧದ ಆತಿಥ್ಯವನ್ನು ಕೊಡ್ತೇನೆ ಅಂತ ಹೇಳಿದ ಮೊದಲನೆಯದು.
ರಾವಣನು ಜ್ಯೋತಿಷಬಲ್ಲವನಾಗಿದ್ದ. ಅದರಿಂದ ಏನಾಯಿತು, ಸೀತಾ ಅಪಹರಣಕ್ಕೆ ರಾವಣ ಇಟ್ಟದ್ದೇ ಒಂದು ಮುಹೂರ್ತ, ಅದು ನಡೆದದ್ದೇ ಒಂದು ಮುಹೂರ್ತ ಆಗಿ ಹೋಯಿತು. ರಾವಣ ಇಟ್ಟ ಮುಹೂರ್ತದಲ್ಲಿ ಸೀತೆಯನ್ನು ಕದ್ದಿದ್ದರೆ ರಾಮ ಶೀರ್ಷಾಸ್ತ್ರ ಮಾಡಿದರೂ ಸೀತೆ ಸಿಗ್ತಾ ಇರಲಿಲ್ಲ. ಆ ಲಗ್ನದ ಬಲ ಆಗಿತ್ತು. ಜಟಾ ಏನು ಮಾಡಿದ, ಆ ಮುಕ್ಕಾಲು ಗಂಟೆ ಹೋರಾಟದಲ್ಲಿ ಅವನ ಮುಹೂರ್ತ ತಪ್ಪಿ ಹೋಗುವಂತೆ ಎಲ್ಲಿ ಪದಾರ್ಥ ಯಾವನು ಕದ್ದಿದ್ದನೋ ಅದು ಒರಿಜಿನಲ್ ಒಡೆಯನಿಗೆ ಸೇರುವಂತೆ ಮುಹೂರ್ತವನ್ನು ಬದಲಾವಣೆ ಮಾಡಿಬಿಟ್ಟ. ವಿಂದೋ ನಾವ ಮುಹೂರ್ತೋಸಹು, ಮಧ್ಯಾಹ್ನ 12 ಗಂಟೆ ಅವಿಜಿನ್ ಮುಹೂರ್ತ ಸೀತಾಪಹರಣವಾದದ್ದು. ಅದು ರಾವಣನಿಗೆ ಒಳ್ಳೆಯ ಮುಹೂರ್ತವಲ್ಲ, ರಾಮನಿಗೆ ಅನುಕೂಲವಾದ ಮುಹೂರ್ತವಿತ್ತು. ಇದನ್ನು ಮೊದಲನೇದನ್ನು ಮಾಡಿ ತೋರಿಸಿದ. ಎರಡನೇದನ್ನು ಏನು ಮಾಡಿದ, ರಾವಣನಿಗೆ ಹಿತೋಪದೇಶವನ್ನು ಮಾಡಿದ. ಹಿತೋಪದೇಶವನ್ನು ಅವನು ಕೇಳಿದ್ನೆ, ಬಿಟ್ಟನೆ ಅನ್ನೋದು ಬೇರೆ ವಿಷಯ. ಆದರೆ ಹಿತೋಪದೇಶವನ್ನು ಮಾಡಿದ. ಮೊದಲನೇದು ಸೀತಾಪಹರಣ ಮುಹೂರ್ತ ತಪ್ಪಿಸಿದ, ಎರಡನೇದು ರಾವಣನಿಗೆ ಹಿತೋಪದೇಶವನ್ನು ಮಾಡಿದ. ಇದರ ಒಳಗಿನ ಅರ್ಥ ಹೇಳ್ತೇನೆ. ಮೂರನೇದು ತನ್ನ ಸರ್ವಸ್ವವನ್ನು ರಾಮನಿಗೆ ಅರ್ಪಿಸಿದ, ಪೆರಿಯ ಉಡೆಯಾರಂತ ಬಿರುದನ್ನು ಪಡೆದುಕೊಂಡ. ಐದನೇದು ರಾಮನಿಗೆ ಆಯುಷ್ಯದಾನ ಮಾಡಿದ, ಆಯುಷ್ಮನ್ ಹರಸಿದ. ಅವನಿಗಿನ್ನೇನು ದೇವರು ಬ್ರಹ್ಮ ಆಯುಷ್ಯ ಕೊಟ್ಟಿದ್ನೋ ಅದು ಅಷ್ಟನ್ನು ರಾಮನಿಗೆ ಧಾರೆ ಎರೆದ. ಕೊನೆಯದಾಗಿ ಸೀತಾಪಹಾರವಾಯಿತು, ಈ ಕಡೆ ಹೋದರು ಅಂತ ದಿಕ್ಕನ್ನು ಹೇಳಿದ ರಾಮಚಂದ್ರನಿಗೆ. ಇದು 5 ಉಪಕಾರವನ್ನು ಮಾಡಿ ರಾಮ ಯಾರು ಅಂತ ಲೋಕಕ್ಕೆ ತಿಳಿಯುವಂತೆ ಮಾಡಿಕೊಟ್ಟ. ಇದು ಜಟಾಯು ಮಾಡಿದ ಕೆಲಸ. ಇದರಲ್ಲಿ ತತ್ವಾರ್ಥ ಹೇಳ್ತೇವೆ. ಒಬ್ಬ ಸದ್ಗುರುವಾದವನು ಸದಾಚಾರ್ಯ ಮಾಡುವ ಕೆಲಸವೇನು ಮಹಾರಾಜರಂಥ ಅವರು. ಇದೇ 5ಕ್ಕೆ ನಾವು ಬೇರೆ ಅರ್ಥ ಹೇಳ್ತೇವೆ. ಜೀವಾತ್ಮನಿಗೆ ಆತ್ಮನಾಶದ ಮುಹೂರ್ತವನ್ನು ತಪ್ಪಿಸುವುದು ಗುರುವಿನ ಮೊದಲನೇ ಕೆಲಸ. ಮಾರೀಚನ ಬೆನ್ನಟ್ಟಿ ಹೋದದ್ದು ಕೆಟ್ಟ ಮುಹೂರ್ತ. ನಾವು ಆತ್ಮಹತ್ಯೆ ಮಾಡ್ಕೋಬೇಕಂತೀವಿ, ದೇವರಿಲ್ಲ ಅಂತೀವಿ, ನಿರಾಶೆಯಲ್ಲಿ ಬೀಳ್ತೇವೆ, ಸಾಯ್ತೇವೆ. ಗುರುಗಳು ಮಾಡುವ ಮೊದಲನೇ ಕೆಲಸ, ನೀನು ಬದುಕುವುದಕ್ಕೆ ಹುಟ್ಟಿದ್ದೀಯೇ, ಆತ್ಮವಿಕಾಸಕ್ಕಾಗಿ ಹುಟ್ಟಿದ್ದೀಯೇ, ಸಾಯುವುದಕ್ಕಲ್ಲ ಅಂತ ಆಶ್ವಾಸನೆ ಕೊಡುವುದು. ಎರಡನೇದು ಜೀವಾತ್ಮನಿಗೆ ಪರಮಾತ್ಮ ಇದ್ದಾನೆ ಅಂತ ಪರತತ್ವ ಉಪದೇಶವನ್ನು ಮಾಡುವುದು. ಮೂರನೇದು ಶಿಷ್ಯನನ್ನು ಸೇರಿಸಿಕೊಂಡು ತಾನು ತನ್ನದು ಭಗವಂತನಲ್ಲಿ ಆತ್ಮಾರ್ಪಣೆ ಮಾಡುವುದು. ನಾಲ್ಕನೇದು ಭಗವಂತನಿಗೆ ಮಂಗಳಾಶಾಸನ ಮಾಡುವುದು. ಐದನೇದು ಲಕ್ಷ್ಮೀ ತತ್ವವನ್ನು ಭಗವಂತನಿಗೆ ನಿವೇದನೆ ಮಾಡುವುದು. ನೀ ಲಕ್ಷ್ಮೀಪತಿಯಾಗಿದ್ದೀಯೇ, ಲೋಕ ಕಾಪಾಡೋದು ನಿನ್ನ ಕರ್ತವ್ಯ ಅಂತ ರಾಮನಿಗೆ ಆಶೀರ್ವಾದ ಮಾಡಿದಂತೆ. ಇದನ್ನಲ್ಲಿ ಹೇಳಲಿಲ್ಲ, ಇವತ್ತು ಹೇಳ್ತಾ ಇದ್ದೆ. ಇಂದು ಭಾಳಷ್ಟು ಹಾಕಿದೆ, ಒಂದೊಂದು ವರ್ಷ ಒಂದೊಂದು ಹೇಳ್ತಾ ಹೋಗ್ತೇನೆ. ಧನ್ಯ ರಾಮ ಕಥಾ ಶ್ರುತವು ಹನುಮಾನ್. ಇದೊಂದು ಶ್ಲೋಕ. ಇದು ರಾಮಕಥೆ ಯಾರ್ಯಾರಿಗೆ ಏನೇನು ಧನ್ಯತೆಯನ್ನು ಮಾಡಿತು, ಇದು ಧನ್ಯವಾದ ಕಥೆ. ಶ್ರುತವು ತು ಹನುಮಾನ್, ಶ್ರವಣ ದರ್ಶನ ಸ್ಪರ್ಶ ಇವೆ ಹೇಳ್ತೇವಲ್ಲ 9 ನವಭಕ್ತಿಗಳು. ರಾಮಾಯಣ ಕಥೆ ಕೇಳುವುದರಲ್ಲಿ ಹನುಮಂತನನ್ನು ಮೀರಿಸಿದವರೆಲ್ಲ. ಶ್ರುತವು ತು ಹನುಮಾನ್ ವಾಲ್ಮೀಕಿ ಭೂಕೀರ್ತನೆ. ರಾಮಕೀರ್ತಿಯನ್ನು ಕೊಂಡಾದರು ವಾಲ್ಮೀಕಿಯನ್ನು ಬಿಟ್ಟರೆ ಎಲ್ಲ. ಶ್ರವಣಂ ಕೀರ್ತನಂ ವಿಷ್ಣೋ ಸ್ಮರಣಂ ಪಾದಸೇವನಂ ಸೀತಾ ಸಂಸ್ಮರಣೆ. 10 ತಿಂಗಳ ಅಶೋಕವನದಲ್ಲಿ ಸೇವೆಯಲ್ಲಿ ತಥೈವ ಭರತಃ ಶ್ರೀಪಾದುಕಾ ಸೇವನೆ. ಭರತನ ಸೇವೆ ಮಾಡಿದವರು ಯಾರು? ಅರ್ಚಾಯಾಂ ಶಬರೀ, ಅರ್ಚನೆ ಮಾಡುವುದು. ಕನುಲಾರ ಸೇವಿಂಚಿ, ಕಣ್ಣಿಂದ ನೋಡಿದಳು, ಕೈಯಿಂದ ಫಲವನ್ನು ಕೊಟ್ಟಳು ರಾಮಚಂದ್ರನಿಗೆ. ಅರ್ಚಾಯಾಂ ಶಬರೀ ಪ್ರಣಾಮಕರಣೆ, ನಮಸ್ಕಾರ ಮಾಡೋದರಲ್ಲಿ ಲಂಕಾಧಿಪ ವಿಭೀಷಣ, ದಾಸ್ಯದಲ್ಲಿ ಲಕ್ಷ್ಮಣ ದಾಸ್ಯೇ, ಸಖ್ಯ ಭಕ್ತಿಯಲ್ಲಿ ಸಖ್ಯ ಕೃತೆ ಅರ್ಕಜ ಸುಗ್ರೀವ, ತನು ಕೃತತ್ರಾಣೇ ಆತ್ಮನಿವೇದನದಲ್ಲಿ ಜಟಾಯುರ್ನವ. ಜಟಾಯುವಿನಂತೆ ಆತ್ಮನಿವೇದನ ಮಾಡಿದವರು ತುಂಬ ಅಪರೂಪ. ಅದನ್ನು ಬೇರೆ ರೀತಿಯಲ್ಲಿ ಕೃಷ್ಣಾವತಾರಕ್ಕೂ ಹೊಂದಿಸಿ ಹೇಳುವುದಾದರೆ, ವಿಷ್ಣೋಸ್ತು ಶ್ರವಣೆ ಪರೀಕ್ಷಿತೆ. ಉಮೇಶ್ ಭಟ್ರು ಬಂದಿದ್ದಾರೆಯೋ ಇಲ್ಲವೋ ಅವರಿಗೆ ಭಾಗವತ. ಕೃಷ್ಣ ಕಥೆ ಕೇಳಿದ್ರಲ್ಲಿ 7 ದಿವಸ ಹಗಲು ರಾತ್ರಿ ಉಪವಾಸ ಮಾಡಿ 1 ಹನಿ ನೀರು ಹಾಕದೆ ಕೇಳಿದವನು. ಪರೀಕ್ಷಿತರಂತೆ ಕೇಳಿದವರ ವಿಷ್ಣೋಸ್ತು ಶ್ರವಣೆ ಪರೀಕ್ಷಿತ ಭವತಿ ಕೀರ್ತನೆ ವೈಯಾಸಿಕಿ ಕೀರ್ತನೆ. ಶುಕಾಚಾರ್ಯರು ಸ್ಮರಣದಲ್ಲಿ ಪ್ರಹ್ಲಾದ ಸ್ಮರಣೆ, ಬೆಂಕಿಯಲ್ಲಿ ಹಾಕಿದರೆ, ಉರಿಯೋ ಕೊಪ್ಪರಿಗೆಯಲ್ಲಿ ಹಾಕಿದರೆ ಅವನಿಗೆ ನರಸಿಂಹನ ಸ್ಮರಣೆಯಾಯಿತು, ಅವನ ಶರೀರ ಸುಟ್ಟು ತಿಳಿಯಲಿಲ್ಲ.
ತದಂಗ್ರಿ ಭಜನೆ ಲಕ್ಷ್ಮೀ ಪಾದಸೇವೆಯಲ್ಲಿ ಏನು ಧನ್ಯಳೋ ಲಕ್ಷ್ಮಿ ಸಾವಧಾನದಿಂದ ಹರಿಯ ಸೇವೆ ಮಾಡುತ್ತಿಯಳು. ಕೋಟಿ ಕೋಟಿ ಭೃತ್ಯರಿರಲು ಆ ಸೇವೆ ಗಂಡನ ಸೇವೆ ಬೇರೆಯವರು ಕೊಡಲಿಲ್ಲ. ತದಂಗ್ರಿ ಭಜನೆ ಲಕ್ಷ್ಮೀ ಪೃಥು ಪೂಜನೆ ಪೃಥು ಚಕ್ರವರ್ತಿ ಪೂಜೆ ಮಾಡಿದ. ವಂದನದಲ್ಲಿ ಅಕ್ರೂರಸ್ತು ಅಭಿವಂದನೆ ನಮಸ್ಕಾರ ಮಾಡೋದಲ್ಲ ಅಕ್ರೂರ. ಹನುಮಾನ್ ದಾಸ್ಯೇ ಪರಿಪೂರ್ಣ ದಾಸ್ಯ ಸಖಿತ್ವೇ ಅರ್ಜುನ ಮಹಾಭಾರತ ಅರ್ಜುನ ಸ್ನೇಹ 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 ಕೃಷ್ಣನಿಗೋಸ್ಕರ. ಸರ್ವಸ್ವಾತ್ಮ ನಿವೇದನೆ ಬಲಿರಭೂತ್ ತನ್ನೆಲ್ಲವನ್ನು ಕೃಷ್ಣನಿಗೆ ಕೊಟ್ಟು ಬಿಟ್ಟು ಮೊಬೈಲ್ ಚಕ್ರವರ್ತಿ ಮುಕ್ತಿಹೀನವಾನಾಂ ಫಲಂ ಒಂಬತ್ತು ಭಕ್ತಿಗಳಿಗೆ ಫಲ ಒಂದೇ ಅದು ಮುಕ್ತಿ ಎಂಬುದು ಕೊನೆಯಲ್ಲಿ ಹೇಳ್ತಾರೆ ರಾಮಾಯಣಕ್ಕೆ ಅನ್ವಯಿಸಿ. ಈ ಒಂಬತ್ತು ಭಕ್ತಿ ಇದ್ದದ್ದು ಯಾರಲ್ಲಿ ಗುಹನಲ್ಲಿ ಎಂಬುದಾಗಿ ಹೇಳ್ತಾರೆ. ಅವನ್ಯಾವುದೋ ಬೇಡರ ಜಾತಿ ನಿಷಾದ ಅಂದುಬಿಡ್ತೇವೆ ಅವನದಲ್ಲಿ ಏನು ಭಕ್ತಿ ಇತ್ತು. ಇಷ್ಟು ಅದ್ಭುತವಾಗಿದೆ ಶ್ರೀಮದ್ ರಾಮಾಯಣ. ಜಟಾಯು ಮಹಾರಾಜರು ಯುದ್ಧವನ್ನು ಮಾಡಿದರು, ರಾವಣನ ರಥವನ್ನು ಮುಕ್ಕು ಮಾಡಿದರು, ಸಾರಥಿಯನ್ನು ಕೊಂದಾಯಿತು, ಕುದುರೆಗಳೆಲ್ಲ ಸತ್ತವು, ರಾವಣನ ಕಿರೀಟವನ್ನು ಹೊಡೆದುರುಳಿಸಿ ಮೈಯೆಲ್ಲ ಪರಿಚಿ ಮುಖವನ್ನೆಲ್ಲ. ಒಂದು ಕ್ಷಣ ರಾವಣನಿಗೆ ಎಲ್ಲಿಂದ ಬಂತು ಈ ಪಕ್ಷಿ ಅಂತಲೇ ತಿಳಿಯಲಿಲ್ಲ. ಆಮೇಲೆ ಮೋಸದಿಂದ ಆ ಪಕ್ಷಿಯ ರೆಕ್ಕೆಗಳನ್ನು ಕಾಲನ್ನು ಕತ್ತರಿಸಿ ಕೆಳಗೆ ಹಾಕಿಬಿಟ್ಟ. ಸೀತಾದೇವಿ ರಥದಿಂದ ಧುಮುಕಿ, ಅಯ್ಯೋ ಜಟಾಯು 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 ನನಗೋಸ್ಕರ ಹೀಗಾಯ್ತಲ್ಲೋ, ನಿನಗೆ ನನಗೋಸ್ಕರ ಹೀಗಾಯ್ತಲ್ಲೋ ಅಂಥೇಳಿ ತಾಂ ಲತಾ ಮಿಮವೇಷ್ಟಂತೀಂ ಆಲಿಂಗಂತೀಂ ಮಹಾದ್ರುಮಾನ್ ಮುಂಚೆ ಮುಂಚೇತಿ ಬಹುಶಃ ಪ್ರಬಲನ್ ರಾಕ್ಷಸಾಧಿಪ. ಒಂದು ಕೈ ಹಿಡಿದು ಎಳೀತಿದ್ದಾನೆ ಸೀತಾದೇವಿಯನ್ನು. ಬಿಡು, ಆ ಹೆಣ ಯಾಕೆ ತಗೊಂಡಿದ್ದೀಯೇ ಬಿಡು. ಅವಳು ಹೇಳ್ತಾಳೆ, ಇದು ಹೆಣವಲ್ಲ, ನಮ್ಮ ಅಪ್ಪನ ಶರೀರ ಇದ್ದಾಗಿದೆ, ನಮ್ಮ ಮಾವನ ಶರೀರ ಇದ್ದಾಗಿದೆ. ಜಟಾಯು 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 ಕ್ರೋಶಂತೀಂ ರಾಮ ರಾಮೇತಿ ರಾಮೇಣ ರಹಿತಾಂ ವನೇ. ಬಲಾತ್ಕಾರ ಎಳೆದ, ರಥದಲ್ಲಿ ಹಾಕಿದ, ಕುದುರೆ ಸತ್ತಿದ್ರು ಪರವಾಗಿಲ್ತ ಮಾಯಾಬಲದಿಂದ ರಥವನ್ನು ಆಕಾಶಕ್ಕೆ ಓಡಿಸಿಬಿಟ್ಟ ರಾವಣ. ಗಿಡಮರಗಳಲ್ಲಿ ರಾಮಚಂದ್ರ ಸ್ವಾಮಿ ಸೀತಾ ಬೆಳೆಸಿದ್ದ ಪಕ್ಷಿಗಳೆಲ್ಲ ಇದ್ದವು, ಅವೆಲ್ಲ ಅಳುತ್ತಾ ಇವೆ. ಜಗತ್ ಸರ್ವಂ ಅಮರ್ಯಾದಂ ತಮಸಾಂಧೇನ ಸಂವೃತಂ. ಒಂದು ಕತ್ತಲೆ ಬಂದುಬಿಡ್ತು, ರಾಮಪತ್ನಿಗೆ ಈ ಸ್ಥಿತಿ ಆದ ಲೋಕದಲ್ಲಿ ಉಳಿದವರನ್ನು ಕೇಳೋರು ಯಾರು ಎಂಬುದಾಗೆಲ್ಲ ಅರಳ್ತಾ ಇದ್ದಾರೆ. ಸೀತಾದೇವಿಯ ಕಾಲಿನಿಂದ ಗೆಜ್ಜೆಯಿಂದ ಕೆಲವೊಂದು ಕೊಂಡಿಗಳು ಗಂಟೆಗಳು ಕೆಳಗೆ ಉದುರಿ ಬಿದ್ದವು. ಅದನ್ನು ನೋಡಲೇ ಇಲ್ಲ ರಾವಣ. ರಥದಲ್ಲಿ ಬಿಡಿಸ್ಕೊಳ್ಳೋಕೆ ತುಂಬ ಪ್ರಯತ್ನ ಪಟ್ಟಳು, ಎತ್ತರಕ್ಕೆ ಹೋಗಿಬಿಟ್ಟಿದೆ 30,000 ಅಡಿ. ಅದು ಕ್ಷಣ ಬಿಟ್ಟು ಹೀಗೆ ನೋಡುವಷ್ಟರಲ್ಲಿ ಋಷ್ಯಮುಖ ಪರ್ವತದ ಹತ್ರ ಬಂದುಬಿಡ್ತು, ಕಿಷ್ಕಿಂಧೆ ಹತ್ರ. ಸೀತಾದೇವಿ ನೋಡ್ತಾಳೆ, ಆ ಬೆಟ್ಟದ ಶಿಖರದ ಮೇಲೆ ಐವರು ವಾನರೋತ್ತಮರು ದದರ್ಶ ಗಿರಿಶೃಂಗಸ್ಥಾನ್ ಪಂಚವಾನರ ಪುಂಗವಾನ್ ಹನುಮಂತ ಸುಗ್ರೀವ ನಳ ಮಹಿಂದ ದ್ವಿವಿಧ 5 ಜನ ಕೂತಿದ್ರು. ಏನು ತೋರ್ತೋ ಏನು ಕಥೆಯೋ, ರಾಮನಿಗೆ ಮಾತ್ರ ತುಂಬ ಪರಿಚಯವಾಗಿದ್ದ ಕೆಲವು ಭೂಷಣಗಳನ್ನು ಎದೆಯಲ್ಲಿ ಮಾತ್ರ ಧರಿಸ್ತಾ ಇದ್ದ ಒಡವೆಗಳು. ಸ್ತ್ರೀಯರು ಎದೆಯಲ್ಲಿ ಧರಿಸುವ ಒಡೆಗಳನ್ನು ಗಂಡ ಮಾತ್ರ ನೋಡಿರ್ತಾನೆ. ರಾಮನ ಗುರುತತ್ಲಿ ಅಂತ ಬಳೆಗಳೆ ಹಾಕಿದರೆ ಎಷ್ಟೋ ಥರ ಒಂದೇ ಪ್ಯಾಟರ್ನ್ ಬಳೆ ಇರ್ತಿ, ಹೆಂಡತಿದ್ದೋ ಇನ್ನೊಬ್ಬರದೋ ಗೊತ್ತಾಗೋದಿಲ್ಲ. ಸೀತಾದೇವಿ ಎದೆಯಲ್ಲಿ ರಹಸ್ತಾ ಇದ್ದಂತಹ ರಹಸ್ಯವಾದ ಒಡವೆಗಳನ್ನು ತೆಗೆದು ಒಂದು ಗಂಟನ್ನು ಕಟ್ಟಿ ತನ್ನ ಸರಗನ್ನು ಹರಿದಳು ಸೀರೆಯನ್ನು. ಆ ಗಂಟು ಕಟ್ಟಿ ಮೇಲಿನಿಂದ ಬಿಟ್ಟಿದ್ದಾಳೆ, ಅದು ನೇರವಾಗಿ ಹನುಮಂತನ ಕೈಗೆ ಹೋಯಿತು, ಕಿಷ್ಕಿಂಧೆಗೆ ಮಂಗಳವಾಯಿತು. ಕಣ್ಣು ಬಿಟ್ಟು ನೋಡಿದ್ಲು, ಮಹಾಲಕ್ಷ್ಮಿ ಕಟಾಕ್ಷ ಉಂಟಾದ್ದರಿಂದ ಸುಗ್ರೀವನ ದಾರಿದ್ರ್ಯ ಬಗೆಹರಿಯಿತು. ಕಿಷ್ಕಿಂಧೆಗೆ ಒಳ್ಳೆಯದಾಯಿತು ಲಕ್ಷ್ಮೀ ಕಟಾಕ್ಷ. ರಾವಣ ಮುಂದೆ ರಥ ನಡೆಸ್ತಿದ್ದವನು ಗಡಿಬಿಡಿಯಲ್ಲಿ ಇದೇನಾಯಿತು ಅಂತ ನೋಡಲಿಲ್ಲ, ಇಲ್ಲದಿದ್ರೆ ಅಲ್ಲಿ ಎರಗಿ ಬೀಳಿಸಿದ್ದ ಅಂತ ಕಾಣುತ್ತೆ. ಮುಂದೆ ಕರ್ಕೊಂಡು ಹೋದ, ತನ್ನ ಅರಮನೆಯಲ್ಲಿಯೇ ಬಂಧಿಸಿಟ್ಟ 2 ದಿವಸ. ಪಿಶಾಚಿಯರ್ಘೋರ ದರ್ಶನ, ಭಯಂಕರವಾದಂತಹ ಪಿಶಾಚೀಹಿ ಪಿಶಿತಮಶ್ನಂತಿ, ಮಾಂಸ ತಿನ್ನುವವರನ್ನು ಬ್ರಾಹ್ಮಣ ಅವನು ಪಿಶಾಚಿ ಅಂದರೆ ಮಾಂಸ ತಿನ್ನುವರು, ನರಮಾಂಸ ತಿನ್ನುವವರು, ಅವರನ್ನು ಕಾವಲು ಹಾಕಿ ನನ್ನ ಕೇಳಿದೆ, ಒಂದು ಗಂಡು ಪಿಳ್ಳಿ ಇದ್ದಾಗ ಬರತಕ್ಕಂಥಲ್ಲ, ಹೆಂಗಸರನ್ನು ಬಿಡಬಾರದು, ಇವಳು ಸೊಕ್ಕ ಅಡಗಿಸ್ತೇನೆ ಅಂತ ಹೇಳಿದ. ಅರಮನೆಯೆಲ್ಲ ತೋರಿಸ್ತಾ ಸೀತೆ ಕಣ್ಣೆತ್ತಿ ನೋಡಲಿಲ್ಲ, ಬಾಯಿಗೆ ಬಂದಾಗ ಬೈದ್ಲು. 2 ದಿವಸ ಆದಮೇಲೆ ಇನ್ನೂ ಸೊಕ್ಕ ಅಡಗಲಿಲ್ಲವೇ, ಲೇ ಇವಳನ್ನು ತಗೊಂಡು ಹೋಗಿ ಅಶೋಕವನದಲ್ಲಿ ಬಂದಿಸರು ಅಂತ ಆಮೇಲೆ ಪಣೆ ಮಾಡ್ತಾನೆ, ಅದರ ನಡುವೆ ಕಾದಿಗೆ ಬೀಳ್ತಾನೆ. ಆ ಶ್ಲೋಕ ಆಗಲೇ ಹೇಳಿದ್ದೇನೆ. ಆಮೇಲೆ ಹೇಳಿದ, 1 ವರ್ಷ ಅವಧಿ ಕೊಟ್ಟಿದ್ದೇನೆ ನಿನಗೆ, 1 ವರ್ಷದಲ್ಲಿ ನಿನ್ನ ಮನಸ್ಸನ್ನು ಬದಲಾಯಿಸದೇ ಇದ್ದರೆ
ಆಮೇಲೆ ನೋಡಿ ಏನು ಮಾಡ್ತೀನಿ ಅಂತ ಹೇಳಿದ. ಒಂದು ವರ್ಷ ಅವಧಿ ಅದಕ್ಕೆ ಕೊಟ್ಟ ರಾವಣ. ಅಷ್ಟು ಧರ್ಮ ಇತ್ತೆ ಅವನಲ್ಲಿ. ಇನ್ನೊಬ್ಬರಾಗಿದ್ದ ಒಂದು ವರ್ಷ ಬಿಡಿಸಿದ್ರ. ಧರ್ಮದ ಪ್ರಶ್ನೆ ಅಲ್ಲ. ದೇವಸಭೆ, ಬ್ರಹ್ಮದೇವರ ಸಭೆಯಲ್ಲಿ ಹಿಂದೆ ರಾವಣ ಜಗತ್ತನ್ನೆಲ್ಲ ಗೆದ್ಕೊಂಡ್ಬಂದಾಗ ಒಬ್ಬ ಅಪ್ಸರೆಯನ್ನು ಬೆತ್ತಲೆ ಮಾಡಿ ಬ್ರಹ್ಮದೇವನ ಎದುರಿಗೆ ಮಾನ ಕೆಡಿಸಿದ್ದರಿಂದ ಬ್ರಹ್ಮ ಶಾಪ ಕೊಟ್ಟ. ಇನ್ನು ಮೇಲೆ ಯಾವುದೇ ಸ್ತ್ರೀಯನ್ನು ನೀನು ಅವಳ ಇಷ್ಟವಿಲ್ಲದೆ ಮುಟ್ಟಿದರೆ, ಬಲಾತ್ಕಾರ ಮಾಡಿದರೆ ನಿನ್ನ ತಲೆ ಸಿಡಿದು ಹೋಗಲಿ ಅಂತ ಶಾಪ ಕೊಟ್ಟದ್ರಿಂದ ಶಾಪಕ್ಕೋಸ್ಕರವಾಗಿ ಸ್ತ್ರೀಯನ್ನು ಮುಟ್ಟಲಿಲ್ಲ. ಇದರಲ್ಲಿ ಔದಾರ್ಯ ಏನೂ ಇಲ್ಲ. ತ್ಯಾಗ ಮಾಡಿದರೂ ಪ್ರೈಮ್ ಮಿನಿಸ್ಟರ್ ಪದವಿ ಅಂತಿರಲ್ಲ, ಅದರ ಹಾಗೆ ಇದು ತ್ಯಾಗದ ಪ್ರಶ್ನೆ ಅಲ್ಲ. ಇದು ಭಯ ಇತ್ತು, ಕೋರ್ಟ್ ಎಲ್ಲಿ ಮಾಡಿತು ಅಂತ. ಅಶೋಕ ಇದು ಗೊತ್ತಿಲ್ಲದೆ ಇದ್ದವಳು ಇಲ್ಲೆಲ್ಲ ಅಪಾರ್ಥ ಮಾಡಿ. ರಾವಣನಲ್ಲಿಯೂ ಧರ್ಮ ಇತ್ತು ಅಂತ ಒಬ್ರು ಹೇಳಿಬಿಟ್ರೆ ಏನು ಮಾಡ್ತೀರಿ? ಪುಂಜಿಕ ಸ್ಥಳಿ ಅಂತ ಅಪ್ಸರ ಹೆಸರು. ಉತ್ತರಾಖಂಡದಲ್ಲಿ ಕಥೆ ಬರುತ್ತೆ. ಈ ಕಡೆಯಲ್ಲಿ ರಾಮಚಂದ್ರ ನೋಡಿದ, ಬಿಸಿಲು ಏರ್ತಾ ಇದೆ, ಬೆವರು, ಕಾಲಲ್ಲಿ ಪಾದಕೆ ಇಲ್ಲ, ಅದು ದಂಡಕಾರಣ್ಯದ ಬಿಸಿಲು, ನೆಲದ ಮೇಲೆ ಕರಡೋಕ್ಕಾಗ್ತಾ ಇಲ್ಲ, ಏನಾಗುತ್ತೋ ಅಂತ ಹೆದರ್ಕೊಂಡು ಅಲ್ಲಿಂದ ಬರ್ತಾ ಅರ್ಧ ದಾರಿಗೆ ಲಕ್ಷ್ಮಣ ಸೇರಿಬಿಟ್ಟ. ಅವನು ನೋಡಿದ, ಅಯ್ಯೋ ಆಯಿತು, ಹಾಳಾಯಿತು. ಕಾವಲಿಗಿಟ್ಟಿದ್ದ ಲಕ್ಷ್ಮಣ, ನೀನು ಯಾಕೆ ಬಂದೆಯೋ? ಲಕ್ಷ್ಮಣ ಹೇಳ್ದ, ಅವಳು ಹೇಳಬಾರ್ದು ಮಾತು ಹೇಳಿದ್ಳು ಅಣ್ಣ, ನಾನೇನು ಮಾಡಲಿ? ಏನು ಹೇಳಿದಳು ಅದು ಸ್ವಲ್ಪ ಮಾಡ್ತೇನೆ. ಅದು ಹೇಳಿದ್ರು ರಾಮಚಂದ್ರ ತುಂಬ ನೊಂದ್ಕೊಂಡು ಬಿಡ್ತಿದ್ದ. ಎಂದೆಂದೂ ಸೀತೆಯ ಮುಖವನ್ನೇ ನೋಡ್ತಾ ಇರಲಿಲ್ಲ. ಅಷ್ಟು ಸೇವೆ ಮಾಡಿದ್ದು ಲಕ್ಷ್ಮಣನಿಗೆ ಅಂದಲಲ್ಲ, ಸೀತೆ ಹೋದ್ರೆ ಹೋಯ್ತು ಅಂತೇಳಿ ಬಿಟ್ಬಿಡ್ತಾನೋ ಭಯದಿಂದ. ಲಕ್ಷ್ಮಣ ರಾಮನಿಗೆ ಕೂಡ ಕೆಟ್ಟ ಮಾತನ್ನು ಅನುವಾದ ಮಾಡಲಿಲ್ಲ. ತೆರಿಂದು ನರ್ವನ್ರಿನ್ಮಯಾಲ್ ತೀ ವಿನಯೇ, ಎಲ್ಲಿ ಬರುತ್ತೆ ಇದು ಪ್ರಬಂಧ? ವಾಳಾಯಿರುಂದೊಳಿಂದೇನ್ ಕೀಣಾಳುಗಳೆಲ್ಲ ಕರಂದ ಉರುವಿನ್ ನಮ್ಮಾನೈ ಅನ್ನಾಂಡ್ರೆ ಪಿಂತೊಡಂದ ಆಳಿಯಂ ಕೈಯಮ್ಮಾನೈ ಎತ್ತ ಹರಯಂದದು. ಪೆರಿಯ ತಿರುವಂದಾದಿ 82ನೇ ಪದ್ಯ. ಇದರಲ್ಲಿ ಈ ಪ್ರಕರಣಕ್ಕೆ ವ್ಯಾಖ್ಯಾನವಿದೆ. ಆಳ್ವಾರ ಹೇಳ್ತಾರೆ, ನಮ್ಮ ಆಳ್ವಾರರು, ತೆರಿಂದು ಉಣರ್ವು ಒಂದ್ರೆ ಇನ್ಮಯಾಲ್ ತೀ ವಿನಯೇನ್, ಜ್ಞಾನವಿಲ್ಲದೆ ಇದ್ದ ನಾನು, ಪಾಪ ಮಾಡಿದ್ದವನು, ವಾಳಾಯಿರುಂದೊಳಿಂದೇನ್, ಬಾಳನ್ನು ಹಾಳು ಮಾಡಿಕೊಂಡೆ. ರಾಮನಿಗೆ ಮಂಗಳಾಶಾಸನ ಮಾಡಲಿಲ್ಲ, ಮಾಡಬೇಕಾಗಿತ್ತು. ಯಾವತ್ತು? ಕೀನಾಳುಗಳೆಲ್ಲ ಕಳೆದು ಹೋದ ಆಯುಷ್ಯದಲ್ಲಿ ರಾಮನಿಗೆ ಮಂಗಳಾಶಾಸನ ಮಾಡಬೇಕಾಗಿತ್ತು. ಯಾವ ಪ್ರಸಂಗಕ್ಕೆ? ಪ್ರಭು, ಬರಿಗಾಲಲ್ಲಿ ನೀ ಬಂದು ಬಿಟ್ಟೆ, ಅತ್ಲಾಗ ಲಕ್ಷ್ಮಣ, ಇಲ್ಲೋ ಕೆಟ್ಟ ಬಿಸಿಲು, ಅಮೃತವನ್ನು ಸೂಸುವ ನಿನ್ನ ಪಾದಗಳು, ವಿಷ್ಣು ಪದೇ ಪರಮೇ ಮಧ್ವ ಉತ್ಸಾಹ, ಅಮೃತವನ್ನು ಸುರಿಸುವ ಪಾದಗಳು, ಸುಡುವ ನೆಲವನ್ನು ಮುಟ್ಟಿದವಲ್ಲ, ಇಷ್ಟೆಲ್ಲ ಕಷ್ಟಪಟ್ಟು ಭೂಮಿಯನ್ನು ರಕ್ಷಿಸೋದಕ್ಕೆ ಅವತಾರ ಮಾಡಿದೆಲ್ಲ ಅಂತ ಒಂದು ಮಂಗಳಾಶಾಸನ ಮಾಡಲಿಲ್ವಲ್ಲ ನಾನು. ಕರಂದ ಉರುವೆನ್ನಮ್ಮನೇ, ಜಿಂಕೆ ವೇಷ ಹಾಕ್ಕೊಂಡು ರಾಕ್ಷಸ ಬಂದಾಗ ಅನ್ನಾಂಡ್ರೆ ಪಿಂತೊಡಂದು ಜೊತೆಯಲ್ಲಿ ಬರಬೇಕಾಗಿತ್ತು. ಆ ಅಳಿಯಂ ಕೈಯಮ್ಮನೇ, ಕೈಯಲ್ಲಿ ಉಂಗುರ ಇಟ್ಕೊಂಡಿದ್ದೆ, ಧನುಷ್ ಇಟ್ಕೊಂಡಿದ್ದೆ, ಏತ್ತಾದ ಅಯ್ಯಂದದು, ನಿನ್ನ ಮಂಗಳಾಶಾಸನ ಮಾಡಲಿಲ್ವಲ್ಲ. ಇಲ್ಲಿ ವ್ಯಾಖ್ಯಾನ ಪೆರಿಯಜಿಯರ್, ಕೈ ಕೈ ಬರತ್ತಿಲ್ಲ ಹಪ್ಪಡ ಬಿಟ್ಟದು, ಪೆರುಮಾಳ್ ತಿರುಕೈಯಲ್ ಅರ್ಹಾಳಿಯೊಂದ್ರಮೇ ಇರೇ. ಕೈಕೈಯ ವರದಲ್ಲಿ ಸಿಕ್ಕದೇ ಇದ್ದದ್ದು ರಾಮಚಂದ್ರ ಸ್ವಾಮಿಯ ಕೈಯಲ್ಲಿದ್ದ ಮುದ್ರಿಕೆಯ ಉಂಗುರ. ಈ ಪದ್ಯಕ್ಕೆ ವ್ಯಾಖ್ಯಾನ ಮಾಡ್ತಿದ್ರು ರಾಮಾನುಜಾಚಾರ್ಯರು, ಚರಿತ್ರೆ ಕೊಟ್ಟಿದ್ದಾರೆ. 4000 ಪ್ರಬಂಧದ ಮೇಲೆ ಆಚಾರ್ಯರೇ ವ್ಯಾಖ್ಯಾನ ಮಾಡ್ತಾಯಿದ್ರು. ಪೆರುಮಾಳ್ ಮಾಯಮಾನೈ ಐದು ಮೀಂಡು ಎಳೆಂದರಳು ಇರಬಹುದು, ಅಡಿ ಕೊದಿತ್ತು ನಡಕ ಮಾಟ್ಟಾಮೈ ತಳಿರಳೈ ಮುರಿತಿಟ್ಟು ಅದನ್ನ ಮೇಲೆ ಎಳೆಂದರಳಿನಾರೆನ್ರಿ. ಅಕ್ಕಪಕ್ಕದಲ್ಲಿ ಗಿಡ ಗೆಂಟುಗಳೇನೇನಿದ್ದು ಎಲೆಗಳು ಕೈಗೆ ಸಿಕ್ಕಿದ್ದೆಲ್ಲ ಹರಿದು ಕಿತ್ತು ಅದನ್ನು ಹಾಕಿ ಅದರ ಮೇಲೆಲ್ಲೂ ಇನ್ನೊಂದು ಕಾಲು ಇಟ್ಕೊಂಡು ಬರ್ತಾ ಇದ್ದಂತೆ ರಾಮಚಂದ್ರ. ನೆಲ ಹೇಗೆ ಕೊದಿದು ಹೋಗಿತ್ತು, ಕುದ್ದಿತ್ತು. ಈ ಅರ್ಥ ಬರುವಂತೆ ಪೆರಿಯ ತಿರುವಂದಾದಿ ವ್ಯಾಖ್ಯಾನ ಕೇಳಿದ ಒಬ್ಬ ಭಕ್ತರು, ಆಶುಕವಿಗಳು ಅಲ್ಲಿಂದಲ್ಲೇ ಒಂದು ಪದ್ಯ ಕಟ್ಟಿ ಹಾಡಿಬಿಟ್ರು. ಹೇಳಿದ ಕೂಡಲೇ ಆಚಾರ್ಯರಿಗೆ ಜ್ಞಾಪಕ ಬಂದಿತ್ತು, ಹೌದು, ನಾನು ಲಕ್ಷ್ಮಣ ಜನ್ಮದಲ್ಲಿ ಸ್ವಾಮಿ ಕಾಲಿಟ್ಟ ಕಡೆಯಲ್ಲಿ ನನ್ನ ತಲೆ ಇಡಬೇಕಾಗಿತ್ತು, ಇದ್ರ ಮೇಲೆ ಕಾಲಿಟ್ಕೊಂಡು ಹೋಗುವಂತ ನಾನು ಮಾಡಲಿಲ್ವಲ್ಲ ಎಂಬುದಾಗಿ. ಮಾರಿ ಇರುಹಿರ ತಿರುವಡಿ ಹೇಳಿದೆ. ಮಾರಿ ಅಂದರೆ ಅಮೃತ, ಕನ್ನಡದ ಮಾರಿ ಅಲ್ಲ, ತಮಿಳು ಮಾರಿ ಬೇರೆ, ಕನ್ನಡದ ಮಾರಿ ಬೇರೆ, ತಮಿಳು ಮಾರಿ ಗೊತ್ತಲ್ಲ. ಮಾರಿ ಇರುಹಿರ ತಿರುವಡಿ ಹೇಳಿದೆ, ಎನ್ ತಲೆಯೇ ಮಡುಕ ಪೆಟ್ಟಲೇನೆ ಎನ್ ರವಿಧರ ಎರುಳಿನಾರ್. ಇಂಥದ್ದೆಷ್ಟು ಸಾವಿರ ಕಥೆಗಳಿವೆ ದಿವ್ಯ ಪ್ರಬಂಧದಲ್ಲಿ. ಲಕ್ಷ್ಮಣ ಬಂದ, ರಾಮ ಗ್ರಹಣ ಮಾಡಿದ. ಆಯಿತು, ಅದೇನಾಯಿತು ನೋಡಾರು ನೋಡೋಣ, ನಿಮ್ಮತ್ತಿಗೆ ಬದುಕಿದ್ದಾಳೆಯೋ, ನಿಮ್ಮತ್ತಿಗೆ ಬಾರೋ ಅಂತ ಲಕ್ಷ್ಮಣನನ್ನು ತನ್ನ ವೇಗಕ್ಕೆ ಎಳೆದುಕೊಂಡು ಬಂದ ರಾಮಚಂದ್ರ. ಲಕ್ಷ್ಮಣನ ವೇಗಕ್ಕಿಂತ ರಾಮನ ವೇಗ. ಕ್ಷುಧ ಶ್ರಮಚ್ಚೈವ ಪಿಪಾಸಯಾಚ, ಹಸಿ ಒಂದು ಕಡೆ, ಬಾಯಾರಿಕೆ ಒಂದು ಕಡೆ, ಶ್ರಮ ಒಂದು ಕಡೆ. ಬಂದು ನೋಡ್ತಾರೆ, ಆಶ್ರಮದಲ್ಲಿ ಸೀತೆ ಇಲ್ಲ.
ಅಲ್ಲೆಲ್ಲ ಚಕ್ರದ ಗುರುತಿದೆ, ಅವಳ ಕಾಲು ಗೆಜ್ಜೆಯಲ್ಲಿ ಉದುರಿ ಬಿದ್ದಂಥ ಗಂಟೆಗಳ ಗುರುತುಗಳಿದೆ, ಮನುಷ್ಯರ ಹೆಜ್ಜೆ ಅಂತ ರಾಕ್ಷಸನ ಹೆಜ್ಜೆ ಕಾಣಿಸ್ತಾ ಇದೆ. ಇಲ್ಲೇ ಎಲ್ಲರೂ ನೀರಿಗೀರಿ ಹೋಗಿದ್ದಾಳೆ, ಯಾರ ರಚಿತಗಳು ಬಂದಿದ್ರು ಅಂತ ಗೋದಾವರಿ ಹುಡುಕಿದ, ಸುತ್ತಮುತ್ತ ಬಂಡೆಗಳನ್ನು ನೋಡಿದ, ಸೀತೆಗೆ ಪವಿತ್ರವಾದಂಥ ಈ ಹೂವಿನ ಪೊದರುಗಳೆಲ್ಲೆಲ್ಲಿದ್ದವು ಅದೆಲ್ಲ ನೋಡಿದ, ಎಲ್ಲ ಕಾಣಲಿಲ್ಲ. ವೃಕ್ಷಾದೃಕ್ಷಂ ಪ್ರಧಾವಂಸಹ ಗಿರೇಶ ಅದ್ರಿಂದ ನದಿ ನದಿ ಗಿರಿ ಬೆಟ್ಟ ಎಲ್ಲ ಕಡೆ ಓಡಾಡಿದ ಹುಚ್ಚನಂತೆ ರಾಮಚಂದ್ರ. ಸೀತಾನ್ವೇಷಣೆ ಮಾಡಿದ ಮಾಡಿದ ಮಾಡಿದ. ಇದಕ್ಕೆ ಅರ್ಥ, ರಾಜಗೋಪಾಲಾಚಾರ್ಯರು ಕೂಡ ಬರೆದಿದ್ದಾರೆ ವಾಲ್ಮೀಕಿ ರಾಮಾಯಣದ ಪಡಿಛಾಯೆಯಲ್ಲಿ, ಅಳುಬುರುಕನಾದೇವನನ್ನು ಭಗವಂತ ಅಂತಾಗಿ ಹೇಳ್ತೀರಿ ಅಂತ ಒಬ್ಬರು ಪ್ರಶ್ನೆ ಕೇಳಿದ್ದು ಕೇಳ್ತಾರೆ. ಹೌದು, ನಮ್ಮ ದೇವರು ಅಳುಬುರುಕ. ಒಂದು ಜೀವಾತ್ಮ ಭ್ರಷ್ಟನಾಗಿ ಸಂಸಾರದಲ್ಲಿ ಬಿದ್ದರೂ ನಿಮಗೋಸ್ಕರವೂ ಹೀಗೆ ಹೇಳ್ತಾನೆ ಭಗವಂತ. ಒಬ್ಬ ಸೀತೆಗೋಸ್ಕರ ಮಾತ್ರವಲ್ಲ, ಪ್ರತಿಯೊಂದು ಚೇತನನಿಗೂ ಬೆಲೆ ಇದೆ. ಇಟ್ಸ್ ಓನ್ಲಿ ಇನ್ ಇಂಡಿಯಾ ದಟ್ ವಿ ಡು ನಾಟ್ ನೋ ದಿ ವ್ಯಾಲ್ಯೂ ಆಫ್ ಎ ಡೆಡ್ ಸೋಲ್ಜರ್. ಸತ್ತ ಸೈನಿಕನ ಬೆಲೆ, ಎಷ್ಟು ಜನರ ಮೇಲೆ ಬಾಂಬ್ ಹಾಕಿದ್ದಾರೆ ಬೊಂಬಾಯಲ್ಲಿ ಪಾರ್ಲಿಮೆಂಟ್ ಹಾಲಲ್ಲಿ, ಕ್ಷಮಾದಾನ ಮಾಡಬೇಕು ಅಂತ. ಲೈಫ್ ಈಸ್ ಲೈಫ್. ಅಮೆರಿಕನ್ರಾದರೆ ಅವ್ರು ಬೆಲೆ ಕೊಡ್ತಾರೆ, ನಮ್ಮ ಜೀವನಕ್ಕೆ ಬೆಲೆ ಇಲ್ಲ. ಅಲ್ಲ, ಭಗವಂತನಿಗೆ ಬೆಲೆ ಇದೆ. ನಾಲ್ಕು ಮಕ್ಕಳಲ್ಲಿ ಒಂದು ಹುಚ್ಚೋ ಬೆಪ್ಪೋ ಆದರೆ ತಾಯಿಗೆ ಗೊತ್ತು, ಹುಚ್ಚಾದರೂ ಮಗು ಮಗುವೇ, ಮಗುವಿನ ಮೇಲೆ ಪ್ರೀತಿ ಉಂಟು. ಪ್ರತಿಯೊಬ್ಬನು ಭ್ರಷ್ಟನಾಗಿ ಸಂಸಾರದಲ್ಲಿ ಹೋದರೆ ಅಯ್ಯೋ ಎನ್ನ ಒಟ್ಟುಟ್ಟು ಹೋಗ್ತೀಯ, ಎರಡ ಕಷ್ಟಪಡ್ರೆ, ಏನೋ ಕಷ್ಟಪಡ್ತೀಯ ಅಂತ ಭಗವಂತ ಹೀಗೆ ಹುಡುಕೊಂಡು ಬರ್ತಾನೆ. ಪ್ರತಿಯೊಂದು ಚೇತನನ ಉದ್ಧಾರಕ್ಕಾಗಿ ಕಂಕಣ ಕಟ್ಟಿಕೊಂಡು ಮೇಲಕ್ಕೆ ಬರ್ತಾನೆ. ರಾಜಾಜೀವರು ಬರೆದಿದ್ದಾರೆ. ಅದಾದ್ಮೇಲೆ ಕೋಪ ಬಂತು ರಾಮಚಂದ್ರನಿಗೆ, ಈ ಕಾಡನ್ನೇ ಹಾಳು ಮಾಡಿಬಿಡ್ತೇನೆ, ದೇವತೆಗಳಿರ ಆಕಾಶವೇ ಭೂಮಿಯೇ ಸೀತೆಯನ್ನು ಕೊಡ್ತಿರೋ ಕೊಡೋದಿಲ್ವೋ. ಆಗ ಲಕ್ಷ್ಮಣ ಸಮಯೋಚಿತವಾಗಿ ಮಂತ್ರಿ ಅಂತ ಸಮಾಧಾನ ಮಾಡ್ತಾನೆ. ಗೋದಾವರಿ ನದಿ ಹತ್ರ ಬಂದ. ರಾಮಸಮ ಚತುಷ್ಠಿತಮ 64ನೇ ಸರ್ಗ, ಇಲ್ಲೆಲ್ಲ ಮರ್ಮ ಇರೋದು ಅಂತ ಹೇಳ್ತೇನೆ. ರಾಮಸ್ತಮ ಅಭಿಚಕ್ರಾಮ ಸ್ವಯಂ ಗೋದಾವರೀಂ ನದೀಂ. ಏ ಗೋದಾವರಿ, ಸೀತೆಯಲ್ಲಿ ಹೋದಲು ಹೇಳ್ತೀಯ ಹೇಳೋದಿಲ್ವಾ? ಪಕ್ಕದಲ್ಲಿ ಒಂದಷ್ಟು ಪ್ರಾಣಿಗೀಣಿಗಳೆಲ್ಲ ಮೇಯ್ತಾ ಇದ್ದು, ಆ ಪ್ರಾಣಿಗಳನ್ನು ಕೇಳಿದ, ನೀವಾದರೂ ಹೇಳಿ ಸೀತೆಯಲ್ಲಿ ಹೋದಳು. ನಚಸಾಭ್ಯ ವದತ್ ಸೀತಾಂ ಪೃಷ್ಟ ರಾಮೇಣ ಶೋಚತ. ರಾವಣನ ಭಯದಿಂದ ಗೋದಾವರಿಯು ಬಾಯಿ ಬಿಡಲಿಲ್ಲ. ಕೇಳಿದ್ದೀರಾ ಎಲ್ಲಾದರೂ? ನದಿಯೂ ಬಾಯಿ ಬಿಡಲಿಲ್ಲ. ಏಷಾ ಗೋದಾವರಿ ಸೌಮ್ಯ ಕಿಂಚಿನ್ನ ಪ್ರತಿಭಾಷತೆ. ಮೂರು ಶ್ಲೋಕ ಆದಮೇಲೆ ಲಕ್ಷ್ಮಣನಿಗೆ ಹೇಳ್ತಾನೆ, ನೋಡೋ ನದಿಗೂ ಕರುಣೆಯಲ್ಲ. ಭಾರತ ದೇಶದಲ್ಲಿ ಗಿಡ ಮರ ಬೆಳ್ಳಿ ಬಟ್ಟಿ ಬಳ್ಳಿ ಪಶು ಪಕ್ಷಿ ಪಶು ಪ್ರಾಣಿ ಎಲ್ಲಕ್ಕೂ ಧರ್ಮದ ಪ್ರಜ್ಞೆ ಉಂಟು. ನನ್ನ ಪತ್ನಿಯ ಭಾರತ ಎಲ್ಲಿ ಹೋದಲು ಅಂದರೆ ಗೋದಾವರಿ ಹೇಳ್ತಾ ಇಲ್ವಲ್ಲ ಎಂಬುದಾಗಿ ತುಂಬ ಬೇಜಾರು ಮಾಡಿಕೊಂಡ. ಆದ್ದರಿಂದ ಅಲ್ಲಿಂದ ಆಚೆಗೆ ಗೋದಾವರಿಗೆ ರಾಮ ಶಾಪ ತಟ್ಟಿತು ಅಂತ ಕಾಣುತ್ತೆ. ಆ ಶಾಪ ಹೋದದ್ದು ಯಾವಾಗ? ಪ್ರಾಯೇಣ ದೇವಿ ಭವತಿ ವ್ಯಪದೇಶ ಯೋಗಾತ್ ಗೋದಾವರಿ ಜಗದಿದಂ ಪಯಸಾ ಪುನೀತೆ ಯಸ್ಯಾಂ ಸಮೇತ್ಯ ಸಮಯೇಶು ಚರನ್ನಿವಾಸಾತ್ ಭಾಗೀರಥಿ ಪ್ರಭೃತಯೋ ಪ್ರಭವಂತಿ ಧನ್ಯ. ಗೋದಾಸ್ತುತಿಯಲ್ಲಿ ಆಚಾರ್ಯರು ಗೋದಾದೇವಿ ತನ್ನ ಹೆಸರಿನ ಅರ್ಧ ಭಾಗದಲ್ಲಿ ಗೋದಾವರಿಯ ಅರ್ಧ ಭಾಗವನ್ನು ಇಟ್ಕೊಂಡಿದ್ದರಿಂದ ಆ ಶಾಪ ಹೋಯಿತು ಅಂತ ಬರೆದಿದ್ದಾರೆ. ಇದು ಸಂಪ್ರದಾಯದ ಒಂದು ಚಮತ್ಕಾರ. ಆಮೇಲೆ ಇನ್ನು ಸ್ವಲ್ಪ ಮುಂದೆ ಬಂದರೆ ರಾಮಾಶ್ರಮದಲ್ಲಿ ಜಿಂಕೆಗಳಿದ್ದವು, ಕಡವೆ ಎಂಬ ಪ್ರಾಣಿಗಳಿದ್ದವು, ನವಿಲುಗಳಿದ್ದವು. ಅವುಗಳನ್ನೆಲ್ಲ ಮುದ್ದು ಮಾಡಿ ಹತ್ರ ಕೂತ್ಕೊಂಡು ರಾಮಚಂದ್ರ, ಜಿಂಕೆಯೇ ಸೀತೆಯನ್ನು ಕಂಡೆಯ, ನವಿಲೇ ಸೀತೆಯನ್ನು ಕಂಡೆಯ, ಅವು ಕಣ್ಣಲ್ಲಿ ನೀರು ಹಾಕಿ ದಕ್ಷಿಣದ ಕಡೆಗೆ ಮುಸುಡಿಯನ್ನು ತೋರಿಸಿ ರಾವಣ ಒಂದು ಈ ಕಡೆ ಎತ್ಕೊಂಡು ಹೋದ ಅಂತ ತಿರ್ಯಕ್ ಜಂತುಗಳಾದ್ರಿಂದ ಮಾತು ಗೊತ್ತಿಲ್ಲದೆ ಅಷ್ಟು ಸಹಾಯ ಮಾಡಿದವು. ದಕ್ಷಿಣಾಭಿಮುಖ ಸರ್ವೇ ದರ್ಶಯಂತೋ ನಭಸ್ಥಳಂ ಏನು ಮಾರ್ಗಂಚ ಭೂಮಿಂಚ ನಿರೀಕ್ಷಂತೆ ಸ್ಮತೆ ಮೃಗಾಹ. ಇನ್ನು ಸ್ವಲ್ಪ ಮುಂದೆ ಬಂದರೆ ರಾವಣನ ಸಾರಥಿ ಸತ್ತು ಬಿದ್ದದ್ದು, ಕುದುರೆಗಳು ಸತ್ತು ಬಿದ್ದದ್ದು ಎಲ್ಲ ದೃಶ್ಯ ಕಂಡಿತು. ಇದು ಯಾತಕ್ಕೋ ಯಾರೋ ಬಂದಿದ್ದಾರೆ ಕಾಣೋ ಲಕ್ಷ್ಮಣ ಅಂತ ಹೇಳ್ತಾ ಹೇಳ್ತಾ ಸ್ವಲ್ಪ ರಾಮನಿಗೆ ಭ್ರಮೆಯಾಗ್ತದೆ. ಜಟಾಯುವಿನ ಶರೀರ ಕಣ್ಣಿಗೆ ಕಾಣಿಸ್ತು. ಯಾವುದೋ ರಾಕ್ಷಸ ಗುರುತು ಹತ್ತಲಿಲ್ಲ. ಯಾವುದೋ ರಾಕ್ಷಸ ಇರಬೇಕು, ತಿಂದು ಮಲಗಿರಬೇಕು, ಸೀತಾದೇವಿಯನ್ನು ಕೊಂದು ಬಿಡ್ತೇನೆ ಅಂತ ಕತ್ತಿಯನ್ನು ಬಿಚ್ಚಲಾಗಿ, ಇಲ್ಲಪ್ಪ ನಾನು ಜಟಾಯು ನಾನು ಜಟಾಯು ಅಂತ ಹೇಳಿ ಮಹಾರಾಜರು ತನ್ನ ಪರಿಚಯವನ್ನು ಮಾಡಿಕೊಳ್ತಾರೆ. ಸೀತಾದೇವಿ ಅಪಹೃತಳಾಗುವಾಗ ಆ ಶರೀರವನ್ನು ಮುಟ್ಟಿ ಜಟಾಯುವಿಗೆ ನೀ ರಾಮನಿಗೆ ಈ ಸಮಾಚಾರ ಕೊಡೋ ತನಕ ನೀನು ಬದುಕಿರು ಅಂತ ಆಶೀರ್ವಾದ ಮಾಡಿದ್ದು ಒಂದು ಕಥೆ.
ಮೂಲದಲ್ಲಿಲ್ಲ, ಅನುಗುಣವಾಗಿದೆ ಬೇರೆ ಪುರಾಣದಲ್ಲಿರೋ ಮಾತು. ಅದರಿಂದ ರಾಮಚಂದ್ರ ಸ್ವಾಮಿಗೆ ಇಷ್ಟು ಕೈಂಕರ್ಯ, ಅವನಿಗೆ ಗುಟುಕು ಜೀವ, ರಕ್ತವೆಲ್ಲ ಬಸಿದು ಹೋಗಿದೆ. ಅಂಥ ಸಂದರ್ಭದಲ್ಲಿ ಕೂಡ ಆ ಜಟಾಯು ಟೆಲಿಗ್ರಾಫಿಕ್ ಭಾಷೆಯಲ್ಲಿ ಎಷ್ಟು ಸೂಚ್ಯವಾಗಿ ರಾಮನಿಗೆ ಉಪಕಾರವನ್ನು ಮಾಡಿದ, ಈ ಮಹಾವಾಕ್ಯಗಳನ್ನು ಮರೆಯುವ ಹಾಗಿಲ್ಲ. ಯಾ ಅಮೋಷಧಿಮಿವಾಯುಷ್ಮನ್ ಅನ್ವೇಷಸಿ ಮಹಾವನೇ. ಆಯುಷ್ಮನ್ ಮೊದಲನೇ ಶಬ್ದ, ತಂದೆ ಮಕ್ಕಳಿಗೆ ಮಾಡಬೇಕಾದ ಆಶೀರ್ವಾದ, ಮೊದಲನೇ ಆಶೀರ್ವಾದ ಆಯುಷ್ಮಾನ್ ಭವ. ಏನ್ರಿ ಆಯುಷ್ಯ ಹೇಳ್ತೀರ, ಐಶ್ವರ್ಯ ಬೇಕಲ್ಲ, ಆಯುಷ್ಯ ಇದ್ರಲ್ಲೂ ಐಶ್ವರ್ಯ. ಆಯುಷ್ಯವೇ ಹೋದ್ಮೇಲೆ ಐಶ್ವರ್ಯ ತೊಗೊಂಡು ಏನು ಮಾಡ್ತೀರಿ? ಅನಾರೋಗ್ಯವಾಗಿದೆಯಲ್ಲ, ಆರೋಗ್ಯವಾನ್ ಭವ ಅಲ್ಲ, ಮೊದಲು ಆಯುಷ್ಯ ಗಟ್ಟಿಯಾಗಲಿ, ಆರೋಗ್ಯ ತಾನೇ ಬರುತ್ತೆ ಬದುಕಿದ್ರೆ ಮುಂದೆ ಎಲ್ಲ. ಆಯುಷ್ಮಾನ್ ಭವ, ತಂದೆ ಮಾಡಬೇಕಾದದ್ದು ದಶರಥ ಮಾಡಿ ಎಷ್ಟು ವರ್ಷ ಆಗಿತ್ತೋ, ಆಯುಷ್ಮನ್ ಚೆನ್ನಾಗಿರು. ಯಾವಳನ್ನು, ಯಾವ ಸೀತಾದೇವಿಯನ್ನು ಔಷಧಿಮಿವ, ಔಷಧಿ ಅಂತ ಹುಡುಕ್ತಾ ಇದ್ದೀರೋ ನೀನು ನಿನ್ನ ತಮ್ಮ ಅಂದರೆ, ಈ ಕಡೆ ಆ ಕಡೆ ನೋಡ್ತಾ ರಾಮ ಲಕ್ಷ್ಮಣ ಬರ್ತಿದ್ರು ಆಶ್ರಮದಲ್ಲಿ, ಮೂಲಿಕೆಗಳನ್ನು ಹುಡುಕೋವರಂತೆ. ಯಾರಿಗೋ ರೋಗ ಬಂತು, ಆಗಿನ ಕಾಲದಲ್ಲಿ ರೆಡಿಮೇಡ್ ಮೆಡಿಸನ್ಸ್ ಇಲ್ಲ, ಮೂಲಿಕೆ ತಗೊಂಬ ಅನ್ನೋರು. ಆ ಮೂಲಿಕೆಗಳು ಸಕಾಲದಲ್ಲಿ ಕಣ್ಣಿಗೆ ಕಾಣಿಸ್ತಾ ಇರಲಿಲ್ಲ, ಅದು ಹುಡುಕುವಂತೆ ಮೂಲಿಕೆಯನ್ನು ನೋಡ್ತಾ ಇದ್ದೀರಲ್ಲ. ಅವಳನ್ನು ಸಾದೇವಿ ಮಮ ಚ ಪ್ರಾಣ ರಾವಣೇನ ಉಭಯಮೃತಂ, ನನ್ನ ಪ್ರಾಣವನ್ನು ಆ ಸೀತಾದೇವಿಯನ್ನು ರಾವಣ ಕದ್ದುಕೊಂಡು ಹೋಗಿಬಿಟ್ಟ. ಒಂದು ಸೆಂಟೆನ್ಸಲ್ಲಿ ಎಷ್ಟು ಸಮಾಚಾರ ಕೊಟ್ಟ ನೋಡಿ. ಆಯುಷ್ಮಂತನಾಗು, ನನ್ನ ಪ್ರಾಣ ಹೋಗ್ತಾ ಇದೆ, ನನಗೆ ಈ ಸ್ಥಿತಿ ತಂದವನು ರಾವಣ, ನಿನ್ನ ಹೆಂಡತಿನ ಕದ್ದುಕೊಂಡು ಹೋದವನು ರಾವಣ, ದಕ್ಷಿಣಕ್ಕೆ ಹೋಗಿದ್ದಾನೆ. ಆದರೆ ಒಂದು, ಅವನಿಗೆ ಖಂಡಿತ ಸೀತಾದೇವಿ ಸಿಕ್ಕೋದಿಲ್ಲ. ಯಾಕೆಂದರೆ ಪದಾರ್ಥ ಕದ್ದದ್ದು ಒಂದು ಮುಹೂರ್ತ ಅಂತ ಅವನು ಇಟ್ಟಿದ್ದ, ಆದರೆ ನಾನು ಮುಹೂರ್ತವನ್ನು ಬದಲಾಯಿಸಿದ್ದೇನೆ. ವಿಂದು ನಾಮ ಮುಹೂರ್ತೋಸವು, ಇದು ವಿಂದವೆಂಬ ಮುಹೂರ್ತ, ಅದಕ್ಕೆ ಅಭಿಜಿತ್ ಅಂತ ಇನ್ನೊಂದು ಹೆಸರು. ಒಂದು ದಿವಸದಲ್ಲಿ 24 ಗಂಟೆ ಅಂತ ಹೇಳ್ತೇವೆ, ಇದು ಭಾರತೀಯರ ಪದ್ಧತಿ, ಇದು ಡೆಸಿಮಲ್ ಸಿಸ್ಟಮ್ಗೆ ಬರೋದಿಲ್ಲ, ಪ್ರಕೃತಿ ಅಬ್ಸರ್ವೇಷನ್ ಮಾಡಿ ಇಟ್ಟಿದ್ದಾರೆ ಪೂರ್ವಜರು. ಅದರಲ್ಲಿ ಇಷ್ಟಿಷ್ಟು ಹೊತ್ತಿಗೆ ಇಷ್ಟಿಷ್ಟು ಮುಹೂರ್ತ, ಇಷ್ಟಿಷ್ಟು ಗಳಿಗೆ ವಿಗಳಿಗೆ ಎಲ್ಲ ಮಾಡಿದ್ದಾರೆ. ರಾಮ, ಇದು ನಿನಗೆ ಜಯವಾಗುವ ಮುಹೂರ್ತ. ವಿಂದೋ ನಾಮ ಮುಹೂರ್ತೋಸವು ಸಚಕಾಕುಸ್ತನ ಬುದ್ಧತೆ, ಅವನಿಗೆ ಗೊತ್ತಾಗಲಿಲ್ಲ ರಾವಣನಿಗೆ. ಆದ್ದರಿಂದ ಖಂಡಿತವಾಗಿ ನಿನಗೆ ಸೀತೆ ಸಿಗ್ತಾಳೆ, ಇದು ಅಡಿಷನಲ್ ಸಮಾಚಾರ. ಇಲ್ಲಿ ಜಟಾಯುವಿನ ವೈದುಷ್ಯವನ್ನು ಕಾಣ್ತೀರಿ, ಅವನಿಗೆ ಗೊತ್ತಾಗಲಿಲ್ಲ ರಾವಣನಿಗೆ, ಅವನು ಒಂದು ಮುಹೂರ್ತ ಇಟ್ಟಿದ್ದ. ಇಲ್ಲೆಲ್ಲ ಗೋವಿಂದರಾಜಿ ವ್ಯಾಖ್ಯಾನ ನೋಡಬೇಕು, ಎಷ್ಟು ಡೀಟೇಲ್ ಆಗಿ ಕೊಟ್ಟಿದ್ದಾರೆ. ಇಷ್ಟೆಲ್ಲ ಹೇಳಿಬಿಟ್ಟು ರಾಮ ನಿನಗೊಳ್ಳೇದಾಗಲಿ ಇತ್ಯುಕ್ತ ದುರ್ಲಭಾನ್ ಪ್ರಾಣಾನ್ ಮುಮೋಚ ಪತಗೇಶ್ವರ, ಪ್ರಾಣ ಬಿಟ್ಟುಬಿಟ್ಟ, ಬಾಯಿಂದ ರಕ್ತ ಹೊರಗೆ ಬಂದುಬಿಡ್ತು. ಆ ಪಕ್ಷಿ ಶರೀರವನ್ನು ಮಡ್ಲಲ್ಲಿ ಹಾಕ್ಕೊಂಡು ರಾಮಚಂದ್ರ ಬ್ರೂಹಿ ಬ್ರೂಹೀತಿ ರಾಮಸ್ಯ ಬ್ರವಾಣಸ್ಯ ಕೃತಾಂಜಲಿ, ಕೈ ಮುಗಿದುಕೊಂಡು, ಅಪ್ಪ ತಂದೆ ಅಂತಿದ್ದೀಯೋ, ಜಟಾಯೋ ಇನ್ನು ಸ್ವಲ್ಪ ಹೇಳೋ, ಇನ್ನು ಸ್ವಲ್ಪ ಹೇಳೋ, ಗೊಟ್ಟಕ್ಕೆ ಕದ್ದುಬಿಡ್ತು ಆ ಪಕ್ಷಿ. ಇದು ಅದ್ಭುತವಾದ ಚಿತ್ರ. ಆಗ ರಾಮಚಂದ್ರ ಹೇಳಿದ, ಇಲ್ಲಿ ತತ್ವಾರ್ಥಗಳನ್ನು ತುಂಬ ಹೇಳೋದಿದೆ, ಒಂದು ದಿವಸವೆಲ್ಲ ಹೇಳಬೇಕಾದ ಇವತ್ತು ಅವಕಾಶ ಆಗೋದಿಲ್ಲ. ರಾಮ ಪರವಶನಾಗಿಬಿಟ್ಟ, ಇದು ಮನುಷ್ಯ ನಾಟಕ ಅನ್ನೋದನ್ನು ಮರೆತುಬಿಟ್ಟ, ಇವನು ಲಕ್ಷ್ಮೀ ವಲ್ಲಭ ಅನ್ನೋದನ್ನು ಲೋಕಕ್ಕೆ ತಿಳಿಸುವುದಕ್ಕೆ ಉಪಯೋಗ ಮಾಡಿಕೊಂಡ ಜಟಾಯು. ಇವನು ಕಳ್ಳ, ಮನುಷ್ಯ ಅಂತ ನಾಟಕ ಮಾಡ್ತಾನೆ ನಂಬಬೇಡಿ, ಇವನು ಪರಾತ್ಪರ ಪುರುಷ, ನಮ್ಮ ಉದ್ಧಾರಕ್ಕೆ ಬಂದಿದ್ದಾನೆ ಅಂತ ಪ್ರಪ್ರಥಮವಾಗಿ ರಾಮಾಯಣದಲ್ಲಿ ಪ್ರಕಟ ಮಾಡಿದ ಮಹಾನುಭಾವ ಜಟಾಯು. ರಾಮನ ಕೈಯಲ್ಲೇ ಮಾಡಿಸ್ದ, ತಾನು ಹೇಳಲಿಲ್ಲ ಹೇಗೆ ಮಾಡಿದ, ಅವನು ಪ್ರಾಣ ಬಿಟ್ಟ. ರಾಮನ ಮಡಲಲ್ಲಿ ಮರೀಚನಿಗೆ ಭಾಗ್ಯ ಬಂತೆ, ದಶರಥನಿಗೆ ಭಾಗ್ಯ ಬಂತೆ, ರಾವಣನಿಗೆ ಭಾಗ್ಯ ಬಂತೆ, ವಾಲಿಗೆ ಭಾಗ್ಯ ಬಂತೆ, ಮಡಿಲಲ್ಲಿ ಪ್ರಾಣ ಬಿಟ್ಟಿದ್ದಾನೆ. ಆಗ ರಾಮ ಹೇಳಿದ, ನೋಡಯ್ಯ ಲಕ್ಷ್ಮಣ, ಗೃದ್ಧರ ರಾಜ್ಯಂ ಪರಿತ್ಯಜ್ಯ ಪಿತೃಪೈತಾಮಹಂ ಮಹತ್. ಇವನು ಪಕ್ಷಿ ರಾಜ್ಯಕ್ಕೆ ಅಧಿಪತಿಯಾದವನು, ರಾಜ್ಯವನ್ನೇ ತೊರೆದು ಬಿಟ್ಟ ಲಕ್ಷ್ಮಣ. ಯಾರಿಗೋಸ್ಕರ ಕಾಣೋ, ಮಾಮ ಹೇತೋಹೋ, ಹೆಂಡತಿಗಾಗಿ ಸತ್ತವರಿದ್ದಾರೆ, ಮಕ್ಕಳಿಗಾಗಿ ಸತ್ತವರಿದ್ದಾರೆ, ಬೇಡದೇ ಇದ್ದ ಜಗಳಕ್ಕೋಸ್ಕರ ಸತ್ತವರಿದ್ದಾರೆ, ದೇವರಿಗಾಸ್ಕರವಾಗಿ ಸತ್ತವರು ಯಾರಿದ್ದಾರೆ ಲೋಕದಲ್ಲಿ? ಮಮ ಹೇತೋಹೋ ಅಯಂ ಪ್ರಾಣಾನ್ ಮುಮೋಚ ಪತಗೇಶ್ವರ. ಲಕ್ಷ್ಮಣ, ಒಂದು ಸತ್ಯ ಕಾಣು, ಸರ್ವತ್ರ ಕಲು ದೃಶ್ಯಂತೆ, ಎಲ್ಲ ಜಾತಿಯಲ್ಲಿಯೂ ಇಂಥ ಭಕ್ತರಿದ್ದಾರಪ್ಪ. ಸರ್ವತ್ರ ಕಲು ದೃಶ್ಯಂತೆ ಸಾಧವ ಧರ್ಮಚಾರಿಣ. ಆದ್ದರಿಂದ ನಾವು ಜಾತಿ ಮೇಲು ಕೀಳು ಅಂತ ನೋಡಬಾರದು, ಭಕ್ತರು ಎಲ್ಲ ಕಡೆ ಇದ್ದಾರೆ. ಭಗವಂತನೇ ಶಾಬಾಸ್ ಅಂದುಬಿಟ್ಟ. ನನಗೆ ನೋಡೋ, ಸೀತೆ ಎಲ್ಲೋ ಕಳೆದು ಹೋದಲು, ಇಷ್ಟೊತ್ತು ದುಃಖ ಇತ್ತು,
सीताहरणजं दुःखं मे सौम्य तथागतं यथा विनाशे कृतस्य मत्कृते च परन्तप. ನನಗಾಗಿ ಪ್ರಾಣ ಬಿಟ್ಟ ಈ ಜಟಾಯುವ ಇವನಲ್ಲಿ ನನಗೆ ಉಂಟಾಗಿರುವ ದುಃಖ ಸೀತಾ ದುಃಖಕ್ಕೂ ಮೀರಿದ ದುಃಖ ಕಾಣೋ ಇದು. ಒಬ್ಬೊಬ್ಬರು ನನ್ನ ಹೆಸರು ಹೇಳ್ಕೊಂಡು ಹೇಳ್ಕೊಂಡು ಹೀಗೆ ಸತ್ರ ಲೋಕದಲ್ಲಿ, ನಾಳೆ ನನಗೆ ಭಕ್ತರ್ಯಾರೋ ಬರ್ತಾರ ಲೋಕದಲ್ಲಿ, ಲಕ್ಷ್ಮಿಯಲ್ಲಿ ಹೋಗೋದಿಲ್ಲ, ಸೀತೆ ಪಡ್ಕೊಳ್ತೇನೆ, ಭಕ್ತರು ಸಿಕ್ಕೋದು ಕಷ್ಟೇ ಕಷ್ಟ. ಆದ್ದರಿಂದ ಇವನಿಗೆ ಇವನಿಗೇನು ಮಾಡಲಿ ಏನು ಮಾಡಲಿ, ಎಲ್ಲ ಕೊಡ್ತುಟ್ಟಾನೆ ಅವನಿಗೆ, ನಾವನ್ನೇ ಕೊಡ್ಕಲಿಯೇ, ಎನ್ನ ಪಣ್ಣುವೋಂ ಎನ್ನ ಶೈವೋಂ. ಯೋಚನೆ ಮಾಡಿ, ಸೌಮಿತ್ರೇ ಹರ ಕಾಷ್ಠಾನಿ, ಗಂಧದ ಕಟ್ಟಿಗೆ ತೊಗೊಂಬಾರೋ ನೀನು, ನೀನು ಮತಿಷ್ಯಾಮಿ ಪಾವಕಂ, ಬೈರಿಗೆ ಹೊಡೆದು ಅಗ್ನಿಯನ್ನು ನಾನೇ ಉಂಟು ಮಾಡ್ತೇನೆ. ಗೃಧ್ರರಾಜಂ ದಿಧಕ್ಷಾಮಿ ಮತ್ಕೃತೆ ನಿಧನಂಗತಂ, ನನಗಾಗಿ ಪ್ರಾಣ ಬಿಟ್ಟವನನ್ನು ನಾನೇ ಸಂಸ್ಕಾರ ಮಾಡ್ತೇನೆ. ನಾಥಂ ಪದಕ ಲೋಕಸ್ಯ ಚಿತಾಮಾರೋಪಯಾಮ್ಯಹಂ ಇಮಂ ಧಕ್ಷ್ಯಾಮಿ ಸೌಮಿತ್ರೇ ಹತಂ ರೌದ್ರೇಣ ರಕ್ಷಸ ಎಂಬುದಾಗಿ ಲಕ್ಷ್ಮಣ ತಂದು ಸೌದೆ, ಗಂಧದ ಸೌದೆ ಎಲ್ಲ ಒಟ್ಟಿದ, ಚಿತೆಯನ್ನು ಸಿದ್ಧ ಮಾಡಿದ, ತಂದೆಯನ್ನು ಸಂಸ್ಕಾರ ಮಾಡುವಂತೆ ರಾಮಚಂದ್ರ ಆ ಕುಬ್ಜ ಶರೀರವನ್ನು ಅದರ ಮೇಲಿಟ್ಟ. ಅಪ್ಪ ದಶರಥ, ನಿನಗೆ ಸಂಸ್ಕಾರ ಮಾಡಲಿಲ್ಲ, ನಾನು ಪಾಪಿಯಾಗಿ ಬಿಟ್ಟೆ, ಬರೀ ಶ್ರಾದ್ದ ಭರತ ಹೇಳಿದ ಮೇಲೆ ಮಾಡ್ತಾ ಇದ್ದೇನೆ, ಪ್ರಥಮ ಸಂಸ್ಕಾರವನ್ನೇ ಮಾಡಲಿಲ್ಲ. ಅಲ್ಲಿ ಈ ಸಂಸ್ಕಾರದ ವಿಷಯ ಗೊತ್ತಾಗಲಿ, ದಶರಥನಿಗೂ ಗೊತ್ತಾಗಲಿ ಎಂಬುದಾಗಿ ಆ ಅಗ್ನಿಸ್ಪರ್ಶ ಮಾಡಿದ ಮೇಲೆ ಈ ಗಳಿಗೆಯಲ್ಲಿ ರಾಮಚಂದ್ರ ತಾನು ಮನುಷ್ಯ ನಾಟಕ ಮಾಡ್ತಾ ಇದ್ದೇನೆ ಎನ್ನುವುದನ್ನು ಮರೆತು ಪರವಶನಾಗಿ, ಯಾಗತಿರ್ ಯಜ್ಞಶೀಲಾನ ಆಹಿತಾಗ್ನೇಶ್ಚ ಯಾಗತಿ ಅಪರಾವರ್ತಿನಾಂ ಯಾತು ಯಾಚಭೂಮಿ ಪ್ರದಾಯಿನಾಂ ಮಯಾತ್ವಂ ಸಮನುಜ್ಞಾತಃ ಗಚ್ಛಲೋಕಾನನುತ್ತಮಾನ್. ಯಜ್ಞಶೀಲರು, ಆಹಿತಾಗ್ನಿ ಇಟ್ಟವರು, ಭೂಮಿದಾನ ಮಾಡಿದವರು, ಅಪರೂಪವಾದಂತಹ ತ್ಯಾಗಗಳನ್ನು ಮಾಡಿದವರು, ಪುನರಾವರ್ತನೆ ಇಲ್ಲದ ಯಾವ ನನ್ನ ಲೋಕಕ್ಕೆ ಹೋಗ್ತಾರೆಯೋ ಹೇಳಿಬಿಟ್ಟ. ಇಲ್ಲಿ ಪುನರಾವರ್ತನೆ ಇಲ್ಲದ ಲೋಕ ಅಂದರೆ ವಿಷ್ಣು ಲೋಕ, ಅದು ನನ್ನ ಲೋಕ, ಅಲ್ಲಿಗೆ ನೀನು ಹೋಗು. ನೀನ್ಯಾರು ಹೇಳೋದಕ್ಕೆ, ಮಯಾತ್ವಂ ಸಮನುಜ್ಞಾತಃ, ಅಪಣೆ ಕೊಟ್ಟಿದ್ದೇನೆ, ವೀಸಾ ಕೊಟ್ಟಿದ್ದೇನೆ, ಹೋಗು ಎಂಬುದಾಗಿ ಮೋಕ್ಷಕ್ಕೆ ಹೋಗು ಅಂತ ಕಳಿಸಿಬಿಟ್ಟ ಸ್ವಾಮಿ ಜಟಾಯುವನ್ನು. ನನ್ನ ಲೋಕ ಹೋಗು, ನೀವೆಲ್ಲ ಹೋಗ್ತಿರ್ತೀರಿ ಬೀದಿಯಲ್ಲಿ, ಅವನೋ ಭಿಕ್ಷುಕ ಬರ್ತಾನೆ, ಊಟ ಮಾಡಿಲ್ಲ ಸ್ವಾಮಿ ಎರಡು ದಿವಸ ಆಯಿತು, ಯಾರ್ದೋ ಮನೆ ತೋರಿಸಿ ಆ ಮನೆಗೆ ಹೋಗು, ನನ್ನ ಹೆಸರು ಹೇಳು, ಭಿಕ್ಷೆ ಹಾಕ್ತಾರೆ ಅಂದರೆ ಹಲ್ಲು ಮುರಿದು ಕಳಿಸ್ತಾರೆ. ನೀವು ಯಾರು ಅಂತ ಅವ್ರಿಗೆ ಗೊತ್ತಿರೋದಿಲ್ಲ, ಯಾರಿಗೆ ಕಳಿಸಿದ್ರು ಅವರು ಅಲ್ಲಿ ಹೋಗ್ತಿದ್ದು, ಅವ್ರಿಗೂ ಬುದ್ಧಿ ಇಲ್ಲ ನಿಮಗೂ ಬುದ್ಧಿ ಇಲ್ಲ. ನಿಮ್ಮ ಮನೆಯಾಗಿದ್ದರೆ ಬೆಲೆ ಬರ್ತದೆಯೇ ಹೊರತು ಇನ್ನೊಬ್ಬರು ಮನೆಗೆ ಹೋಗು ಅಂತ ಹೇಳೋಕೆ ನೀವು ಯಾರು? ಮಯಾತ್ವಂ ಸಮನುಜ್ಞಾತಃ ಗಚ್ಛಲೋಕಾನನುತ್ತಮಾನ್ ಪೃಚ್ಛಾಮಿ ಕಿಂಚನ ಯದಾ ಕಿಲ ರಾಘವತ್ವೇ. ಅತಿಮಾನುಷಸ್ತವ ಅಂತ ಒಂದು ಸ್ತೋತ್ರ, ಉಳಿದವರು ಕೇಳಲಿಕ್ಕಿಲ್ಲ. ನಮ್ಮ ಸ್ನೇಹಿತರು ಬಿಂಡಿಗಲ ವಲಯ ನಾರಾಯಣ ಸ್ವಾಮಿಗಳು, ಕೂರುತ್ತಾಳ್ವಾನ್ ಶ್ರೀವತ್ಸ ಚಿನ್ನ ಮಿಶ್ರರ ರಸಘನವಾದ ಐದು ದಿವ್ಯ ಸ್ತೋತ್ರಗಳನ್ನು, 500ಕ್ಕೆ ಮಿಕ್ಕ ಶ್ಲೋಕಗಳನ್ನು ಒಂದು ಕಡೆ ಶ್ಲೋಕ ಒಂದು ಕಡೆ ಅರ್ಥ ಮಾಡಿ ಬಹಳ ಸುಂದರವಾದ ಮುದ್ರಣದಲ್ಲಿ ಮಾಡಿದ್ದಾರೆ, ಪುಸ್ತಕದಲ್ಲಿ ಸಿಕ್ಕುತ್ತೆ, ನೀವು ಓದಬೇಕು. ಈ ಅತಿಮಾನುಷಸ್ತವ 108 ಶ್ಲೋಕ ಇರುವಂಥ ಸ್ತೋತ್ರ, ಇದರಲ್ಲಿ ರಾಮಾವತಾರ ಕೃಷ್ಣಾವತಾರ ಇತ್ಯಾದಿಗಳಲ್ಲಿ ಅಡಗಿರ್ತಕ್ಕಂಥ ಅತಿಮಾನುಷಶೀಲ ವೃತ್ತವೇಷೈ, ಅತಿಮಾನುಷತ್ವವನ್ನೆಲ್ಲ ಪ್ರಕಾಶ ಮಾಡಿ ಭಗವಂತನ ಜೊತೆಯಲ್ಲಿ ಸಂವಾದ ಮಾಡಿದ ಹಾಗೆ ರಚನೆ ಶ್ಲೋಕಗಳು. ರಾಮನನ್ನು ಕೇಳ್ತಾರೆ, ಪ್ರಭು ರಾಮ ಕಟಕಟೆಯಲ್ಲಿ ನಿಂತ್ಕೋ ನೀನು, ಯಾಕಪ್ಪ ನಾ ಈಗ ಜಡ್ಜಿಯಾಗಿದ್ದೇನೆ, ನೀ ಮನುಷ್ಯನೋ ದೇವರೋ ಹೇಳಬೇಕು. ಕಷ್ಟ ಬಂದದೆ ಎನ್ನ ಬಂಡ್ರದು, ನಿಂತ್ಕೋ ಅಲ್ಲಿ. ಪೃಚ್ಛಾಮಿ ಕಿಂಚನ ಐಶ್ವರ್ಯ ಆಸ್ಕಿ ಬೇಕು ಕ್ವಶನ್ ಅಂದರು. ಸಣ್ಣ ಪ್ರಶ್ನೆ, ಯದಾ ಅಖಿಲ ರಾಘವತ್ವೇ, ನೀ ರಾಮನಾಗಿದ್ದಾಗ, ಹೌದು ಬುದ್ಧಿ ರಾಮ ಆಗಿದ್ದೆ, ಏನು ತಪ್ಪು ಮಾಡಿದೆ? ಮಾಯಾ ಮೃಗಸ್ಯ ವಶಗಃ, ಒಂದು ಜಿಂಕೆ ನಿನ್ನನ್ನು ಎಳ್ಕೊಂಡು ಹೋಗಿಬಿಡ್ತು, ಜಿಂಕೆ ಹೇಳಿದಾಗ ನೀ ಕೇಳಿಬಿಟ್ಟೆ, ಹೌದಾ? ಮನುಜತ್ವ ಮೌಗ್ಯಾತಿ, ಮನುಷ್ಯರು ಮಾಡುವ ಮೂಢತನ ಇದು, ಜಿಂಕೆ ಬೆನ್ನಟ್ಕೊಂಡು ಹೋಗೋದು, ಟೋಪಿ ಹೋಗಿಬಿಟ್ಟ ರಾಮಚಂದ್ರ, ಹೀಗೆಲ್ಲ ಮನುಷ್ಯ ನಾಟಕದಲ್ಲಿ ಹೇಳಿಬಿಡ್ತಾರೆ, ಹೌದಾ? ಹೌದು ಸ್ವಾಮಿ. ಸೀತಾವಿಯೋಗ ವಿವಶಃ, ಸೀತೆ ಕಳೆದು ಹೋದಳು, ಮನಸ್ಸಿನ ಸುಸ್ಥಿತಿ ತಪ್ಪಿ ಹೋಯಿತು. ಇಲ್ಲ ಗಿಡವನ್ನು ಕೇಳ್ತೀಯ, ಮರವನ್ನು ಕೇಳ್ತೀಯ, ಪಕ್ಷಿಯನ್ನು ಕೇಳ್ತೀಯ, ಬೆಟ್ಟವನ್ನು ಕೇಳ್ತೀಯ, ನದಿಯನ್ನು ಕೇಳ್ತೀಯ, ಸೀತೆಯನ್ನು ಕಂಡ್ರ, ಸೀತೆಯನ್ನು ಕಂಡ್ರ, ಸೀತೆಯನ್ನು ಕಂಡ್ರ, ಆ ದುಃಖ ಹಾಗೆ ಮಾಡಿಸ್ತು ನಿನಗೆ, ಹೌದೋ ಅಲ್ವೋ? ಮನುಷ್ಯ ನಾಟಕ ಮಾಡಿದೆಯೋ ಅಲ್ವೋ? ಹೌದು ಸ್ವಾಮಿ. ನ ಚ ತದ್ಗತಿಜ್ಞ,
ಸೀತೆ ಯಾವ ಕಡೆ ಹೋದಳು ದಿಕ್ಕೂ ಕೂಡ ನಿನಗೆ ಗೊತ್ತಾಗಲಿಲ್ಲ, ಪಕ್ಷಿಗಳನ್ನು ಕೇಳಿದೆ, ಹೌದೋ ಇಲ್ಲವೋ? ಹೌದು ಸ್ವಾಮಿ. ಹಾಗಿದ್ರೆ ಮೋಕ್ಷಕ್ಕೆ ಹೋಗುವಂತ ಒಬ್ಬನ ಗತಿ ಕೊಟ್ಟಿಯಲ್ಲ, ಆ ಗತಿ ಹ್ಯಾಗ ಗೊತ್ತಾಯ್ತು ನಿನಗೆ? ಪ್ರಾಸ್ತದ ಪರಗತಿ ಕಥಂ ಕ ಎಲ್ಲ ಭೂಮಿಯಲ್ಲಿ ಸೀತೆ ಹೋದ ದಿಕ್ಕು ಗೊತ್ತಾಗಲಿಲ್ಲ ಸ್ವಾಮಿ, ಮೋಕ್ಷದ ಗತಿಯನ್ನು ಕೊಡುವ ನಿನಗೆ ಆ ಗತಿ ಗೊತ್ತಾಗಲಿಲ್ಲ. ಯಾರನ್ನು ಫೂಲ್ ಮಾಡ್ತೀಯೋ ರಾಮ, ನೀನು ಯಾರಂತ ಗೊತ್ತಾಗಲಿಲ್ವೇ? ಇಂಥದ್ದು 100 ಶ್ಲೋಕ ಇದೆ. ಇಂಥದ್ದು ನನಗೆ ತಿಳಿದಾಗ ಇಂಥದ್ದು ಇಂದು ಸ್ತೋತ್ರ ಬೇಂದ್ರೆಯವ್ರಿಗೆ ಹೇಳಿ ತೋರಿಸಿದೆ. ಇದು ನನಗೆ ಕೊಡಿ, ಅರ್ಥ ಕೊಡಿ, ನಾ ಕನ್ನಡಕ್ಕೆ ಮಾಡ್ತೇನೆ ಅಂದರು. ಮಹಾರಾಯರು ಮಾಡಲಿಲ್ಲ, ಪಾಪ ಅವರಿಗೆ ವೇಳೆ ಆಗಲಿಲ್ಲ. ಇನ್ನೊಂದು ಮಾತನ್ನು ಕೇಳ್ತಾರೆ, ಅಕ್ಷುಣ್ಣ ಯೋಗಂ. ಪ್ರಭು, ಯೋಗ ಮಾರ್ಗದಲ್ಲಿ ಹೋಗದೆ ಇದ್ದವನಿಗೆ ಮೋಕ್ಷ ಇಲ್ಲ ಅಂತಾರೆ. ಕರ್ಮಜ್ಞಾನ ಭಕ್ತಿ ಯಾವುದಾದ್ರೂ ಒಂದು ಯೋಗ ಮಾಡಬೇಕು. ಯಾವ ಯೋಗ ಮಾಡಿದ್ದಪ್ಪ ಇವನು? ಜಟಾಯು ಕೊಟ್ಬಿಟ್ಟಿಲ್ಲ ಮೋಕ್ಷವನ್ನು. ಅಕ್ಷುಣ್ಣ ಯೋಗಂ, ಹೋಗಲಿ, ಅವನು ಮೋಕ್ಷ ಕೊಡಬಾರದು ಅನ್ನೋಕೆ ಏನೇನು ಬೇಕೋ ಅದೆಲ್ಲ ಇತ್ತು. ಅಗ್ರಹತಂ ಜಟಾಯುಂ, ಬ್ರಾಹ್ಮಣನ ಕೈಯಲ್ಲಿ ಸತ್ತವನಿಗೆ ಮೋಕ್ಷ ಇಲ್ಲ ಅಂತ ಧರ್ಮಶಾಸ್ತ್ರದಲ್ಲಿ ಹೇಳ್ತಾರೆ. ಬ್ರಾಹ್ಮಣನಿಂದ ಕೊಲ್ಲಲ್ಪಟ್ಟವನು, ರಾವಣನ ಕೈಯಲ್ಲಿ ಸತ್ತವನು, ತಿರ್ಯಂಚಮೇವ. ಮಂತ್ರ ಹೇಳ್ಕೊಟ್ಟಿದ್ರೆ ಉಚ್ಚಾರ ಮಾಡುವ ಸಾಮರ್ಥ್ಯವಿತ್ತೆ ಪಕ್ಷಿ ಇದು. ತಿರ್ಯಂಚಮೇವ ಬತ ಮೋಕ್ಷ ಪಥೇ ನಿಯೋಕ್ತುಂ ಶಕ್ನೋಷಿ. ಏನು ಆಚಾರ ಅನುಷ್ಠಾನ ಇಲ್ಲದೆ ಇದ್ದವನಿಗೆ, ಕರ್ಮಜ್ಞಾನ ಭಕ್ತಿಯೋಗ ಶರಣಾಗತಿ ಕೂಡ ಗೊತ್ತಿಲ್ಲದೆ ಇದ್ದವನಿಗೆ, ಉಕ್ತಿನಿಷ್ಠೆ ಆಚಾರ್ಯ ನಿಷ್ಠೆ ಗೊತ್ತಿಲ್ಲದೆ ಇದ್ದವನಿಗೆ ಮೋಕ್ಷ ಕೊಡುವುದಕ್ಕೆ ನಿನಗೆ ಶಕ್ತಿ ಇದೆ, ಶಕ್ನೋಷಿ ವೇತ್ಸಿ, ಆ ದಾರಿಯೂ ಗೊತ್ತಿದೆ. ಜಯದ ಸತತ ಕಥಂತ್ವಂ ದೇವೀಮವಾಪ್ತುಮಲಂ. ಇಂಥ ನಿನಗೆ ಸೀತಾದೇವಿ ಸಿಕ್ಕುವುದು ಕಷ್ಟವಾಯಿತು, ಕೋತಿಗಳ ಸಹವಾಸವನ್ನು ಮಾಡಿದೆ, ವ್ಯಥಿತೋ ವಿಷನ್ವನ್, ಭೂಮಿಯೆಲ್ಲ ಹುಡುಕಾಡಿ ತುಂಬ ವ್ಯಥಪಟ್ಟೆ ಅಂತ ಹೇಳ್ತೀಯಲ್ಲ ಪ್ರಭು, ನಾ ಎಪ್ಪಡಿಡಾ ಹೊರಕಟ್ಟ, ನಾ ಹೇಗೆ ಸಹಿಸಲಿ ಸ್ವಾಮಿ? ಕೋತಿಗಳನ್ನು ಸಹಾಯ ಮಾಡಿಕೊಂಡಲ್ಲ. ಕಿಂತಸ್ಯ ಶತ್ರು ಹನನೆ ಕಪಯ ಸಹಾಯ, ಭಾಗವತದಲ್ಲಿ ಕೇಳ್ತಾರೆ. ದೇವತೆಗಳು ಪ್ರಾರ್ಥನೆ ಮಾಡಿ ಮನುಷ್ಯರ ಸೇವೆಗೆ ಇಳಿದು ಬಂದ ಸ್ವಾಮಿ, ನಿನಗೆ ಕೋತಿಗಳು ಸಹಾಯ ಮಾಡುವ ಸ್ಥಿತಿ ಬಂತು, ಮನುಷ್ಯರಿಗೆ ಎಲ್ಲಿ ಹೋಗಿತ್ತು ಬುದ್ಧಿ? ಅಯೋಧ್ಯವರಿಗೆ ಬುದ್ಧಿ ಬರಲಿಲ್ವೇ ಎಂಬುದಾಗಿ ಶುಕಾಚಾರ್ಯರು ಶ್ರೀಮದ್ ಭಾಗವತದಲ್ಲಿ ಹೇಳ್ತಾರೆ. ಹೋಗು ಹೋಗು. ಹೀಗೆ ಕೃಷ್ಣಾವತಾರದಲ್ಲಿಯೂ ಇನ್ನೂ ಅದ್ಭುತವಾದ ಶ್ಲೋಕಗಳು. ಅಷ್ಟೇ ಅಲ್ಲ, ರಾಮಚಂದ್ರ ಅದಕ್ಕೆ ಮೋಕ್ಷವನ್ನು ಕೊಟ್ಟ. ಇಲ್ಲಿ ನಮ್ಮ ಪ್ರಶ್ನೆ ಉಳಿಯುತ್ತಲ್ಲ, ಏನು ಮಾಡದೇ ಇದ್ದವನು ಮೋಕ್ಷ ಯಾವುದಕ್ಕೆ ಕೊಟ್ಟ? ನಮಗೂ ಹಾಗೆ ಕೊಡಲಿ, ಕೊಡ್ತಾನೆ. ನೀವು ದೇವರಿಗಾಗಿ ಪ್ರಾಣ ಬಿಡಬೇಕು, ದೇವರಿಗಾಗಿ ಪ್ರಾಣವನ್ನು. ಯಾಕೆ ಪ್ರಾಣಕ್ಕಿಂತ ಮೇಲ್ಪಟ್ಟದು ಮನುಷ್ಯನಿಗೆ ಇನ್ನೊಂದಿಲ್ಲ. ಆಸ್ತಿ ಬೇಕಾದ್ರೆ ಕೊಡ್ತಾನೆ, ಪದಾರ್ಥ ಕೊಡ್ತಾನೆ, ಮಕ್ಕಳನ್ನು ಬೇಕಾದ್ರೆ ಬಿಡ್ತಾನೆ, ಬಂಧು ಬಳಗ ಬಿಡ್ತಾನೆ. ಪ್ರಾಣವನ್ನು ಬಿಡು ಅಂದರೆ ಮನುಷ್ಯ ಬಿಡುವುದು ಕಷ್ಟ. ಯಾವ ಜಾತಿ ಇವನಿಗೂ ಅಷ್ಟೇ. ಇದು ಯೂನಿವರ್ಸಲ್, ಇದು ಸೆಕ್ಯುಲರ್, ಆ ಪ್ರಾಣಕ್ಕಿಂತ ಮೇಲ್ಪಟ್ಟದ್ದಿಲ್ಲ. ಪ್ರಾಣವನ್ನೇ ಭಗವಂತನಿಗೆ ಕೊಡಬೇಕು. ನಮ್ಮ ದಕ್ಷಿಣ ಭಾರತದಲ್ಲಿ ತಿರುನಾರಾಯಣಪುರಂ ಅಂತ ಒಂದು ಮೇಲ್ಕೋಟೆಯಲ್ಲ, ಆ ಕಥೆ ಬರೀತಾರೆ ಇಲ್ಲಿ ಬೆಳ್ಳಿಲೋಕಾಚಾರ್ಯರು. ಆ ಕ್ಷೇತ್ರದಲ್ಲಿ ನಮ್ಮ ದಕ್ಷಿಣ ಭಾರತದಲ್ಲಿ ಬೌದ್ಧರ ಕಾಟ ಬಹಳ ಇತ್ತು ಒಂದು ಕಾಲದಲ್ಲಿ. ಇವತ್ತು ನಾವು ಅವರು ಹಿಂದೂಗಳೇ ಅಂತ ನಮ್ಮ ನಮ್ಮಲ್ಲಿ ಜಗಳ ಎಬ್ಬಿಸಬಾರ್ದು ಅಂತ ಸುಮ್ಮನೆ ಇದ್ದೇವೆ. ಅವು ಸಾಮಾನ್ಯವಲ್ಲ. ದಕ್ಷಿಣ ಭಾರತದಲ್ಲಿ ಬೌದ್ಧ ಕಾಂಚಿ, ಶೈವ ಕಾಂಚಿ, ಜೈನ ಕಾಂಚಿ, ವಿಷ್ಣು ಕಾಂಚಿ, ಎಷ್ಟೊಂದು ಕಾಂಚಿಗಳಿದ್ವು ಒಂದು ಕಾಲದಲ್ಲಿ. ಅವರು ಒಂದು ವಿಷ್ಣು ಆಲಯಕ್ಕೆ ಬೆಂಕಿ ಹಚ್ಚಿಬಿಟ್ರು. ದೊಡ್ಡ ದೇವಸ್ಥಾನ, ದಕ್ಷಿಣ ಭಾರತ ದೇವಸ್ಥಾನ ಕೇಳಿದ್ದೀರೋ ನೋಡಿದ್ದೀರೋ ಇಲ್ವೋ? ಸಣ್ಣ ಗುಡಿಯಲ್ಲ. ಆ ದೇವಸ್ಥಾನಕ್ಕೆ ಬೆಂಕಿ ಹಚ್ಚಬೇಕಾದ್ರೆ ಏನು ಪೆಟ್ರೋಲ್ ತಂದಿರಬೇಕು, ಏನು ಬಾಂಬ್ ಹಾಕಿರಬೇಕು? ಮಾಡಿದರೆ ದೇವಸ್ಥಾನ ಬಾಗಲಕಾಯಿಯವರು, ಜಾಕಟೆ ಬಡಿಸೋರು, ಶಂಖ ಊದವರು, ನಾಗಸ್ವರದವರು ಎಲ್ಲ ಓಡಿಬಿಟ್ರು. ಇನ್ನೊಬ್ಬ ಪಕ್ಕದಲ್ಲಿದ್ದವರು ಯಾರೋ ಒಬ್ಬರು ಅರ್ಚಕ ಪರಿಚಾರಕರು ಹೇಳಿದರು, ಸ್ವಾಮಿ ಈ ದೇವಸ್ಥಾನ ಉಳಿಯೋದಿಲ್ಲ, ದಯವಿಟ್ಟು ನೀವು ಹೊರಗೆ ಬನ್ನಿ. ಆರ್ಯರ ಸ್ವಾಮಿಗಳು ತಲೆಗೆ ಟೋಪಿ ಹಾಕ್ಕೊಂಡು ಪ್ರಬಂಧವನ್ನು ಹೇಳಿ ಭಗವಂತನಿಗೆ ತೃಪ್ತಿಪಡಿಸ್ತಕ್ಕಂಥ ಭಕ್ತರು, ಸ್ವಾಮಿ ಹೊರಗೆ ಬನ್ನಿ ಹೊರಗೆ ಬನ್ನಿ. ಅವರು ಹೇಳಿದರು, ಎಷ್ಟು ದಿವಸ ನನ್ನ ಕಾಪಾಡಿದ್ದಾನೆ ಭಗವಂತ, ಅವನಿಗಾತಿಗತಿ ನನಗೂ ಆಗಲಿ ಎಂಬುದಾಗಿ ಆ ಸ್ವಾಮಿಯ ಮೂಲ ವಿಗ್ರಹವನ್ನು ತಬ್ಬಿಕೊಂಡು ದೇವಸ್ಥಾನ ಜೊತೆಯಲ್ಲಿ ಭಸ್ಮರಾದರೆ ಹೊರತು ಹೊರಗೆ ಬರಲಿಲ್ಲ. ಜಟಾಯು ಮಾಡಿದ ಕೆಲಸ. ಅದಕ್ಕಾಗಿ ಸಂಪ್ರದಾಯದಲ್ಲಿ ಜಟಾಯುವನ್ನು ಏಕವಚನ ಜಟಾಯು, ಹೀಗೆ ಸತ್ತ ಮಾಡಿದ, ಇದು ಅಪಚಾರ ಹೇಳಬಾರದು ಅಂತಾರೆ. ಜಟಾಯು ಮಹಾರಾಜರು ಪೆರೆಯ ಉಡೆಯಾರ್, ರಾಮನಿಗೆ ಆಶೀರ್ವಾದ ಮಾಡಿದವರು, ದೊಡ್ಡವರು, ಆಳ್ವಾರರು, ಜಟಾಯು ಆಳ್ವಾರರು. ದೇವರಿಗಾಗಿ ಪ್ರಾಣ ಕೊಟ್ಟವರು ತುಂಬ ದೊಡ್ಡವರಪ್ಪ. ದೇಶಕ್ಕಾಗಿ, ದೇಶವೂ ಒಂದು ದೇವತೆಯಲ್ವ, ಯೋಚನೆ ಮಾಡಿ, ತಾಯಿಗಿಂತ ದೊಡ್ಡದು. ಹುತಾತ್ಮರು ಅಂತ, ಇದು ಹುತಾತ್ಮ. ಹುತ ಅಂದರೆ ಅಗ್ನಿಯಲ್ಲಿ ಹುತವಾಗಿ ತನ್ನನ್ನು ಸುಟ್ಟುಕೊಂಡು ದೇಶಕ್ಕೆ ಒಳ್ಳೆಯದು ಮಾಡಿದವರು ಯಾರಿದ್ದಾರೆ? ಸ್ವಾರ್ಥ ಕಿಂಚಿತ್ತೂ ಇಲ್ಲದೆ ಇದ್ದವರು, ಭಗವಂತನಿಗೋ ಸರ್ವಸ್ವ ಕೊಟ್ಟವರು.
ಇಷ್ಟು ಮಾಡಿ ರಾಮಚಂದ್ರ ದದಾಹ ರಾಮೋ ಧರ್ಮಾತ್ಮ ಅದು ಸುಟ್ಟು ಚಟಪಟ ಪಟ ಸುಟ್ಟು ಹೋಯಿತು ಶರೀರ ಸ್ವಬಂಧುಮಿವ ದುಃಖಿತ ಲಕ್ಷ್ಮಣನ ತಬ್ಬಿಕೊಂಡು ದಶರಥ ಹೋದಾಗ ಹೇಗಾಯಿತು ಸ್ವಂತ ಬಂಧು ಹೋದಂತೆ ಕಣ್ಣು ಮುಚ್ಚಿಕೊಂಡು ಅಳ್ತಾ ಇದ್ದಾನೆ ಉತ್ತರಿಯಿಂದ ಬರೆಸ್ಕೊಳ್ತಾ ಇದ್ದಾನೆ ಅಲ್ಲಿಂದ ಆಚೆಗೆ ಏನು ಮಾಡಿದ ರಾಮಚಂದ್ರ ತಥೋ ಗೋದಾವರಿ ಹಿಂಗತ್ವ ಗೋದಾವರಿ ನದಿಗೆ ಹೋದ ಲಕ್ಷ್ಮಣ ಬಾರೋ ಇಲ್ಲಿ ಅಂತ ಅವನ ಸಮೇತ ಸೂತಕ ಸ್ನಾನ ಮಾಡಿ ಜಡಿವಾರವನ್ನು ಎಡಗಡೆ ಹಾಕಿಕೊಂಡು ಪ್ರಾಚೀನ ವೀತವನ್ನು ತತ್ಸರ್ಗಗಮನಂ ತಸ್ಯ ಪಿತೃಂ ರಾಮೋ ಜಜಾಪಃ ಪಿತೃಮೇಧವಿಧಿ ತುಂಬ ವೇದ ಓದಿದ್ದವರಿಗೆ ಬ್ರಹ್ಮಮೇಧವಿಧಿ ಅಂತ ಹೇಳ್ತಾರೆ ವಿಶೇಷವಾದ ಮಂತ್ರಗಳು ಸಾಮಾನ್ಯರಿಗೆ ಪಿತೃಮೇಧ ಆ ಮಂತ್ರಗಳನ್ನೆಲ್ಲ ಇವನು ಯಾವುದೋ ಜಾತಿಯವನು ಪಕ್ಷಿ ಅಂತ ಹೇಳಿದೆ ವೈದಿಕೋತ್ತವರು ಮಾಡತಕ್ಕ ರೀತಿಯಲ್ಲಿ ಸಂಸ್ಕಾರವನ್ನು ಮಾಡಿದ ಲಕ್ಷ್ಮಣನಿಗೂ ಪ್ರಾಚೀನಾವೀತವನ್ನು ಹಾಕಿಸಿದ ಉದಕಂ ಚಕ್ರತುಹು ತಸ್ಮೈ ತರ್ಪಣವನ್ನು ಬಿಟ್ಟರು ಅಣ್ಣತಮ್ಮಂದರು ಗೃಧ್ರ ರಾಜಾಯತಾಹು ಶಾಸ್ತ್ರದೃಷ್ಟೇನ ವಿಧಿನ ಶೂದ್ರರು ಮಾಡೋ ಹಾಗೆ ಮಂತ್ರಗಿಂತ್ರ ಹೇಳದೆ ಮಾಡಲಿಲ್ಲ ಶಾಸ್ತ್ರದೃಷ್ಟೇನ ವಿಧಿನ ಜಲಂ ಗೃಧ್ರ ಅಯ ರಾಘವವು ಮಹರ್ಷಿ ಕಲ್ಪೆ ಹೆರಜ ಸಂಸ್ಕೃತಸ್ತದ ಮಹರ್ಷಿ ಅಂತ ಕಾಣ್ತಿದ್ದ ರಾಮನಿಂದಲೇ ಸಂಸ್ಕೃತ ಆದಂತಹ ಜಟಾಯು ಅವನ ಭಾಗ್ಯವನ್ನು ಏನು ವರ್ಣನೆ ಮಾಡಲಿ ಅಂತಾರೆ ವಾಲ್ಮೀಕಿ ಮಹರ್ಷಿಗಳು ಜಟಾಯು ತತ್ವದಲ್ಲಿ ಇನ್ನೂ ಹೇಳಬೇಕು ಇವನೇನು ಕೇಳಲಿಲ್ಲ ಯಾತಕ್ಕೆ ಮೋಕ್ಷವನ್ನು ಕೊಟ್ಟ ಪ್ರಭು ನಾಳೆ ಅದನ್ನು ಲವಕುಶರು ರಾಮಚಂದ್ರ ಸ್ವಾಮಿಯ ಸನ್ನಿಧಿಯಲ್ಲಿ ವಿಜ್ಞಾಪನೆ ಮಾಡ್ತಾರೆ ಇದಕ್ಕಿಂತ ಅದ್ಭುತವಾದ ಚರಿತ್ರೆ ಶಬರಿ ವೃತ್ತಾಂತ ಆಚಾರ್ಯ ಭಕ್ತಿ ದೇವರಿಗಿಂತ ಗುರುಗಳು ದೊಡ್ಡವಳು ಅನ್ನೋಳು ಶರೀರವನ್ನು ಹುಲ್ಲುಕಡ್ಡಿಯನ್ನು ಕಂಡವಳು ರಾಮಾಯಣದಲ್ಲಿ ಶ್ರೀಮತ್ ಶಬ್ದ ಹೇಳಿದವು ನಾರಾಯಣ ಶಬ್ದ ಹೇಳಿದವು ಚರಣವೂ ಹೇಳಿದವು ಈ ನೋಡಿ ಚರಣ ಶಬ್ದ ಅರ್ಥ ಅರಣ್ಯಕಾಂಡ ತುಂಬ ಸ್ವಾಮಿ ರಾಮಚಂದ್ರ ತನ್ನ ಪಾದಗಳನ್ನು ಯಾರ್ಯಾರಿಗೆ ಕೊಟ್ಟ ಮೋಕ್ಷಪ್ರದತ್ವ ಹೇಳ್ತಕ್ಕಂಥ ಕಾಂಡ ಶರಣಂ ಮುಂದಿನದು ಕಿಶ್ಚಿಂದ ಕಾಂಡ ನಾಳೆ ತಾವೆಲ್ಲ ಸಕಾಲಕ್ಕೆ ಬಂದು ಕೇಳಬೇಕು ಮಂಗಳಂ ಕೋಸಲೇಂದ್ರಾಯ ಮಹನೀಯ ಗುಣಾಬ್ಧಯೇ ಚಕ್ರವರ್ತಿ ತನುಜಾಯ ಸಾರ್ವಭೌಮಾಯ ಮಂಗಳಂ ಸ್ವಸ್ತಿ ಪ್ರಜಾಭ್ಯ ಪರಿಪಾಲಯಂತಾಂ ನ್ಯಾಯೇನ ಮಾರ್ಗೇಣ ಮಹಿಂ ಮಹಿಷಾಃ ಗೋಬ್ರಾಹ್ಮಣೇಭ್ಯ ಶುಭಮಸ್ತು ನಿತ್ಯಂ ಲೋಕಾ ಸಮಸ್ತಾಃ ಸುಖಿನೋ ಭವಂತು ಮಂಗಳಂ 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 ನಿತ್ಯಶ್ರೀರ್ ನಿತ್ಯಮಂಗಳಂ.